ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ಇಂದಿನ ಕಾರ್ಯಕ್ರಮ 21 ದಿವಸ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ 7ನೇ ಬ್ಯಾಚ್ ಇವತ್ತಿನ ಶುರು ಮಾಡ್ಕೊತಾ ಇದೆ, ಇದನ್ನ ಪ್ರಾರಂಭಿಸ್ತಾ ಇದೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಮತ್ತೊಂದು ಸರಿ ಹೃದಯಪೂರ್ವಕ ನಮಸ್ಕಾರಗಳು. ಈ ಕಾರ್ಯಕ್ರಮ ಪ್ರಾರಂಭಿಸೋಕ್ಕೆ ಮುಂಚೆ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜೆ ಅವ್ರಿಗೂ, ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಆದ ಮಾತಾರ್ ಬಾಬಾಜಿ ಅವ್ರಿಗೂ, ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೂ, ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗೂ ಪ್ರತ್ಯೇಕ ಆತ್ಮ ವಂದನೆಗಳು. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ 21 ದಿವಸ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ 7ನೇ ಬ್ಯಾಚ್ ನಾವು ಪ್ರಾರಂಭಿಸ್ಕೋತಾ ಇದ್ದೀವಿ. ಅದ್ಭುತವಾದ ಈ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ, ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೀವಿ. ಸೊ ಈ ಅದ್ಭುತವಾದ ಈ 21 ದಿವಸ ಕಾಲ, ಪ್ರತಿಯೊಂದು ದಿವಸ ಆಧ್ಯಾತ್ಮಿಕ ಜ್ಞಾನ ಮತ್ತು ಆಳವಾದ ಧ್ಯಾನಾಭ್ಯಾಸ ಪ್ರತಿಯೊಂದು ನಾವು ಇಲ್ಲಿ ಅಳವಡಿಸ್ಕೊತೀವಿ. ಮತ್ತು ಅದು ಒಂದೇ ಅಲ್ಲ, ಪ್ರತಿ ಸಾಟರ್ಡೆ, ಎವ್ರಿ ಸಾಟರ್ಡೆ ಅವತ್ತು ದಿನ ಸಮಗ್ರ ಜೀವನ ಶೈಲಿ ನಾವು ನಡೆಸ್ಕೊತೀವಿ. ಸಮಗ್ರ ಜೀವನ ಶೈಲಿಯಲ್ಲಿ ವಿಧ ವಿಧ ಸಮಗ್ರ ಆಹಾರ ವಿಧಾನಗಳು, ಆರೋಗ್ಯ ವಿಧಾನಗಳು, ಎಷ್ಟೋ ಮನೆ ಮದ್ದುಗಳು, ಆಕುಪ್ರೆಷರು ಮತ್ತು ಮುದ್ರಾ ಥೆರಪಿಗಳು, ಪ್ರತಿಯೊಂದು ನಾವು ಅವತ್ತು ದಿನ ಕಲಿಯೋಕ್ಕೆ ಅವಕಾಶ ಇದೆ. ಜೊತೆಗೆ ಪ್ರತಿಯೊಂದು ಹೇಳಬೇಕಂದ್ರೆ ಇವತ್ತು 21 ದಿವಸ ಕಾಲ, 21 ದಿವಸ ಕಾಲನೂ ಒಂದೊಂದು ದಿವಸ ಒಂದೊಂದು ಆಧ್ಯಾತ್ಮಿಕ ಜ್ಞಾನ, ಅದ್ಭುತವಾದ ವಿಷಯಗಳು. ಈ ಅದ್ಭುತವಾದ ವಿಷಯಗಳನ್ನ ನಾವು ತಿಳ್ಕೊಂಡು ನಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನು ಸುಧಾರ ಮಾಡ್ಕೋಬೇಕು ಮತ್ತು ಅಭಿವೃದ್ಧಿ ಮಾಡ್ಕೋಬೇಕು ಅಥವಾ. ಸೊ ಇದೆಲ್ಲ ನಮ್ಮ, ಸೊ ನಿಜವಾಗಿ ಒಂದು ಅದ್ಭುತವಾದ ಈ ಪ್ರಯಾಣವನ್ನು ಇವತ್ತಿಂದ ನಾವು ಪ್ರಾರಂಭಿಸ್ಕೊತಾ ಇದ್ದೀವಿ. ಸೊ ತುಂಬ ಆನಂದವಾಗ್ತಾ ಇದೆ. ಸೊ ನಾವೆಲ್ಲರೂ ಇಲ್ಲಿ ಭಾಗವಹಿಸಿದ್ದು, ನಿಮಗೆಲ್ಲರೂ ಮತ್ತೆ ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಈಗ ಪ್ರಾರಂಭಿಸ್ಕೊಳ್ಳೋಣ ಸ್ನೇಹಿತರೆ. ಸೊ ಈ ಕಾರ್ಯಕ್ರಮ ಪ್ರತಿ ಒಂದು ದಿವಸ ಈಗ 9:30ವರೆಗೆ ಶುರು ಆಗತ್ತೆ. 9:30ಯಿಂದ 10:30, 10:30ವರೆಗೂ ಈ ಕಾರ್ಯಕ್ರಮ ನಾವು ಕಂಟಿನ್ಯೂ ಮಾಡ್ಕೊತೀವಿ. ಅಂದರೆ ಅದರಲ್ಲಿ ಏನಾಗುತ್ತೆ ಅಂದರೆ, ಮೊದಲನೇದಾಗಿ ಪ್ರತಿಯೊಂದು ದಿವಸ ಏನು ಮಾಡ್ತೀವಿ, 45 ನಿಮಿಷ ಆಳವಾದ ಧ್ಯಾನ ಅಭ್ಯಾಸ ಮಾಡ್ತೀವಿ. ತದನಂತರ ಒಂದು 30 ನಿಮಿಷ ಕಾಲ ಈ ಆಧ್ಯಾತ್ಮಿಕ ಜ್ಞಾನವನ್ನು ತಿಳ್ಕೊಂತೀವಿ ಪ್ರತಿಯೊಂದು ದಿನ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಈಗಾಗಲೇ ಎಕ್ಸ್ಪೀರಿಯನ್ಸ್ ಅಂದರೆ ಅಲೆ ಮಾಸ್ಟರ್ಸು, ಅಲೆ ಸ್ನೇಹಿತರು ಆಲ್ರೆಡಿ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತೀರಿ. ಅದಕ್ಕೋಸ್ಕರ ಹೊಸಬರು ಇರ್ತಾರೆ, ತುಂಬ ಹೊಸಬರು ಇರ್ತಾರೆ. ಯಾಕಂದರೆ ಈ ಬ್ಯಾಚ್ ಅನ್ನೋದು ಹೊಸಾಗಿ ಈಗ ಶುರು ಆಗಿದೆ ಇವತ್ತಿನಿಂದ. ಅದಕ್ಕೋಸ್ಕರ ಹೊಸಬರಿಗೋಸ್ಕರ ಖಂಡಿತವಾಗಿ ಮೊದಲನೇ ಈಗ ಆಧ್ಯಾತ್ಮಿಕ ಜ್ಞಾನ ತಿಳ್ಕೊಂಡು, ಇವತ್ತಿನ ಆಧ್ಯಾತ್ಮಿಕ ಜ್ಞಾನ ಅಂದರೆ ಧ್ಯಾನ, ಸಸ್ಯಾಹಾರ ಮತ್ತು ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ, ಈ 4 ಅಂಶಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಲಂಕಷವಾಗಿ ತಿಳ್ಕೊಂಡು ತದನಂತರ ನಾವು ಆಳವಾದ ಧ್ಯಾನ ಅಭ್ಯಾಸ ಮಾಡೋಣ. ಇದೆಲ್ಲನೂ ನಮಗೆ ಇವತ್ತು ನಿರ್ವಹಿಸೋಕ್ಕೆ, ಇದೆಲ್ಲ ನಮಗೆ ಈ ಜ್ಞಾನ ನೀಡೋದಕ್ಕೆ ಮತ್ತು ಅದ್ಭುತವಾದ ಈ ಧ್ಯಾನವನ್ನು ನಮಗೆ ನಿರ್ವಹಿಸ್ಕೊಳ್ಳೋಕ್ಕೆ ಈ ಕಾರ್ಯಕ್ರಮಕ್ಕೆ, ಈ ವೇದಿಕಕ್ಕೂ ಆಲ್ರೆಡಿ ಆಗಮಿಸಿದಂಥ ನಮ್ಮ ಸೀನಿಯರ್ ಮಾಸ್ಟರ್ ಅವರು, ಸೊ ನೇತ್ರಾ ಮೇಡಮ್ ಅವರು ಈಗಾಗಲೇ ಬಂದಿದ್ದಾರೆ. ಅವ್ರನ್ನು ನಾವೆಲ್ಲರ ಪರವಾಗಿ ಫೌಂಡೇಶನ್ ಪರವಾಗಿ ಸ್ವಾಗತ ಕೊಡ್ತಾ ಇದ್ವಿ. ಸ್ವಾಗತ ಮೇಡಮ್. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು ಸರ್. ಮೊದಲಿಗೆ ನಮ್ಮ ಪೂಜನೀಯ ಗುರುಗಳಾಗಿರ್ತಕ್ಕಂಥ ಬ್ರಹ್ಮರ್ಷಿ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಆತ್ಮ ಚೈತನ್ಯಕ್ಕೆ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಪತ್ರಿಯಮ್ಮನವರಿಗೆ ನನ್ನ ಆತ್ಮ ಅನಂತ ಕೋಟಿ ಪ್ರಣಾಮಗಳನ್ನ ವ್ಯಕ್ತಪಡಿಸ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಧ್ಯಾನ ಬಾಂಧವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ತಿಳಿಸ್ತಾ, ಹಾಗೆ ಆಸ್ಟ್ರಲ್ ಮಾಸ್ಟರ್ಸ್ ಮತ್ತು ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಮಹಾವತಾರ್ ಬಾಬಾಜಿ ಅವ್ರನ್ನ ನೆನೆಸ್ಕೊಳ್ತಾ, ಮಾಸ್ಟರ್ಸ್ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿದ್ದೀರಾ. ಈ ಭಾಗಿಯಾಗಿರ್ತಕ್ಕಂಥದ್ದನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು, ಹಾಗೆ ಇದನ್ನ ಪ್ರತಿನಿತ್ಯ ಕಂಟಿನ್ಯೂ ಮಾಡ್ತಕ್ಕಂಥದ್ದು ಇದು ನಾವು ಮಾಡಲೇಬೇಕಾಗಿರುತ್ತೆ ಮಾಸ್ಟರ್ಸ್. ಕಾರಣ ಏನು? ಬಹಳಷ್ಟು ಜನ ಈಗಾಗಲೇ ಈ ಧ್ಯಾನದ ತರಗತಿಗಳಲ್ಲಿ ಅಥವಾ ಧ್ಯಾನ ನಡೀತಾ ಇರ್ತಕ್ಕಂಥ ಸೆಷನ್ಸ್ ಅಲ್ಲಿ ನೀವು ಜಾಯಿನ್ ಆಗಿದ್ದೀರಾ. ಇದರಲ್ಲಿ ಆಗ್ತಾ ಇರ್ತಕ್ಕಂಥ ಅದ್ಭುತ ಎಕ್ಸ್ಪೀರಿಯನ್ಸಸ್, ಅನುಭವಗಳು ಏನಿದೆ ಅವುಗಳನ್ನ ಪಡ್ಕೊಳ್ತಾ ಇದ್ದೀರಾ. ಹಾಗೆ ನಮ್ಮ ಈ ಧ್ಯಾನ ಕುಟುಂಬಕ್ಕೆ ಹೊಸದಾಗಿ ಇಲ್ಲಿ ಬಂದಿರ್ತಕ್ಕಂಥವ್ರು ಕೂಡ ಈ ಧ್ಯಾನ ಜ್ಞಾನ ಇದರಿಂದ ಪಡ್ಕೊಳ್ತಾ ಇರ್ತಕ್ಕಂಥ, ಇದರಿಂದ ಬರುವಂತಹ ಅದ್ಭುತ ಅನುಭವಗಳನ್ನ ಪಡ್ಕೊಳ್ಳೇಬೇಕಾಗಿರುತ್ತೆ. ನಾವು
ನಮ್ಮ ಪ್ರಾಪಂಚಿಕ ಜೀವನವನ್ನ ಮತ್ತು ಆಧ್ಯಾತ್ಮಿಕ ಜೀವನವನ್ನ ಬೇರೆ ಬೇರೆಯಾಗಿ ಖಂಡಿತ ನೋಡಬಾರದು. ಅದೆರಡನ್ನ ಕೂಡ ಒಟ್ಟಿಗೆ ನೋಡಬೇಕು. ನಾವು ಮಧ್ಯ ಮಾರ್ಗದಲ್ಲಿ ಪ್ರಯಾಣ ಮಾಡಬೇಕು. ನಮ್ಮ ಈ ಆಧ್ಯಾತ್ಮಿಕ ಜೀವನವನ್ನ ನಾವು ಗಮನಿಸ್ತಾ ಇದ್ದೀವಿ ಅಂತಂದಾಗ ನಮ್ಗೆ ಬಹಳಷ್ಟು ಮೆಟ್ಟಿಲುಗಳಿದೆ. ಭಕ್ತಿ ಮಾರ್ಗ ಆಗಿರಬಹುದು ಮತ್ತು ಈ ಕರ್ಮ ಯೋಗ ಆಗಿರಬಹುದು. ಈ ರೀತಿ ಹಲವಾರು ಮೆಟ್ಟಿಲುಗಳಿದೆ ನಮ್ಗೆ ಈ ನಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ. ಆದ್ರೆ ಅದರಲ್ಲಿ ಬಹಳ ಔನ್ನತ್ಯವಾಗಿರ್ತಕ್ಕಂಥದ್ದು ಈ ಧ್ಯಾನ ಪ್ರಯಾಣ ಅಂತ ಹೇಳಿ ನಾವು ಗಮನಿಸ್ಬೇಕಾಗಿರುತ್ತೆ ಮಾಸ್ಟರ್ಸ್. ಯಾಕೆ ಧ್ಯಾನ ಅಷ್ಟೊಂದು ಪ್ರಾಮುಖ್ಯವಾಗಿರ್ತಕ್ಕಂಥದ್ದು? ಹಾಗೆ ನಾವು ಮಾಡ್ತಾ ಇರ್ತಕ್ಕಂಥ ಧ್ಯಾನ ಅಭ್ಯಾಸ ಏನಿದೆ, ಧ್ಯಾನ ಸಾಧನೆ ಏನಿದೆ, ಅದು ಬಹಳ ಸುಲಭವಾಗಿರ್ತಕ್ಕಂಥ ಆನಾಪಾನ ಸತಿ ಧ್ಯಾನ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಧ್ಯಾನ ಯಾಕೆ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು, ಜೊತೆಗೆ ನಾವು ಮಾಡ್ತಾ ಇರ್ತಕ್ಕಂಥ ಆನಾಪಾನ ಸತಿಯೇ ಯಾಕೆ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿ ನಾವು ಗಮನಿಸಿದಾಗ, ಧ್ಯಾನ ನಾವ್ ಏನ್ ಮಾಡ್ತಾ ಇದ್ದೀವಿ, ನಮ್ಮ ಮನಸ್ಸು, ಭಾವನಾತ್ಮಕ ಶರೀರ, ನಮ್ಮ ಭೌತಿಕ ಶರೀರ ಮತ್ತು ನಮ್ಮ ಮಾನಸಿಕ ಶರೀರ, ಈ ಮೂರನ್ನ ಕೂಡ ಒಟ್ಟಿಗೆ ಕೇಂದ್ರೀಕೃತ ಮಾಡಿ ನಮ್ಮ ಈ ಒಂದು ಆತ್ಮಕ್ಕೆ ಅನುಸಂಧಾನ ಮತ್ತು ನಮ್ಮ ಈ ವಿಶ್ವ ಚೈತನ್ಯಕ್ಕೆ ಅನುಸಂಧಾನ ಮಾಡುವ ಹಾಗೆ ಮಾಡುತ್ತೆ ಮಾಸ್ಟರ್ಸ್. ನಾವು ಜೀವನದಲ್ಲಿ ಬಹಳಷ್ಟು ಕಷ್ಟ ಇದೆ ನಮ್ಗೆ, ನೋವಿದೆ, ಅದು ಆರೋಗ್ಯ ಸಮಸ್ಯೆ ಆಗಿರಬಹುದು ಅಥವಾ ಆರ್ಥಿಕ ಸಮಸ್ಯೆಗಳಾಗಿರಬಹುದು ಅಥವಾ ಈ ಒಂದು ಮಾನಸಿಕ ವ್ಯಥೆಗಳಾಗಿರಬಹುದು. ಹಲವಾರು ಹೇಳ್ತಾ ಇರ್ತೀವಿ, ಹಲವಾರು ವಿಚಾರಗಳ ಬಗ್ಗೆ ನಾವು ಚರ್ಚೆಗೆ ಒಳಪಡ್ತಾ ಇರ್ತೀವಿ, ಹೇಳ್ತಾನೆ ಇರ್ತೀವಿ, ನಮ್ಮ ನೆರೆಹೊರೆಯವ್ರ ಹತ್ರ, ನಮ್ಮ ಬಂಧು ಮಿತ್ರರ ಹತ್ರ ವ್ಯಕ್ತಪಡಿಸ್ತಾನೆ ಇರ್ತೀವಿ. ಈ ಎಲ್ಲಾ ಸಮಸ್ಯೆಗಳು ಕಾರಣ ಏನು ಅಂತ ಹೇಳಿ ನಾವು ಪ್ರಶ್ನೆ ಹಾಕೊಂಡಾಗ, ನಮ್ಮ ಈ ಭೌತಿಕ ಶರೀರ, ಮಾನಸಿಕ ಶರೀರ ಮತ್ತು ಭಾವನಾತ್ಮಕ ಶರೀರ ಬೇರೆ ಬೇರೆಯಾಗಿ ಅಂದ್ರೆ ಅನುಸಂಧಾನವಾಗದೆ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದೇ. ಉದಾಹರಣೆಗೆ ಏನೋ ಯೋಚನೆ ಮಾಡ್ತಾ ಅಡಿಗೆಯನ್ನ ಮಾಡುದು ಅನ್ಕೊಳ್ರಿ, ಅಡಿಗೆಯಲ್ಲಿ ರುಚಿ ಇರಲ್ಲ. ಸಣ್ಣ ಉದಾಹರಣೆ ಅಂತದ್ದು, ಪ್ರತಿನಿತ್ಯ ನಾವು ಎಷ್ಟೋ ಕೆಲಸಗಳನ್ನ ಮಾಡ್ತೀವಿ ಅಂತಂದ್ರೆ ನಮ್ಮ ಮನಸ್ಸು, ನಮ್ಮ ಬುದ್ಧಿ ಒಟ್ಟಿಗೆ ಇಟ್ಕೊಳ್ದಿರಂಗೆ ನಮ್ಮ ಈ ಭೌತಿಕ ಕಾಯದಿಂದ ನಾವು ಕೆಲಸ ಕಾರ್ಯಗಳನ್ನ ನಿಭಾಯಿಸ್ಲಿಕ್ಕೆ ಮುಂದಾಗ್ತೀವಿ. ಆ ಕೆಲಸ ಯಾವುದು ಕೂಡ ಸಮರ್ಪಕವಾಗಿ ಆ ಒಂದು ಸಿದ್ಧಿ ಆಗದೆ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇರ್ತೀವಿ. ಆದ್ರೆ ನಮ್ಮ ಈ ಭೌತಿಕ ಶರೀರ, ನಮ್ಮ ಈ ಮಾನಸಿಕ ಶರೀರ ಮತ್ತು ನಮ್ಮ ಈ ಭಾವನಾತ್ಮಕ ಶರೀರ ಮೂರನ್ನ ಕೂಡ ಒಟ್ಟಿಗೆ ಅನುಸಂಧಾನ ಮಾಡ್ತಾ ಇದೀವಿ ನೋಡಿ. ಸುಖ ಸ್ಥಿರಾಸನದಲ್ಲಿ ಕುತ್ಕೊಳ್ತೀವಿ ನಾವು, ಸುಖ ಸ್ಥಿರಾಸನದಲ್ಲಿ ಕೂರ್ತಿದೀವಿ ಅಂತಂದಾಗ ಭೌತಿಕ ಶರೀರವನ್ನ ಒಂದು ಕಡೆ ನಾವು ಸ್ಥಿತಗೊಳಿಸ್ತಾ ಇದೀವಿ. ಹಾಗೆ ನಮ್ಮ ತಲೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಚನೆಗಳಿಲ್ಲದೆ ಇರೋ ಸ್ಥಿತಿ, ಶೂನ್ಯ ಸ್ಥಿತಿಗೆ ಹೋಗ್ತೀವಿ ಅಂದ್ರೆ ನಮ್ಮ ಭಾವನಾತ್ಮಕ ಶರೀರ ಮತ್ತು ಮಾನಸಿಕ ಶರೀರವನ್ನು ಕೂಡ ನಾವು ಸ್ಥಿತಗೊಳಿಸ್ತಾ ಇದೀವಿ. ಈ ಕಡೆ ಶಾರೀರಿಕ ಒಂದು ಅಂದ್ರೆ ನಮ್ಮ ಭೌತಿಕ ಶರೀರ ಸ್ಥಿತಗೊಳ್ತಾ ಇದೆ, ಜೊತೆ ಜೊತೆಗೆ ನಮ್ಮ ಭಾವನಾತ್ಮಕ ಮತ್ತು ಮಾನಸಿಕ ಶರೀರ ಕೂಡ ಸ್ಥಿತಗೊಳ್ತಾ ಇದೆ. ಅಂದ್ರೆ ಒಟ್ಟಿಗೆ ಮೂರು ಕೂಡ ಅನುಸಂಧಾನವಾಗ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಆಮೇಲೆ ಇನ್ನೊಂದು ವಿಚಾರ ಏನಂದ್ರೆ ಮಾಸ್ಟರ್ಸ್, ಎಲ್ಲಾರು ಕೂಡ ಮಾಸ್ಟರ್ಸೇ, ಯಾರು ಕೂಡ ಇಲ್ಲಿ ಶಿಷ್ಯಂದ್ರಿಲ್ಲ, ಎಲ್ಲಾರು ಕೂಡ ಮಾಸ್ಟರ್ಸೇ. ಎಲ್ಲಾರಿಂದ ಕೂಡ ನಾವು ಪ್ರತಿನಿತ್ಯ ಏನೋ ಒಂದು ಹೊಸ ವಿಚಾರ ಜ್ಞಾನವನ್ನ ಪಡಿತಾನೆ ಇರ್ತೀವಿ. ನಾವೆಲ್ಲರೂ ಕೂಡ ಮಾಸ್ಟರ್ಸೇ. ಈ ಒಂದು ನಾವು ಎಷ್ಟೋ ಸಂದರ್ಭದಲ್ಲಿ ಈ ವಿಚಾರಗಳನ್ನ ಗಮನಿಸ್ತೇ ಇರ್ತಕ್ಕಂಥದ್ದು, ಈ ನಮ್ಮ ಭೌತಿಕ ಶರೀರ, ಈ ನಮ್ಮ ಭಾವನಾತ್ಮಕ ಶರೀರ, ಈ ಮಾನಸಿಕ ಶರೀರ, ಇವುಗಳು ಅನುಸಂಧಾನ ಆಗದೆ ಇರೋದಕ್ಕೆ ಇನ್ನೊಂದು ಮುಖ್ಯ ಕಾರಣ ಏನು ಅಂತಂದ್ರೆ, ಎಷ್ಟೋ ಸಂದರ್ಭದಲ್ಲಿ ಎಷ್ಟೋ ಬಹಳಷ್ಟು ಜನ ಈ ಭೂಮಂಡಲದಲ್ಲಿ ಇರ್ತಕ್ಕಂಥ ಮಾನವರು ಎಷ್ಟೋ ಮಂದಿ ಇನ್ನೂ ಕೂಡ ತಮ್ಮನ್ನ ತಾವು ಶರೀರ ಪದಾರ್ಥ ಅಂತೆ ಭಾವಿಸ್ತಾ ಇದ್ದಾರೆ, ಆತ್ಮ ಪದಾರ್ಥ ಅಂತ ಹೇಳಿ ಭಾವನೆ ಮಾಡ್ತಾ ಇಲ್ಲ. ಮತ್ತೆ ಪ್ರಶ್ನೆ ಬಂದೇ ಬರುತ್ತೆ, ಹೌದಲ್ವಾ, ನಾವು ಶರೀರನೇ ಅಲ್ವಾ ನಾವು, ಆತ್ಮ ಹೇಗಾಗ್ತೀವಿ ಅಂತ ಹೇಳ್ಬಿಟ್ಟು. ಈ ಪ್ರಶ್ನೆಗೆ ಉತ್ತರನ ನಾವು ನೋಡೋದಾದ್ರೆ, ನಾವೇ ಮಾತಾಡ್ತಾ ಇರ್ತೀವಿ ಪ್ರತಿ ಸಂದರ್ಭದಲ್ಲಿ, ನಮಗೆ ಜನನ ಮರಣ ಚಕ್ರವಿದೆ ಅಂತ ಹೇಳಿ. ಆಮೇಲೆ ಆಡು ಭಾಷೆಯಲ್ಲಿ ಅಥವಾ ವಾಡಿಕೆಯಲ್ಲಿ ಈ ವಾಕ್ಯವನ್ನು ಕೂಡ ಹೇಳ್ತಾ ಇರ್ತೀವಿ, ಏನದು, ನನಗೆ ಯಾವುದೋ ಒಂದು ಸಮಸ್ಯೆ ಇತ್ತು ಅಂತಂದ್ರೆ, ಯಾವ ಜನ್ಮದಲ್ಲಿ ಯಾವ ಕರ್ಮ ಮಾಡಿದ್ನೋ ನಾನು, ನನಗೆ ಈ ಒಂದು ಪರಿಸ್ಥಿತಿ ಬಂದಿದೆ ಅನ್ನೋ ಒಂದು ವಾಕ್ಯವನ್ನು ಕೂಡ ನಾವು ಬಳಸ್ತಾ ಇರ್ತೀವಿ ವಾಡಿಕೆಯಾಗಿ.
ಹಾಗಾದ್ರೆ ನಾನ್ ಶರೀರ ಪದಾರ್ಥ ಆದಾಗ ಹೋದ ಜನ್ಮದಲ್ಲಿ ಇದೇ ಶರೀರನ ನಾನು ಇಟ್ಟು ಜನ್ಮ ಮಾಡಿದ್ನ, ಜನ್ಮವನ್ನ ಪಡ್ಕೊಂಡಿದ್ನ, ಅದನ್ನ ಕಂಡುಕೊಳ್ಳೋದು ಹೇಗೆ ನಾನು? ಮತ್ತೆ ಮಾಡಿರ್ತಕ್ಕಂಥ ಕರ್ಮ ಅದು ಶರೀರದ ಅಥವಾ ಆತ್ಮದ ಅಂತ ಅನ್ನೋ ಒಂದು ಪ್ರಶ್ನೆ ನಾವು ಹಾಕೊಂಡಾಗ ನಾವಲ್ಲಿ ರಿಯಲೈಸ್ ಆಗ್ಲಿಕ್ಕೆ, ನಾವು ಜ್ಞಾನವನ್ನ ಪಡೀಲಿಕ್ಕೆ ಸಾಧ್ಯ ಆಗತ್ತೆ. ನಾವು ಕೇವಲ ಶರೀರ ಪದಾರ್ಥ ಅಲ್ಲ, ನಮ್ಮಲ್ಲಿರ್ತಕ್ಕಂಥ ಚೈತನ್ಯ ಆತ್ಮ ಪದಾರ್ಥ ಅಂತ ಹೇಳಿ. ನಾವು ಈ ಭೌತಿಕ ಶರೀರ, ಈ ಮಾನಸಿಕ ಶರೀರ, ಈ ಭಾವನಾತ್ಮಕ ಶರೀರ ಮೂರನ್ನು ಕೂಡ ಅನುಸಂಧಾನ ಮಾಡಿದಾಗ ನಮ್ಮ ಆತ್ಮ, ನಮ್ಮ ಒಳಗಡೆ ಇರ್ತಕ್ಕಂಥ ಚೈತನ್ಯಕ್ಕೆ ನಾವು ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ ಮಾಸ್ಟರ್ಸ್. ನಾವು ಪೂಜೆಯಿಂದ ಕೂಡ ಆಧ್ಯಾತ್ಮಿಕ ಪ್ರಯಾಣ ಮಾಡಬಹುದು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಆ ಒಂದು ಪ್ರಯಾಣದಲ್ಲಿ ನಮ್ಮ ಈ ಚೈತನ್ಯವನ್ನ ನಾವು ನಮ್ಮ ದೇಹದಿಂದ ಹೊರಗಡೆ ಇಟ್ಟು ಗಮನಿಸ್ತಾ ಇದ್ದೀವಿ. ಆದ್ರೆ ಆ ಚೈತನ್ಯ ಇರ್ತಕ್ಕಂಥದ್ದು ನಮ್ಮ ಹೊರಗಡೆ ಅಲ್ಲ, ನಮ್ಮ ಒಳಗಡೆ. ಆ ಸತ್ಯವನ್ನ ನಾವು ತಿಳಿಬೇಕು ಅಂತಂದಾಗ ಖಂಡಿತ ಈ ಧ್ಯಾನ ಮಾರ್ಗವನ್ನ ನಾವು ಪಾಲನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಮಾಸ್ಟರ್ಸ್. ಹಾಗಾದ್ರೆ ನಾವು ಮಾಡ್ತಾ ಇರ್ತಕ್ಕಂಥ ಧ್ಯಾನ ಯಾವುದು ಅಂತಂದ್ರೆ ಆನಾಪಾನಸತಿ ಧ್ಯಾನ ಮಾಡ್ತಾ ಇದ್ದೀವಿ. ಇದು ಬುದ್ಧರು, ಬುದ್ಧ ಭಗವಾನ್ರು ಸರಿಸುಮಾರು 5.5 ವರ್ಷಗಳ ಕಾಲ ಯಾವ ಧ್ಯಾನ ಅಭ್ಯಾಸ ಮಾಡಿದ್ರೆ ಆ ಸಾಕ್ಷಿ ಸ್ಥಿತಿಯನ್ನ ಕಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಅವರು ಸುಮಾರು 100ಕ್ಕೂ ಹೆಚ್ಚು ವಿಧಾನಗಳಲ್ಲಿ ಧ್ಯಾನ ಮಾಡತಕ್ಕಂಥ ಒಂದು ಪ್ರಕ್ರಿಯೆಯನ್ನ ಫಾಲೋ ಮಾಡ್ತಾರೆ. ಆದ್ರೆ ಕೊನೆಗೆ ಅವರಿಗೆ ಈ ಆನಾ ಅಪಾನ ಸತಿ ಧ್ಯಾನ ಏನಿದೆ ಇದು ಬಹಳ ಉತ್ತಮವಾಗಿರ್ತಕ್ಕಂಥದ್ದು, ಇದು ಎಲ್ಲರೂ ಕೂಡ ಖಂಡಿತ ಪ್ರತಿನಿತ್ಯ ಫಾಲೋ ಮಾಡಲೇಬೇಕು, ಅದನ್ನ ಪಾಲಿಸ್ಲೇಬೇಕು ಅಂತ ಹೇಳಿ ಆ ಒಂದು ಧ್ಯಾನ ಪ್ರಚಾರವನ್ನ ಮಾಡ್ತಾರೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ಧ್ಯಾನ ಪ್ರಚಾರವನ್ನ ನಮಗೆ ಮರುಪರಿಚಯ ಮಾಡಿಕೊಟ್ಟಿರ್ತಕ್ಕಂಥವ್ರು ನಮ್ಮ ಗುರುಗಳು ಬ್ರಹ್ಮರ್ಷಿ ಪತ್ರಿಜಿಯವರು. ನಿಜವಾಗ್ಲೂ ಈ ಸಂದರ್ಭದಲ್ಲಿ ಅವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ಲೇಬೇಕು. ಆ ಒಂದು ಕೃತಜ್ಞತಾ ಭಾವ ಪ್ರತಿಯೊಂದು ಸಂದರ್ಭದಲ್ಲೂ ನಮ್ಮಲ್ಲಿ ನೆಲೆಸಲೇಬೇಕಾಗಿರುತ್ತೆ. ಯಾಕಂದ್ರೆ ಇವತ್ತಿನ ದಿನ ಈ ಆನಾಪಾನ ಸತಿ ಧ್ಯಾನದಿಂದ ಎಲ್ಲ, ಅದು ಮಾನಸಿಕ ಸಮಸ್ಯೆಗಳಾಗಿರ್ಬಹುದು, ಭೌತಿಕ ಸಮಸ್ಯೆಗಳಾಗಿರ್ಬಹುದು, ಭಾವನಾತ್ಮಕ ಸಮಸ್ಯೆಗಳಾಗಿರ್ಬಹುದು, ಎಲ್ಲವನ್ನು ಕೂಡ ದಾಟಿ ಈ ಪ್ರಾಪಂಚಿಕ ವಿಚಾರಗಳಲ್ಲಿ ಏನೇನ್ ಪಡ್ಕೊಳ್ಬೇಕು ಅವೆಲ್ಲವನ್ನು ಕೂಡ ಪಡ್ಕೊಳ್ತಾ, ಏನೇನ್ ಕಳ್ಕೊಳ್ಬೇಕು ಅವೆಲ್ಲವನ್ನು ಕೂಡ ಕಳ್ಕೊಳ್ತಾ ಆ ಆತ್ಮ ಚೈತನ್ಯದ ಸ್ಥಿತಿಗೆ, ಔನ್ನತ್ಯದ ಕಡೆಗೆ ಪ್ರಯಾಣ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಆಗ್ತಾ ಇದೆ ಮಾಸ್ಟರ್ಸ್. ಹಾಗಾದ್ರೆ ಏನಿದು ಆನಾಪಾನ ಸತಿ ಧ್ಯಾನ? ನಾವು ಹೇಗ್ ಮಾಡ್ತೀವಿ ಈ ಆನಾಪಾನ ಸತಿ ಧ್ಯಾನ ಅಂತ ಹೇಳಿ ಗಮನಿಸಿದಾಗ, ಸುಖ ಸ್ಥಿರಾಸನದಲ್ಲಿ ಕೂತು ಎರಡು ಕೈಯಲ್ಲಿ ಆ ಎರಡು ಕೈನ ಎರಡು ಎಲ್ಲ ಬೆರಳುಗಳನ್ನ ಜೋಡಿಸಿ ನೆಮ್ಮದಿಯಾಗಿ ನಮ್ಮ ಕಣ್ಣನ್ನ ಮುಚ್ಚಿ ನಮ್ಮ ಸಹಜವಾಗಿರ್ತಕ್ಕಂತ ಉಸಿರನ್ನ ಗಮನಿಸ್ತೀವಷ್ಟೇ. ಯಾವ ಮಂತ್ರ ಜಪ, ಯಾರ ನೆನಪು, ಯಾವ ದೇವರ ಸ್ಮರಣೆ ಏನು ಇಲ್ಲದೆ ಕೇವಲ ನಮ್ಮ ಸಹಜ ಒಂದು ಪ್ರಕ್ರಿಯೆ, ಸಹಜ ಪ್ರಕ್ರಿಯೆ ಇರ್ತಕ್ಕಂಥ ಈ ಶ್ವಾಸವನ್ನ, ಈ ಉಸಿರನ್ನ ಅಷ್ಟೇ ಗಮನಿಸ್ತೀವಿ. ನಾನು ಮಾತಾಡ್ತಾ ಇದ್ದಾಗ ಉಸಿರು ತಗೊಳ್ತಾ ಇದ್ದೀನಿ, ನೀವು ಕೇಳ್ತಾ ಉಸಿರು ತಗೊಳ್ತಾ ಇದ್ದಾರೆ, ಎಷ್ಟು ಸಹಜವಾಗಿ ಉಸಿರಾಡ್ತಾ ಇದೀವೋ ಅಷ್ಟು ಸಹಜವಾಗಿರ್ತಕ್ಕಂಥ ಉಸಿರು. ಆನ ಉಚ್ಛ್ವಾಸ ಅಂದ್ರೆ ಉಸಿರು ಒಳಗಡೆ ತಗೊಳ್ತಕ್ಕಂಥದ್ದು, ಅಪಾನ ಅಂದ್ರೆ ನಿಶ್ವಾಸ, ಉಸಿರು ಹೊರಗಡೆ ಬಿಡ್ತಕ್ಕಂಥದ್ದು. ಈ ಉಚ್ಛ್ವಾಸ ನಿಶ್ವಾಸಗಳು ಸಹಜವಾಗಿರ್ತಕ್ಕಂಥ ಒಂದು ಈ ಉಚ್ಛ್ವಾಸ ನಿಶ್ವಾಸಗಳನ್ನ ಗಮನಿಸ್ತಾ ನಾವು ನಮ್ಮ ಈ ಮೂರು ಶರೀರಗಳು ಅಂದ್ರೆ ಭೌತಿಕ ಶರೀರ, ಭಾವನಾತ್ಮಕ ಶರೀರ ಮತ್ತು ಮಾನಸಿಕ ಶರೀರ, ಈ ಮೂರನ್ನ ಕೂಡ ಅನುಸಂಧಾನ ಮಾಡ್ತಾ ನಮ್ಮಲ್ಲಿರ್ತಕ್ಕಂಥ ಆತ್ಮ ಚೈತನ್ಯಕ್ಕೆ ಕನೆಕ್ಟ್ ಆಗ್ತಕ್ಕಂಥದ್ದು ಮಾಸ್ಟರ್ಸ್. ಯಾಕೆ ನಾವು ಮಟ್ಟ ಹಾಕಿ ಕುತ್ಕೊಳ್ಬೇಕು? ಸಾಧ್ಯ ಆದವರು ಪದ್ಮಾಸನ ಅಥವಾ ಕಾಲ್ ಮಟ್ಟ ಹಾಕೊಂಡು ಕೆಳಗಡೆ ಕುತ್ಕೊಳ್ಬಹುದು. ಕೆಳಗಡೆ ಕುತ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋರು ಚೇರ್ ಅಲ್ಲಿ ಅವ್ರ ಎರಡು ಪಾದಗಳನ್ನ ಹೀಗೆ ಕ್ರಾಸ್ ಮಾಡಿ ಕುತ್ಕೊಳ್ತಕ್ಕಂಥದ್ದು, ಕನ್ನಡಕ ಧರಿಸಿದ್ರೆ ಕನ್ನಡಕವನ್ನ ಹಾಕೋಬಾರ್ದು. ಇದೆಲ್ಲ ಯಾಕೆ ಅಂತ ಹೇಳಿ ನಾವು ಗಮನಿಸಿದಾಗ, ನಮ್ಮ ದೇಹ ಏನಿದೆ, ನಮ್ಮ ದೇಹಕ್ಕೆ ಖಂಡಿತ ಶಕ್ತಿ ಇದೆ. ಆ ಶಕ್ತಿಯನ್ನ ಉಪಯೋಗಿಸ್ಕೊಂಡೇ ನಾವು ಪ್ರತಿನಿತ್ಯ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈ ಶಕ್ತಿ ನಾವ್ ಏನ್ ಪಡ್ಕೊಳ್ತೀವಿ, ಈ ಶಕ್ತಿ ಅನ್ನೋದು ಖಂಡಿತ ಖರ್ಚು ಆಗ್ತಾ ಇರತ್ತೆ. ಇವಾಗ ದುಡ್ಡು ಒಂದು ಶಕ್ತಿನೇ, ಏನಾದ್ರು ಕೊಂಡ್ಕೊಳ್ತಾ ಇದೀವಿ ಅಂತಂದ್ರೆ ಆ ಶಕ್ತಿನ ಖರ್ಚು ಮಾಡಿದ್ರೆ ಬೇಕಾಗಿರ್ತಕ್ಕಂಥ ವಸ್ತು ನನ್ನ ಹತ್ರಕ್ಕೆ ಬರ್ತಕ್ಕಂಥದ್ದು. ಹಾಗೆ ನನ್ನ ದೇಹದಲ್ಲಿ ಶಕ್ತಿ ಇದೆ, ಆ ಶಕ್ತಿಯನ್ನ ನಾನು ಖರ್ಚು ಮಾಡಿದಾಗ ಮಾತ್ರ ನನಗೆ ಬೇಕಾಗಿರ್ತಕ್ಕಂಥದ್ದನ್ನ ನಾನು ಸಿದ್ಧಿ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗತ್ತೆ. ಈ ಶಕ್ತಿ ಅನ್ನೋದು ನಮ್ಮ ಪಾದಗಳ ಬೆರಳಿಂದ ಶೇಕಡ 10 ರಷ್ಟು ಅಂದ್ರೆ 10% ಖರ್ಚಾಗ್ತಾ ಇರತ್ತೆ.
ಅದೇ ರೀತಿ ನಮ್ಮ ಕೈ ಬೆರಳುಗಳಿಂದ ಕೂಡ 10% ಖರ್ಚಾಗ್ತಾ ಇರತ್ತೆ. ಇನ್ನ 80% ನಮ್ಮ ಈ ಕಣ್ಣುಗಳಿಂದ ಖರ್ಚಾಗ್ತಕ್ಕಂಥದ್ದು, ನೋಡೋ ಮುಖಾಂತರನೇ ಖರ್ಚಾಗ್ತಕ್ಕಂಥದ್ದು. ಸೊ ಅದಕ್ಕೆ ಈ ಒಂದು ಕಾಲನ್ನ ಕ್ರಾಸ್ ಮಾಡಿಕೊಂಡು, ಕೈಯನ್ನ ಕೈಯಲ್ಲಿ ಜೋಡಿಸ್ಕೊಂಡು, ನೆಮ್ಮದಿಯಾಗಿ ಕಣ್ಣು ಮುಚ್ಕೊಳ್ತಾ ನಾವು ಈ ಒಂದು ಶಕ್ತಿಯ ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನ ಹೊರಗಡೆ ಹೋಗದಿರೋ ಹಾಗೆ ಕಾಪಾಡ್ಕೊಳ್ತಾ ಈ ನಮ್ಮ 3 ಶರೀರಗಳನ್ನ ಅನುಸಂಧಾನ ಮಾಡ್ತಾ ನಾನು ಶೂನ್ಯ ಸ್ಥಿತಿಗೆ ಹೋಗ್ತೀನಿ. ನನ್ನಲ್ಲಿ ಬರ್ತಾ ಇರ್ತಕ್ಕಂಥ ಎಲ್ಲಾ ಆಲೋಚನೆಗಳು ಏನಿದೆ, ಆಲೋಚನಾ ರಹಿತ ಸ್ಥಿತಿ, ಯಾವ ಆಲೋಚನೆಗೂ ಕೂಡ ಗಮನ ಕೊಡದೆ ನನ್ನ ಉಸಿರಿನಷ್ಟೇ ಗಮನ ಕೊಟ್ಟು ನಾನು ಆಲೋಚನಾ ರಹಿತ ಸ್ಥಿತಿಗೆ ಹೋಗಿ, ಅಂದ್ರೆ ಶೂನ್ಯ ಸ್ಥಿತಿ ಅಂತ ಹೇಳಿ ಕರಿತೀವಿ. ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಲೋಚನೆ ನನ್ನಲ್ಲಿ ಇರಲ್ಲ ಅಂತ ಸ್ಥಿತಿಗೆ ಹೋದಾಗ ನಾನು ಆ ಮೂಲ ಚೈತನ್ಯಕ್ಕೆ ಕನೆಕ್ಟ್ ಆಗ್ತೀನಿ. ಹೈಯರ್ ವರ್ಲ್ಡ್, ಸ್ಪೇಸ್, ಯೂನಿವರ್ಸ್, ಯೂನಿವರ್ಸ್ ಅಲ್ಲಿ ಇರ್ತಕ್ಕಂಥ ಆ ಅದ್ಭುತವಾಗಿರ್ತಕ್ಕಂಥ ಶಕ್ತಿಗೆ ಕನೆಕ್ಟ್ ಆಗೋ ಮುಖಾಂತರ ಆ ಶಕ್ತಿ ಧಾರಾಕಾರವಾಗಿ ಆಕಾಶ ಗಂಗೆಯಂತೆ ನಮ್ಮ ಈ ಒಂದು ಬ್ರಹ್ಮರಂಧ್ರ ಅಥವಾ ಸಹಸ್ರಾರ ಚಕ್ರ ಅಂತ ಹೇಳಿ ಕರಿತೀವಿ, ಅಲ್ಲಿಂದ ನಮ್ಮೊಳಗಡೆ ಪ್ರವೇಶ ಮಾಡುತ್ತೆ ಮಾಸ್ಟರ್ಸ್. ಹಾಗೆ ಪ್ರವೇಶ ಮಾಡ್ತಕ್ಕಂಥ ಅನಂತಾನಂತ ಶಕ್ತಿ ನನ್ನಲ್ಲಿ ಹಾಗೆ ನಿಕ್ಷಿಪ್ತವಾಗತ್ತೆ. ಆ ಶಕ್ತಿಯಿಂದ ನಾನು ಪುನಃ ಪುನಃ ಸಾಧನೆ ಮಾಡ್ತಾ ಇದ್ದೀನಿ ಅಂತಂದಾಗ ಬ್ರಹ್ಮಾಂಡವೆಲ್ಲವನ್ನು ಕೂಡ ದರ್ಶಿಸ್ಕೊಳ್ತಕ್ಕಂಥ ಶಕ್ತಿಯನ್ನ, ಸ್ಥಿತಿಯನ್ನ ನಾನು ಪಡ್ಕೊಳ್ತೀನಿ ಮಾಸ್ಟರ್ಸ್. ಅದಕ್ಕೆ ಧ್ಯಾನ ಬಹಳ ಬಹಳ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಅದರಲ್ಲಿ ಬಹಳ ಪ್ರಾಮುಖ್ಯವಾಗಿ ಆನಾ ಅಪಾನಾಸತಿ ಧ್ಯಾನ ಇದ್ದು ಬಹಳ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಇಂಥ ಅದ್ಭುತ ಧ್ಯಾನವನ್ನ ನಾನು ಪ್ರತಿನಿತ್ಯ ಮಾಡ್ತಾ ಇದ್ದೀನಿ, ಶಕ್ತಿಯನ್ನ ಪಡ್ಕೊಳ್ತಾ ಇದ್ದೀನಿ. ಈ ಶಕ್ತಿಯನ್ನ ನಾನು ನೋಡಿ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಧ್ಯಾನ ಮಾಡೋ ಮುಖಾಂತರ ಶಕ್ತಿಯನ್ನ ಪಡ್ಕೊಳ್ತಾ ಇದ್ದೀನಿ. ಆ ಶಕ್ತಿಯನ್ನ ಎಲ್ಲಿ ನಾನು ಖರ್ಚು ಮಾಡ್ತಕ್ಕಂಥದ್ದು ಅಂತಂದ್ರೆ ಈ ಪ್ರಾಪಂಚಿಕ ಧರ್ಮಗಳನ್ನ ನಿರ್ವಹಣೆ ಮಾಡ್ತಾನೆ. ಈ ಪ್ರಾಪಂಚಿಕ ಧರ್ಮಗಳು, ಶರೀರ ಧರ್ಮಗಳನ್ನ ನಿರ್ವಹಣೆ ಮಾಡ್ತಾನೆ ನಾನು ಆ ಶಕ್ತಿಯನ್ನ ಖರ್ಚು ಮಾಡ್ತಕ್ಕಂಥದ್ದು. ಹಾಗಾದ್ರೆ ಆ ಶಕ್ತಿಯನ್ನ ಖರ್ಚು ಮಾಡ್ಬೇಕು ಅಂತಂದಾಗ ನಾನು ಎಷ್ಟು ಜ್ಞಾನಯುತವಾಗಿ ಖರ್ಚು ಮಾಡ್ಬೇಕಾಗಿರತ್ತೆ, ಪ್ರತಿಯೊಂದನ್ನ ಕೂಡ ಗಮನಿಸ್ಬೇಕಾಗಿರತ್ತೆ. ಅದಕ್ಕೆ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ 4 ಪಿಲ್ಲರ್ಗಳು ಅಂತ ಹೇಳಿ ಕರಿತೀವಿ. ಆ ಮೊದಲನೇ ಪಿಲ್ಲರ್ ಯಾವ್ದಪ್ಪ ಅಂತಂದ್ರೆ ಧ್ಯಾನ. ನಮ್ಮ ಬ್ರಹ್ಮರ್ಷಿ ಪಿತಾಮಹ ಪತ್ರೀಜಿಯವರು ಸ್ಥಾಪನೆ ಮಾಡಿರ್ತಕ್ಕಂಥ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್, ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ನ 4 ಪಿಲ್ಲರ್ಗಳು, ಮೊದಲನೇದು ಧ್ಯಾನ, ಆದ್ರೆ ಎರಡನೇದು ಸಸ್ಯಾಹಾರ. ನಾವು ಈ ಭೂಮಿ ಮೇಲೆ ಜನ್ಮವನ್ನ ಪಡ್ಕೊಂಡಾಗ ನಮ್ಗೆ ಎಷ್ಟು ಫ್ರೀಡಂ ಕೊಟ್ಟಿದ್ದಾರೆ ಅಂತಂದ್ರೆ ಏನ್ ಬೇಕಾದ್ರೂ ನಾವು ಮಾಡ್ತಕ್ಕಂಥ ಫ್ರೀಡಂ, ಸ್ವೇಚ್ಛ ನಮ್ಗೆ ಕೊಟ್ಟಿದ್ದಾರೆ, ಸ್ವಾತಂತ್ರ್ಯ ನಮ್ಗೆ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಕರ್ಮ ಕರ್ಮದ ಫಲದ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಲ್ವಾ, ನಮ್ಗೆ ಎಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತಂದ್ರೆ ನಾವ್ ಏನ್ ಮಾಡಿದ್ರು ಕೂಡ ಆ ಕರ್ಮದ ಫಲ ಲೆಕ್ಕ ಆಗದೆ ಇರೋ ಹಾಗೆ ನಮ್ಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಆದ್ರೆ ಎಲ್ಲಿವರೆಗೂ ಆ ಕರ್ಮದ ಫಲ ಲೆಕ್ಕ ಆಗಲ್ಲ ಅಂತಂದ್ರೆ ನಾನು ಮಾಡ್ತಕ್ಕಂತ ಒಂದು ಕೆಲಸ ಏನಿದೆ ಆ ಕೆಲಸ ಬೇರೆಯವರಿಗೆ ನೋವು ನಷ್ಟ ಕಷ್ಟವನ್ನ ತರದೇ ಇರ್ತಕ್ಕಂತ ಸಂದರ್ಭದವರೆಗೂ ಕೂಡ ನನಗೆ ಆ ಒಂದು ಕೆಲಸ ಮಾಡ್ತಕ್ಕಂತ ಒಂದು ಲಿಬರ್ಟಿ, ಫ್ರೀಡಮ್, ಸ್ವತಂತ್ರವನ್ನ ಕೊಟ್ಟಿದ್ದಾರೆ. ಆದ್ರೆ ಒಂದಾನೊಂದು ಸಂದರ್ಭದಲ್ಲಿ ನಾನು ಮಾಡ್ತಕ್ಕಂತ ಒಂದು ಕರ್ಮ ಏನಿದೆ ಆ ಕರ್ಮ ಬೇರೆಯವರಿಗೆ ನೋವು ನಷ್ಟ ಕಷ್ಟವನ್ನ ತರ್ತಾ ಇದೆ ಅಂತಂದ್ರೆ ನನ್ನ ಬ್ಯಾಗೇಜು ಭಾರ ಆಗಕ್ ಶುರುವಾಯ್ತು ಅಂದ್ರೆ ಕರ್ಮದ ಲೆಕ್ಕ ಆಡ್ ಆಗ್ತಾ ಹೋಯ್ತು. ಆ ಕರ್ಮದ ಲೆಕ್ಕ ಆಡ್ ಆಯ್ತು ಅಂತಂದ್ರೆ ಅದನ್ನ ಅನುಭವಿಸೋದಕ್ಕೆ ಪುನಃ ನಾನು ಜನ್ಮವನ್ನ ಪಡ್ಕೊಳ್ಬೇಕು ಅಥವಾ ಇರ್ತಕ್ಕಂಥ ಈ ಜನ್ಮದಲ್ಲೇ ಅದರ ಒಂದು ಫಲವನ್ನ ನಾನು ಅನುಭವಿಸ್ಲೇಬೇಕು. ಲೆಕ್ಕ ಚುಕ್ತಾ ಆಗದೆ ಇದ್ದದ್ ನಾನು ಔನ್ನತ್ಯ ಸ್ಥಿತಿಗೆ ಹೋಗಕ್ ಸಾಧ್ಯ ಆಗಲ್ಲ, ಚುಕ್ತಾ ಆಗ್ಲೇಬೇಕು. ಚುಕ್ತಾ ಆಗ್ಬೇಕು ಅಂತಂದ್ರೆ ಅಂತದೊಂದು ಅನುಭವನ ನಾನು ಪಡ್ಕೊಳ್ಳೇಬೇಕು. ಹಾಗಾದ್ರೆ ನಾನು ಈ ಮೊದಲು ಮಾಡ್ಬೇಕಾಗಿರ್ತಕ್ಕಂಥದ್ ಏನು, ನನ್ನ ಕರ್ಮ ದ ಫಲ ನನ್ಗೆ ಆಡ್ ಆಗ್ಬಾರ್ದು, ನಾನ್ ಮಾಡ್ತಾ ಇರ್ತಕ್ಕಂಥ ಒಂದು ಕೆಲ್ಸಗಳು ಬಹಳ ಎಚ್ಚರಿಕೆಯಿಂದ ಗಮನವಿಟ್ಟು ಮಾಡ್ಬೇಕಾಗಿರ್ತಕ್ಕಂಥದ್ದು. ಇಂತಹ ಅದ್ರಲ್ಲಿ ನಾವು ಮೊದಲು ನೋಡ್ಬೇಕಾಗಿರ್ತಕ್ಕಂಥದ್ದು ಸಸ್ಯಾಹಾರ. ಆಹಾರ ಸೇವನೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ ನನಗಿದೆ, ಆದ್ರೆ ಬೇರೆ ಪ್ರಾಣಿ ಕುಲವನ್ನ ಕೊಂದು ನಾನು ಆಹಾರ ಹೊಟ್ಟೆನ ತುಂಬಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲೂ ಹೇಳಿಲ್ಲ. ಆದ್ರೆ ನಾವು ಕೆಲಸವನ್ನ ಮಾಡ್ತಾ ಇದೀವಿ. ಈ ಆಹಾರವನ್ನ ಬೇರೆ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಟ್ಟು ನಾನು ಆಹಾರ ಪಡ್ಕೊಳ್ತಾ ಇದ್ದೀನಿ ಅವುಗಳಿಂದ ಅಂತಂದ್ರೆ ಎಷ್ಟು ನೋವು ಕಷ್ಟವನ್ನ ಅವು ಅನುಭವಿಸಿರುತ್ತೆ. ಅವೆಲ್ಲವೂ ಕೂಡ ನಮಗೆ ನಮ್ಮ ಕರ್ಮದ ಫಲಕ್ಕೆ ಲೆಕ್ಕ ಬಂದೇ ಬರುತ್ತಲ್ವಾ?
ಅದನ್ನ ನಾನು ಹರ್ಸ್ಕೊಳ್ಳೋದು ಅಷ್ಟು ಈಸಿ ಆಗತ್ತ? ಇವಾಗ ಯಾವುದೋ ಒಂದು ಪ್ರಾಣಿ ಬಂದ್ಬಿಟ್ಟು ಏ ಮನುಷ್ಯ, ನಿನ್ ಮೇಲೆ ನನ್ಗೆ ಹಕ್ಕಿದೆ, ಅರ್ಥ ಆಯ್ತಾ? ನಿನ್ನನ್ನ ಕೊಂದು ತಿಂತಕ್ಕಂತ ಎಲ್ಲಾ ರೈಟ್ಸ್ ನನಗಿದೆ, ಇವಾಗ ನಾನ್ ನಿನ್ ಕೊಂದು ತಿಂತೀನಿ ಅಂತಂದ್ರೆ ನಾವು ಸುಮ್ನೆ ಬಿಟ್ಬಿಡ್ತೀವ? ಒಂದೇ ಒಂದು ಚಿರತೆನೋ ಒಂದೇ ಒಂದು ಹುಲಿನೋ ಕಾಡನ್ನ ಬಿಟ್ಟು ನಾಡಿಗೆ ಬಂದಿದೆ ಅಂತಂದ್ರೆ ಅದನ್ನ ಓಡ್ಸೋರ್ಗು ಬಿಡಲ್ಲ, ಎಲ್ಲಿ ನಮಗೆ ಏನ್ ಹಾನಿ ಮಾಡ್ಬಿಡುತ್ತೋ ಅಂತ ಹೇಳ್ಬಿಟ್ಟು ಎಷ್ಟು ಗಾಬರಿ ಪಡ್ತೀವಿ, ಎಷ್ಟು ನೊಂದ್ಕೊಳ್ತೀವಿ. ಎಲ್ಲಾ ನ್ಯೂಸ್ ಚಾನೆಲ್ಗಳಲ್ಲೂ ಅದೇ, ಎಲ್ಲಾರ ಬಾಯಲ್ಲೂ ಕೂಡ ಅದೇ ನ್ಯೂಸೇ ಬರ್ತಾ ಇರತ್ತೆ. ಒಂದೇ ಒಂದು ಚಿರತೆನೋ ಹುಲಿನೋ ಅಪ್ಪಿ ತಪ್ಪಿ ಕಾಡಿಂದ ನಾಡಿಗೆ ಬಂತು ಅಂತಂದ್ರೆ ಏನ್ ಮಾಡ್ಬಿಡುತ್ತೋ ಅಂತ ಹೇಳ್ಬಿಟ್ಟು ಅಷ್ಟು ಭಯ ಪಡ್ತಾ ಇರ್ತಕ್ಕಂತ ನಾವು, ಬೇರೆ ಪ್ರಾಣಿಗಳನ್ನ ಅದೇ ನೋವು ಕೊಟ್ಟು ಅವುಗಳನ್ನ ಆಹಾರ ಅವಾಗಿ ಸೇವನೆ ಮಾಡ್ತಕ್ಕಂತ ಸ್ವಾತಂತ್ರ್ಯ ನಮ್ಗೆ ಯಾರು ಕೊಟ್ರು? ಎಲ್ಲಿಂದ ಬಂತು? ಸುಮ್ನೆ ಅದಕ್ಕೆ ಫಿಲಾಸಫಿಗಳು ಮತ್ತೊಂದು ಇನ್ನೊಂದು ಎಲ್ಲ ಮಾತಾಡ್ತೀವಿ, ಏನೇನೋ ಸೆಂಟೆನ್ಸ್ ಸ್ಟೇಟ್ಮೆಂಟ್ಸ್ ಎಲ್ಲ ಹೇಳ್ತೀವಿ. ಏನದು ಅಂತ, ಮಾಂಸಾಹಾರ ತಿಂದ್ರೆ ಪ್ರೋಟೀನ್ ಬರುತ್ತೆ, ಮಾಂಸಾಹಾರ ತಿಂದ್ರೆ ಶಕ್ತಿ ಬರುತ್ತೆ, B12 ವಿಟಮಿನ್ ಬರುತ್ತೆ, ಮತ್ತೊಂದು ಇನ್ನೊಂದು ಏನೇನೋ ಹೇಳ್ತೀವಿ. ಆಹಾರನೇ ಸೇವನೆ ಮಾಡದೆ ಈ ವಿಶ್ವ ಚೈತನ್ಯದಿಂದ ಆ ಒಂದು ಶಕ್ತಿಯನ್ನ ಪಡ್ಕೊಂಡು ಜೀವನ ಮಾಡ್ತಕ್ಕಂತ, ಆರಾಮಾಗಿ ಯಾವುದೇ ತೊಂದರೆಯಲ್ಲಿ ಜೀವನ ಮಾಡ್ತಕ್ಕಂತ ಶಕ್ತಿ ಮಾನವನಲ್ಲಿದೆ. ಆದ್ರೆ ಆ ಸ್ಥಿತಿಗೆ ಅನುಸಂಧಾನ ಆಗ್ಬೇಕಷ್ಟೇ, ಸಾಧನೆಯ ಮುಖಾಂತರ, ಧ್ಯಾನ ಸಾಧನೆಯ ಮುಖಾಂತರ ಅನುಸಂಧಾನವಾಗ್ಬೇಕಷ್ಟೇ. ಆದ್ರೆ ಈ ಪ್ರಯತ್ನ ಮಾಡದೆ ಬೇರೆ ಎಲ್ಲವೂ ಕೂಡ ಯಾಕೆ ಈ ಪ್ರಯತ್ನ ಮಾಡ್ತಾ ಇಲ್ಲ ಅಂತಂದ್ರೆ, ನಾವು ಆತ್ಮ ಪದಾರ್ಥ, ನಾವು ಆತ್ಮ, ನಮ್ಮ ಆ ಸ್ಥಿತಿಯನ್ನ ನಾವು ಗಮನಿಸ್ತಾ ಇಲ್ಲ, ಗುರುತಿಸ್ತಾ ಇಲ್ಲ. ನಾವು ಕೇವಲ ನಮ್ಮನ್ನ ಈ ಶರೀರ ಅಂತ ಹೇಳಿ ನೋಡ್ತಾ ಇದ್ದೀವಿ. ಶರೀರ ನಶ್ವರ. ಈ ಒಂದು ಭೂಮಿಗೆ ನಾವ್ ಏನ್ ಬಂದಿದೀವಿ ನೋಡಿ, ಈ ಭೂಮಿ ಮೇಲೆ ಬಂದಿರತಕ್ಕಂತ ನಮ್ಮ ಸೋಲ್ ಪರ್ಪಸ್ ಫಿನಿಶ್ ಆಯ್ತು ಅಂತಂದ್ರೆ ನಾವ್ ಈ ಬಾಡಿನ ವೆಕೇಟ್ ಮಾಡ್ಬಿಡ್ತೀವಿ, ಅಂದ್ರೆ ಮರಣ ಹೊಂತೀವಿ, ಬಾಡಿ ವೆಕೇಟ್ ಮಾಡ್ತೀವಿ. ಈ ಬಾಡಿನ ಬಿಟ್ಬಿಟ್ಟು ನಾವು ಆತ್ಮ ಮತ್ತೆ ಪುನಃ ನಮ್ಗೆ ಅನುಭವಗಳು ಬೇಕು, ಇನ್ನೂ ಅನುಭವಗಳು ಪಡ್ಕೊಳ್ಬೇಕು ಅಂತಂದ್ರೆ ಮತ್ತೆ ಜನ್ಮ ಪಡ್ಕೊಳ್ತೀವಿ, ಮತ್ತೆ ಇನ್ನೊಂದು ಶರೀರ ತಗೊಳ್ತೀವಿ, ಇನ್ಯಾವುದೋ ಬೇರೆ ಲೋಕದಲ್ಲಿ ನಾವು ಜನ್ಮ ತಗೊಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ಸಾಧ್ಯ ಆಗ್ತಾ ಇರತ್ತೆ. ಅಂಥದ್ರಲ್ಲಿ ಕೇವಲ ಈ ಶರೀರ ದೃಷ್ಟಿಯಲ್ಲಿ ನಾವು ಯಾಕೆ ಇಂತಹ ಒಂದು ಏನದು ಮಾಂಸಾಹಾರ ಮತ್ತೊಂದು ಇನ್ನೊಂದು ಸೇವನೆ ಮಾಡಿ ಆ ಪ್ರಾಣಿಗಳಿಗೆ ನೋವು ಕೊಡ್ತಕ್ಕಂಥದ್ದು, ಆ ಪ್ರಾಣಿಗಳಿಗೆ ನಷ್ಟ ತರ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥದ್ದು? ಹೋಗ್ಲಿ, ಅದನ್ನ ಸೇವನೆ ಮಾಡ್ತಾ ಇರ್ತಕ್ಕಂಥ ಎಲ್ರು ಕೂಡ ಆರೋಗ್ಯವಂತರಾಗಿದಾರ? ಅವ್ರು ಹೇಳ್ತಾರಲ್ಲ B12 ಪ್ರೋಟೀನ್ ಮತ್ತೊಂದು ಇನ್ನೊಂದೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಯಾಕೆ ಅಷ್ಟೊಂದು ಕಾಯಿಲೆಗಳಿಂದ ನರಳ್ತಾ ಇದಾರೆ? ಮಾಂಸಾಹಾರ ಹೆಚ್ಚು ಸೇವನೆ ಮಾಡ್ತಾ ಇರ್ತಕ್ಕಂತ ಮನುಷ್ಯರೆಲ್ಲ ನೀವು ಅಬ್ಸರ್ವ್ ಮಾಡಿ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸ್ ಅಂತೆ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತೆ, ನರ್ವ್ಸ್ ಅಲ್ಲಿ ಬ್ಲಾಕೇಜಸ್ ಅಂತೆ, ಆಮೇಲೆ ಮೈಗ್ರೇನ್ ಅಂತೆ, ಆಮೇಲೆ ಇನ್ನ ಕೆಲವು ಪಾಶ್ಚಾತ್ಯ ದೇಶಗಳಲ್ಲಿ ಬೇರೆ ಬೇರೆ ಮಾಂಸ ಎಲ್ಲ ತಿಂದು ಆ ಹುಳುಗಳು ಮತ್ತೊಂದು ಇನ್ನೊಂದೆಲ್ಲವೂ ಕೂಡ ಶರೀರದಲ್ಲಿ ಸೇರ್ಕೊಂಡು ಅದರಿಂದ ತೊಂದರೆ ಅನುಭವಿಸ್ತಾ ಇರ್ತಕ್ಕಂಥದ್ದನ್ನ ಕೂಡ ನಾವು ಗಮನಿಸ್ತೀವಿ. ಮಾಂಸಾಹಾರ ಅಷ್ಟು ಒಳ್ಳೇದಾದ್ರೆ ಇಷ್ಟೊಂದು ಆರೋಗ್ಯದ ಸಮಸ್ಯೆಗಳು ಯಾಕೆ ಬರ್ತಾ ಇದೆ? ನನ್ನ ಆ ಒಂದು ಆಹಾರ ನಾನ್ ಸೇವನೆ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಇನ್ನೊಂದು ಪ್ರಾಣಿಗೆ ನೋವು ಕೊಡ್ತಾ ಇದ್ದೀನಿ ಅಂತಂದಾಗ ಅದ್ ಯಾವತ್ತೂ ಕೂಡ ಒಂದು ಪಾಸಿಟಿವ್ ವೈಬ್ರೇಷನ್ ನ ತಗೊಂಬರಲ್ಲ ಮಾಸ್ಟರ್ಸ್, ನೆಗೆಟಿವ್ ವೈಬ್ರೇಷನ್ ನ ತಗೋಬರುತ್ತೆ. ಅದಕ್ಕೆ ನಮ್ಗೆ ಯಾವತ್ತೂ ಕೂಡ ನಾವು ಈ ಧ್ಯಾನ, ನಮ್ಮ ಆಧ್ಯಾತ್ಮಿಕ ಪ್ರಯಾಣ ಮಾಡ್ತಾ ಇದೀವಿ, ನಮ್ಮ ಆತ್ಮ ಔನ್ನತ್ಯದ ಸ್ಥಿತಿನ ನಾವು ಕಂಡ್ಕೊಳ್ಬೇಕು ಅಂತ ಹೇಳಿ ನೋಡ್ತಾ ಇದೀವಿ ಅಂತಂದಾಗ ನಾವು ಖಂಡಿತವಾಗಿಯೂ ಕೂಡ ಶಾಖಾಹಾರ, ಸಸ್ಯಾಹಾರವನ್ನೇ ನಾವು ಗಮನಿಸ್ಬೇಕಾಗಿರುತ್ತೆ, ಸಸ್ಯಾಹಾರವನ್ನೇ ನಾವು ಸೇವನೆ ಮಾಡ್ಬೇಕಾಗಿರುತ್ತೆ. ನಮ್ಮಲ್ಲಿ ನ ರಜೋಗುಣಗಳನ್ನ ಪ್ರಚೋದಿಸ್ತಕ್ಕಂಥ ಮಾಂಸಾಹಾರ ಅಥವಾ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಆಹಾರ, ಅಂದ್ರೆ ಬೆಳ್ಳುಳ್ಳಿ ಆಗಿರ್ಬಹುದು, ಅಣಬೆ, ಮಶ್ರೂಮ್ ಆಗಿರ್ಬಹುದು, ಇವನ್ನ ಸೇವನೆ ಮಾಡ್ತಕ್ಕಂಥದ್ದು ಅತ್ಯುತ್ತಮ ಅಲ್ಲ ಮಾಸ್ಟರ್ಸ್? ಇದಕ್ಕೆ ಬಹಳಷ್ಟು ಬಹಳಷ್ಟು ವಿಸ್ತಾರವಾಗಿ ನಾವು ಮಾತಾಡಬಹುದು. ಆದ್ರೆ ನಾವು ಈ ಒಂದು ನಿರ್ದಿಷ್ಟ ಸಮಯದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮಾಂಸಾಹಾರ ಸೇವನೆ ಯಾವತ್ತೂ ಕೂಡ ಉತ್ತಮ ಅಲ್ಲ, ಸಸ್ಯಾಹಾರ ಮಾತ್ರನೇ ನಾವು ಸೇವನೆ ಮಾಡ್ಬೇಕಾಗಿರ್ತಕ್ಕಂಥದ್ದು. ಮೊದಲನೇ ಪಿಲ್ಲರ್ ಧ್ಯಾನ, ನಾನು ಯಾರು ಅಂತ ಹೇಳಿ ತಿಳ್ಕೊಳ್ಳೋದೆ, ನಾನು ಶರೀರ ಅಲ್ಲ, ನಾನು ಆತ್ಮ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಧ್ಯಾನ ಬೇಕು. ಆ ಧ್ಯಾನವನ್ನ ನಾನು ಸರಿಯಾಗಿ ಮಾಡ್ಬೇಕು, ಸರಿಯಾದ ವಿಧಾನದಲ್ಲಿ ನಾನು ಮಾಡ್ಬೇಕು, ನನ್ನ ಸ್ಥಿತಿಯನ್ನ ನಾನು ಇನ್ನಷ್ಟು ಚೆನ್ನಾಗಿ ಕಂಡ್ಕೊಳ್ಬೇಕು ಅಂತಂದ್ರೆ ನಾನು ಸಸ್ಯಾಹಾರಿ ಆಗ್ಬೇಕು. ಆಮೇಲೆ ನಾನು ಸಜ್ಜನ ಸಾಂಗತ್ಯ ಅಥವಾ ಸತ್ಸಂಗ ಮಾಡ್ಬೇಕು. ಸತ್ಸಂಗ ಅಂದ್ರೆ ಏನು? ಸತ್ಯವಂತರ ಸಂಘ ಅಂತ ಹೇಳ್ಬಿಟ್ಟು. ಸತ್ಯವಂತರ ಸಂಘ ಅಂತಂದ್ರೆ ಯಾವ್ದೋ ಒಂದು ವಿಚಾರವನ್ನ ನಾವು ನೋಡಿದೀವಿ ಅಂತಂದ್ರೆ ಅದಕ್ಕೆ ಮೂರು ಕೋಣಗಳಿರುತ್ತೆ ಮಾಸ್ಟರ್ಸ್.
ಮೊದಲನೇದು ನನಗೆ ತಿಳಿದಿರ್ತಕ್ಕಂಥದ್ದು, ಎರಡನೇದು ನಿಮಗೆ ತಿಳಿದಿರ್ತಕ್ಕಂಥದ್ದು, ಮೂರನೇದು ಸತ್ಯ. ಅಂದ್ರೆ ನಾನು ಇಲ್ಲಿ ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಸತ್ಯವಾಗಿರ್ತಕ್ಕಂಥದ್ದನ್ನ, ನನಗೆ ತಿಳಿದಿರ್ತಕ್ಕಂಥದ್ದು ನಿಮಗ್ ತಿಳಿದಿರ್ತಕ್ಕಂಥದ್ದು ಅಲ್ಲ ನನಗ್ ಬೇಕಾಗಿರ್ತಕ್ಕಂಥದ್ದು. ನಮಗ್ ಬೇಕಾಗಿರ್ತಕ್ಕಂಥದ್ದು ಸತ್ಯ ಯಾವುದು, ಆ ಸತ್ಯವನ್ನ ನುಡಿತಕ್ಕಂತ ವ್ಯಕ್ತಿಗಳ ಜೊತೆ ನಾನು ಒಡನಾಟ ಮಾಡ್ಬೇಕು. ನನಗೆ ಪ್ಲೀಸ್ ಮಾಡೋದಿಕ್ಕೆ ಯಾರಾದ್ರೂ ಏನಾದ್ರೂ ಆನ್ಸರ್ ಹೇಳ್ಬೋದು, ನಿಮಗೆ ಪ್ಲೀಸ್ ಮಾಡೋದಿಕ್ಕೆ ಯಾರು ಯಾವ್ದಾದ್ರು ಆನ್ಸರ್ ಹೇಳ್ಬೋದು, ಆದ್ರೆ ಸತ್ಯ ಯಾವುದು, ಆ ಸತ್ಯವನ್ನ ನಾವು ಹಿಂಬಾಲಿಸ್ಬೇಕಾಗಿರತ್ತೆ. ಇವತ್ತು ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಾನು ಹೇಳ್ಬೋದು, ನಾವು ಶರೀರ ಅಷ್ಟೇ ಅಂತ ಹೇಳ್ಬಿಟ್ಟು, ನೀವು ಹೇಳ್ಬೋದು ಹೌದು ಇಲ್ಲ ನಾವು ಆತ್ಮ ಅಷ್ಟೇ ಅಂತ ಹೇಳ್ಬಿಟ್ಟು. ಇಲ್ಲಿ ನನ್ನ ಒಪಿನಿಯನ್ ಶರೀರ, ನಿಮ್ಮ ಒಪಿನಿಯನ್ ಆತ್ಮ, ಆದ್ರೆ ಸತ್ಯ ಯಾವುದು? ಸತ್ಯ ನಾವು ಆತ್ಮ ಅನ್ನೋದು. ಅಂದ್ರೆ ಇದನ್ನ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ನಮ್ಮಲ್ಲಿರ್ತಕ್ಕಂಥ ಆ ಚೈತನ್ಯ ಸ್ಥಿತಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಸೊ ಇಂತಹ ಅದ್ಭುತವಾಗಿರ್ತಕ್ಕಂಥ ಸತ್ಯವನ್ನ ವ್ಯಕ್ತಪಡಿಸ್ತಕ್ಕಂಥ ವ್ಯಕ್ತಿಗಳ ಜೊತೆ ನಾವು ಒಡನಾಟ ಮಾಡ್ತಾ ಇದೀವಿ ಅಂತಂದಾಗ ನಮ್ಮಲ್ಲಿ ಇರ್ತಕ್ಕಂಥ ಆ ಪಾಸಿಟಿವ್ ವೈಬ್ರೇಷನ್ಸ್ ಇನ್ನ ಹೆಚ್ಚು ಹೆಚ್ಚು ಆಗುತ್ತೆ. ಪಾಸಿಟಿವ್ ವೈಬ್ರೇಷನ್ಸ್ ಮತ್ತೆ ಇನ್ನಷ್ಟು ಹೆಚ್ಚು ಸಾಧನೆಗೆ ನಮ್ಗೆ ಅವಕಾಶ ಆಗುತ್ತೆ. ಸತ್ಯವನ್ನ ನುಡಿತಾ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆ ನಾವು ಒಡನಾಟ ಮಾಡ್ತಾ ಇದೀವಿ ಅಂತಂದಾಗ ನಮ್ಮ ಈ ಆತ್ಮ ಪುರೋಗಮನದ ಸ್ಥಿತಿ ಬಹಳಷ್ಟು ಔನ್ನತ್ಯಕ್ಕೆ, ಉತ್ತುಂಗಕ್ಕೆ ಏರ್ಲಿಕ್ಕೆ, ಪುರೋಗತಿ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ನಾವ್ ಯಾಕೆ ಟೆಂಪಲ್ಸ್ ವಿಸಿಟ್ ಮಾಡ್ತೀವಿ, ನಾವ್ ಯಾಕೆ ಯಾರಾದ್ರೂ ಒಂದು ಒಳ್ಳೆ ಮಾತಾಡ್ತಾ ಇದ್ದಾರೆ ಅಂತಂದಾಗ ಕೇಳೋದಿಕ್ಕೆ ಇಷ್ಟವನ್ನ ವ್ಯಕ್ತಪಡಿಸ್ತೀವಿ ಅಂತಂದ್ರೆ ಅದು ಸತ್ಯ ಹಿತವಾಗಿರ್ತಕ್ಕಂಥದ್ದು, ಜೊತೆಗೆ ಸತ್ಯ ಕಠಿಣ ಆಗಿದ್ರು ಕೂಡ ಅದು ಕೊನೆಗೆ ಆ ಆ ಒಂದು ಸಾರಾಂಶವನ್ನ ನಾವು ತಿಳ್ಕೊಂಡಾಗ ಹೌದು ಇದೆ ಅಲ್ವಾ ಕೊನೆಯದಾಗಿ ಅನ್ನೋದನ್ನ ತಿಳ್ಕೊಂಡು ಆ ಕಡೆಗೆ ಹೆಜ್ಜೆ ಹಾಕ್ತಕ್ಕಂಥದ್ದು ನಾವು ಗಮನಿಸ್ತೀವಿ. ನಾವು ಯಾವುದೇ ಕಾರಣಕ್ಕೂ ಭ್ರಮೆಗಳಲ್ಲಿ ಜೀವನ ಮಾಡಬಾರ್ದು, ಸತ್ಯವನ್ನ ಕಂಡ್ಕೊಂಡು ಆ ಸತ್ಯದ ಕಡೆಗೆ ಪ್ರಯಾಣ ಮಾಡ್ಬೇಕಾಗಿರತ್ತೆ. ಅದಕ್ಕೆ ಇಂತಹ ಅದ್ಭುತವಾಗಿರ್ತಕ್ಕಂಥ ಸತ್ಯವನ್ನ ನುಡಿತಾ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆ ನಾವು ಒಡನಾಟ ಮಾಡ್ಬೇಕಾಗಿರತ್ತೆ. ಅದೇ ಸತ್ಸಂಗ ಮೂರನೇ ಪಿಲ್ಲರ್ ನಮ್ಮ PSSM ಅಲ್ಲಿ. ಇನ್ನ ನಾಲ್ಕನೇ ಪಿಲ್ಲರ್ ಯಾವುದು ಅಂತಂದ್ರೆ ಸ್ವಅಧ್ಯಾಯ. ಈ ಸ್ವಅಧ್ಯಾಯದಲ್ಲಿ ನಾವು ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಮಾಸ್ಟರ್ಸ್ ಬರೆದಿರ್ತಕ್ಕಂಥ ಬುಕ್ಸ್, ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬುಕ್ಸ್ನ ಓದ್ತಾ ಇರ್ಬೇಕಾಗಿರುತ್ತೆ. ಪ್ರತಿನಿತ್ಯ ಕನಿಷ್ಠ ಪಕ್ಷ ಒಂದು ಬುಕ್ ಅಲ್ಲಿ ಒಂದು 10 ಪೇಜ್ ಆದ್ರೂ ನಾವು ಓದ್ತಾ ಇರ್ಬೇಕು. ಜೊತೆ ಜೊತೆಗೆ ನನಗೆ ಯಾರು ಕಾಂಪಿಟೇಷನ್ ಇಲ್ಲ, ನನಗೆ ಯಾರು ಕಾಂಪಿಟೇಷನ್ ಇಲ್ಲ, ನನಗ್ ನಾನೇ ಕಾಂಪಿಟೇಷನ್ ಅನ್ಕೊಳ್ಬೇಕಾಗಿರತ್ತೆ. ನನಗ್ ನಾನು ಕಾಂಪಿಟೇಷನ್ ಅಲ್ಲ, ನಾನು ನಿನ್ನೆ ಇದ್ದಂಗ್ ಇವತ್ತಿರಲ್ಲ, ಇವತ್ತಿದ್ದಂಗ್ ನಾಳೆ ಇರಲ್ಲ. ಕಾರಣ ಏನು ಅಂತಂದ್ರೆ ನಾನು ಪ್ರತಿನಿತ್ಯ ಧ್ಯಾನ ಮಾಡ್ತಾ ಇದ್ದೀನಿ, ಧ್ಯಾನದಿಂದ ಜ್ಞಾನವನ್ನ ಪಡ್ಕೊಳ್ತಾ ಇದ್ದೀನಿ. ಜ್ಞಾನ ಪಡ್ಕೊಂಡಿದ್ದೀನಿ ಅಂತಂದ್ರೆ ಇವತ್ತಿನ ಸ್ಥಿತಿ ಇಲ್ಲ, ನಾನು ನಾಳೆ ಇನ್ನೊಂದು ಸ್ಥಿತಿಯಲ್ಲಿ ನಾನು ಇರ್ತೀನಿ. ಆ ಸ್ಥಿತಿ ನಾನು ಸರಿಯಾಗಿ ತಲುಪ್ತಾ ಇದ್ದೀನಾ ಇಲ್ವಾ ಅನ್ನೋದನ್ನ ನಾನು ಸೆಲ್ಫ್ ಚೆಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಅರಿಷಡ್ ವರ್ಗಗಳು, ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯಗಳು, ಪ್ರತಿಯೊಬ್ಬರಲ್ಲೂ ಕೂಡ ಪ್ರತಿಯೊಬ್ಬರನ್ನ ಕೂಡ ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥ ಫ್ಯಾಕ್ಟರ್ಸ್ ಇವು. ವಿಪರೀತವಾಗಿರ್ತಕ್ಕಂಥ ಕೋಪ, ಕ್ರೋಧ, ಲೋಭ, ಮದ ಮಾತ್ಸರ್ಯಗಳು, ನಾನು ಇವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು ಅನ್ನೋ ಒಂದು ಪ್ರಯತ್ನ ಮಾಡಬಾರ್ದು, ಅದನ್ನ ಡೈಲ್ಯೂಟ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ಬೇಕು. ಆದ್ರೆ ಡೈಲ್ಯೂಟ್ ಮಾಡ್ಕೊಳ್ಳೋದಿಕ್ಕೆ ನಾನು ಏನ್ ಸ್ಟೆಪ್ ತಗೊಂಡಿದ್ದೀನಿ, ನನಗೆ ಇವತ್ತು ಏನೋ ಒಂದು ಸಂಘಟನೆ ಆಯ್ತು ನನ್ನ ಎದುರುಗಡೆ, ನನಗೆ ವಿಪರೀತವಾಗಿರ್ತಕ್ಕಂಥ ಕೋಪ ಬಂತು, ಆ ವ್ಯಕ್ತಿ ಮೇಲೆ ನಾನು ಜೋರ ಕಿರ್ಚಾಡ್ಬಿಟ್ಟೆ, ಇವತ್ತಿನ ಸ್ಥಿತಿ ನಂದಿದು. ಆದ್ರೆ ಧ್ಯಾನ ಮಾಡದೆ ಜ್ಞಾನವನ್ನ ಪಡ್ಕೊಂಡೆ, ನಾನು ಅರ್ಥ ಮಾಡ್ಕೊಂಡೆ ವಿನಾಕಾರಣ ಯಾರ ಮೇಲೂ ಕೂಡ ಹಕ್ಕೋಪ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಜ್ಞಾನವನ್ನ ಪಡ್ಕೊಂಡೆ. ನಾಳೆ ಬೆಳಿಗ್ಗೆ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಸಂದರ್ಭ ಬಂತು, ನಾನು ಮತ್ತೆ ಕೋಪವನ್ನ ವ್ಯಕ್ತಪಡಿಸಿದೀನಿ, ಏನು ಯೋಚನೆ ಮಾಡದೆ ಅಥವಾ ಆ ಒಂದು ಪರಿಸ್ಥಿತಿನ ಸರಿಯಾಗಿ ನಾನು ಅರ್ಥ ಮಾಡ್ಕೊಳ್ದೆ ಮತ್ತೆ ಕೋಪನ ವ್ಯಕ್ತಪಡಿಸಿದೀನಿ ಅಂತಂದ್ರೆ ನಾನು ಪಡ್ಕೊಂಡಿರ್ತಕ್ಕಂಥ ಜ್ಞಾನಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಲೆ ಇಲ್ಲ, ಮೌಲ್ಯ ಇಲ್ಲ. ಅದೇ ನಾನು ಪಡ್ಕೊಂಡಿರ್ತಕ್ಕಂಥ ಜ್ಞಾನವನ್ನ ಅಲ್ಲಿ ಅಳವಡಿಸಿದೀನಿ, ಈ ಸ್ಥಿತಿ ಆಯ್ತಾ, ನಾನು ಇವಾಗ ಕೋಪ ವ್ಯಕ್ತಪಡಿಸ್ತಕ್ಕಂಥದ್ದಲ್ಲ. ಸ್ಥಿತಿಯನ್ನ, ಸಂದರ್ಭವನ್ನ ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು ಏನ್ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು ಅನ್ನೋದನ್ನ ಗಮನಿಸೋಣ ಅಂತ ಅನ್ಕೊಂಡೆ ಅನ್ಕೊಳ್ಳಿ. ನಿನ್ನೆಗಿಂತ ಇವತ್ತಿನ ಸ್ಥಿತಿ ಬದಲಾವಣೆ ಆಗಿದೆ. ಈ ಸೆಲ್ಫ್ ಚೆಕ್ ಇದೆ ಅಲ್ವಾ, ಅದನ್ನೇ ಸ್ವಅಧ್ಯಾಯ ಅಂತ ಹೇಳಿ ಕರಿತೀವಿ. ನಾವು ಹೇಗೆ ಈ ಧ್ಯಾನ ಮಾರ್ಗದಿಂದ ಪ್ರತಿನಿತ್ಯ ಔನ್ನತ್ಯವನ್ನ ಕಂಡ್ಕೊಳ್ತೀವಿ ಅಂತಂದ್ರೆ ಹೀಗೆ ಮಾಸ್ಟರ್ಸ್, ಪ್ರತಿನಿತ್ಯ ನಮ್ಮನ್ನ ನಾವು
ಸೆಲ್ಫ್ ಚೆಕ್ ಮಾಡ್ಕೊಳ್ತಕ್ಕಂಥದ್ದು. ಪ್ರತಿನಿತ್ಯ ನಾವು ನಮ್ಮನ್ನ ಸೆಲ್ಫ್ ಚೆಕ್ ಮಾಡ್ಕೊಳ್ತಾ ನಮ್ಮಲ್ಲಿ ನಮ್ಗೆ ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ಎಷ್ಟೋ ವಿಚಾರಗಳನ್ನ ನಮ್ಮಿಂದ ತ್ಯಜಿಸ್ತಕ್ಕಂಥದ್ದು, ನಮ್ಮಿಂದ ಅದು ಡೈಲ್ಯೂಟ್ ಆಗೋ ಹಾಗೆ ನಮ್ಮಿಂದ ಹೊರಗಡೆ ಹಾಕ್ತಕ್ಕಂಥದ್ದು, ಅದನ್ನ ನಾವು ಯೂನಿವರ್ಸ್ಗೆ ಒಪ್ಪಿಸ್ ಬಿಡ್ತಕ್ಕಂಥದ್ದು. ನನಗಿದು ಬೇಡ, ಈ ಇದನ್ನ ಯೂನಿವರ್ಸ್ ಅಲ್ಲಿ ನಾನು ಡೈಲ್ಯೂಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಕ್ಕಂಥದ್ದು. ಸೊ ಆವಾಗ್ಲೇ ಪ್ರತಿನಿತ್ಯ ನಾನು ಹಾಗೆ ಸೆಲ್ಫ್ ಚೆಕ್ ಮಾಡ್ಕೊಳ್ತಾ ಇದ್ದಾಗ ಮಾತ್ರನೇ ಬಹಳಷ್ಟು ಉನ್ನತವಾಗಿರ್ತಕ್ಕಂಥ ಜ್ಞಾನವನ್ನ ನಾನು ಮತ್ತೆ ಮತ್ತೆ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಇವಾಗ ನಮ್ಗೆಲ್ಲಾರ್ಗು ಒಂದು ಪ್ರಶ್ನೆ ಬರುತ್ತೆ, ಏನಪ್ಪಾ ಪ್ರಶ್ನೆ ಅಂತಂದ್ರೆ, ನಾನು ಜ್ಞಾನವನ್ನ ಪಡ್ಕೊಂಡ್ರೆ ಸಾಕಲ್ವಾ, ಹೆಂಗೂ ಸತ್ಸಂಗ ಮಾಡೇ ಮಾಡ್ತೀವಿ, ಎಲ್ಲ ಇಲ್ಲಿ ಸೇರ್ತಾ ಇದ್ದೀವಿ, ಸೇರೋ ಮುಖಾಂತರ ಎಷ್ಟೋ ಜ್ಞಾನ ಹಂಚಿಕೆ ಆಗ್ತಾ ಇದೆ. ಸೊ ನಾನು ನನ್ನನ್ನು ಆರಾಮಾಗಿ ಸೆಲ್ಫ್ ಚೆಕ್ ಮಾಡ್ಕೊಳ್ತೀನಿ, ಸೊ ಆರಾಮಾಗಿ ನನ್ನ ಆಧ್ಯಾತ್ಮಿಕ ಪ್ರಯಾಣ ಆಗೇ ಆಗತ್ತೆ, ಧ್ಯಾನ ಯಾಕೆ ಬೇಕು ಇಷ್ಟರೊಳಗಡೆ ಎಲ್ಲದಕ್ಕೂ ಅನ್ನೋ ಒಂದು ಪ್ರಶ್ನೆ ನಮಗ್ ಬಂದೇ ಬರುತ್ತೆ. ಆದ್ರೆ ಮಾಸ್ಟರ್ಸ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಏನಪ್ಪಾ ಅಂತಂದ್ರೆ, ನಾವು ಯಾವಾಗಾದ್ರೆ ಇವಾಗ ಒಂದು ವಾಟರ್ ಬಾಟ್ಲ್ ಅನ್ಕೊಳ್ಳೋಣ, ಆ ವಾಟರ್ ಬಾಟ್ಲು ಕ್ಲೀನ್ ಆಗಿಲ್ಲ, ಕುಡಿಯೋ ನೀರು ಹಾಕಿ ಆ ಕ್ಲೀನ್ ಆಗಿ ಇಲ್ದೇ ಇರ್ತಕ್ಕಂಥ ವಾಟರ್ ಬಾಟ್ಲ್ ಇಂದ ನೀರ್ ಕುಡಿತೀವ ನಾವು? ಖಂಡಿತ ಇಲ್ಲ, ಕುಡಿಯಕ್ ಸಾಧ್ಯ ಆಗಲ್ಲ ನಮ್ಗೆ. ಅದೇ ಆ ವಾಟರ್ ಬಾಟಲ್ ನೀಟಾಗಿ ಕ್ಲೀನ್ ಆಗಿದೆ ಅಂತಂದ್ಮೇಲೆ ಅವಾಗ ಕುಡಿಯೋ ನೀರ್ ಹಾಕಿ ಆಮೇಲೆ ಕುಡಿಯೋದಿಕ್ಕೆ ಸೇವನೆ ಮಾಡೋದಿಕ್ಕೆ ಇಷ್ಟ ವ್ಯಕ್ತಪಡಿಸ್ತೀವಿ ಅಲ್ವಾ? ಅದೇ ರೀತಿ ನಾವು ಇಷ್ಟು ಅಪಾರವಾಗಿರ್ತಕ್ಕಂಥ ಜ್ಞಾನವನ್ನ ನಮ್ಮೊಳಗಡೆ ಸ್ಥಿತಗೊಳಿಸ್ಬೇಕು ಅಂತಂದ್ರೆ ನಮ್ಮ ದೇಹ ಅನ್ನೋದು ಶುದ್ಧಿ ಆಗ್ಲೇಬೇಕು. ಎಷ್ಟೊಂದು ಆಲೋಚನೆಗಳು, ಪ್ರತಿನಿತ್ಯ ಎಷ್ಟೊಂದು ಕೆಲಸಗಳನ್ನ ನಿಭಾಯಿಸ್ತಾ ಇರ್ತೀವಿ, ಒಂದು ಪ್ರಾಪರ್ ಅಲೈನ್ಮೆಂಟ್ ಅನ್ನೋದು ಇರಲ್ಲ ನಮ್ಮಲ್ಲಿ. ಅಂದ್ರೆ ಈ ನಮ್ಮ ಭೌತಿಕ ಮತ್ತು ಮಾನಸಿಕ ಮತ್ತು ಭಾವನಾತ್ಮಕ ಶರೀರ ಏನಿದೆ, ಇವು ಮೂರು ಕೂಡ ಅಲೈನ್ಮೆಂಟ್ ಅಲ್ಲಿ ಇರಲ್ಲ, ಯಾಕಂದ್ರೆ ಎಷ್ಟೊಂದು ಡಿಸ್ಟರ್ಬೆನ್ಸಸ್. ಆ ಅಲೈನ್ಮೆಂಟ್ ಮಾಡ್ಕೊಂಡು ಆ ಜ್ಞಾನವನ್ನ ಪಡ್ಕೊಂಡಿದೀವಿ ಅಂತಂದಾಗ ಆ ಸ್ಥಿತಿ, ನಮ್ಮ ಸ್ಥಿತಿನ ಔನ್ನತ್ಯಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಲ್ವಾ? ಅದಕ್ಕೆ ಧ್ಯಾನ ಖಂಡಿತ ಬೇಕು. ಈ ಪ್ರಾಪರ್ ಅಲೈನ್ಮೆಂಟ್ ಇಂದ ನಾವು ಎಫೆಕ್ಟಿವ್ ಎನರ್ಜಿನ, ಅಬಂಡೆಂಟ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಬೇಕು ಅಂತಂದ್ರೆ ನಮ್ಗೆ ಖಂಡಿತ ಧ್ಯಾನ ಬೇಕೇ ಬೇಕು. ಎಲ್ಲಾರ್ಗು ಕೂಡ ಫಲವನ್ನ ಕೊಡ್ತಕ್ಕಂಥ ಮಾವಿನ ವೃಕ್ಷ ಬಹಳಷ್ಟು ಇಷ್ಟ, ಆದ್ರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಫಲವನ್ನ ಮಾವಿನ ವೃಕ್ಷ ಕೊಡಬೇಕು ಅಂತಂದ್ರೆ ಕೆಳಗಡೆ ಬೇರು ಬಹಳಷ್ಟು ಗಟ್ಟಿಯಾಗಿ ಇದ್ದಾಗ ಮಾತ್ರನೇ ಅಲ್ವಾ, ಬೇರು ಬಹಳಷ್ಟು ಆಳವಾಗಿ ಹೋದಾಗ ಮಾತ್ರನೇ ಅಲ್ವಾ ಸಾಧ್ಯ ಆಗ್ತಕ್ಕಂಥದ್ದು ಅಂತ. ಬೇರು ಆಳವಾಗಿ ಹೋಗ್ಲಿಕ್ಕೆ, ನಮ್ಮನ್ನ ನಾವು ಬಹಳಷ್ಟು ಆಳವಾಗಿ ತಿಳ್ಕೊಳ್ಳೋದಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದೇ ನಮ್ಮ ಈ ಧ್ಯಾನ. ಧ್ಯಾನದಿಂದಲೇ ಯಾಕೆ ಸಸ್ಯಾಹಾರ, ಯಾಕೆ ಸತ್ಸಂಗ, ಯಾಕೆ ಸ್ವಾಧ್ಯಾಯ, ಇವೆಲ್ಲವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇವುಗಳಿಂದ ಬರ್ತಕ್ಕಂಥ ಪ್ರಯೋಜನಗಳನ್ನ ಕೂಡ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ, ನಮ್ಮ ಈ ಒಂದು ಪ್ರಾಪಂಚಿಕ ಜೀವನದಲ್ಲಿ, ಅಥವಾ ನಾವು ಮಾಡ್ತಾ ಇರ್ತಕ್ಕಂಥದ್ದು ಮಧ್ಯ ಮಾರ್ಗದ ಪ್ರಯಾಣ ಅಂದ್ರೆ ಆಧ್ಯಾತ್ಮಿಕ ಕಲಿಕೆ ಜೊತೆ ಜೊತೆಗೆ ಪ್ರಾಪಂಚಿಕ ಧರ್ಮಗಳನ್ನ ನಿರ್ವಹಣೆ ಮಾಡ್ತಾ ನಾವು ನಮ್ಮ ಪ್ರಯಾಣವನ್ನ ಸಾಗಿಸ್ತಾ ಇದೀವಿ. ಇಂತಹ ಅದ್ಭುತವಾಗಿರ್ತಕ್ಕಂಥ ಪ್ರಯಾಣವನ್ನ ನಾವು ನಮ್ಮ ಈ ಸೋಲ್ ಪರ್ಪಸ್ ಫಿನಿಶ್ ಮಾಡ್ಕೊಳ್ಳೋದಿಕ್ಕೆ ಹೆಲ್ಪ್ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ ಯಾವಾಗಾದ್ರೆ ಧ್ಯಾನ ಮಾಡ್ತಾ ಇದೀವೋ ಧ್ಯಾನದಿಂದ. ಮಾಸ್ಟರ್ಸ್ ಎಲ್ಲಾರ್ಗು ಕೂಡ ಮತ್ತೊಮ್ಮೆ ನನ್ನ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಮತ್ತೆ ಕೃತಜ್ಞತೆಗಳನ್ನ ತಿಳಿಸ್ತೀನಿ ಮಾಸ್ಟರ್ಸ್, ಬಹಳ ಅದ್ಭುತವಾಗಿರ್ತಕ್ಕಂಥ ಇಂಥ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ತಾ ಇರೋದಿಕ್ಕೆ, ಮತ್ತಷ್ಟು ಇನ್ನಷ್ಟು ಜನರಿಗೆ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯದ ಈ ಮಹತ್ವರ ಕಾರ್ಯದ ಬಗ್ಗೆ ತಿಳಿಸಿ ಇನ್ನಷ್ಟು ಜನ ಈ ಒಂದು ಕ್ಲಾಸಸ್ಗೆ, ಈ ಒಂದು ಧ್ಯಾನ ಕ್ಲಾಸಸ್ಗೆ ಸೇರ್ಲಿಕ್ಕೆ ಪ್ರೇರೇಪಣೆ ನೀಡಿ ಮಾಸ್ಟರ್ಸ್. ಜೊತೆ ಜೊತೆಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿ 5 E's ಅಂತ ಹೇಳಿ ಕರಿತೀವಿ, ಎಕ್ಸ್ಪರಿಮೆಂಟ್, ಎಕ್ಸ್ಪೀರಿಯನ್ಸ್, ಎಕ್ಸ್ಪ್ರೆಸ್, ಎನ್ಲೈಟ್ಮೆಂಟ್ ಮತ್ತೆ ಎವಲ್ಯೂಷನ್ ಅಂತ ಹೇಳ್ಬಿಟ್ಟು. ಯಾವುದು ಕೂಡ ನಾವು ಹೇಳ್ತಾ ಇದೀವಿ ಅಂತ ಮಾತ್ರಕ್ಕೆ ನೀವು ಕೇಳ್ಬೇಕು ಅಂತ ಏನಿಲ್ಲ. ಪತ್ರಿಜಿ ಅವ್ರು ಹೇಳ್ತಾರೆ, ಬಿ ಎ ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತ ಹೇಳ್ಬಿಟ್ಟು, ನಾನು ಏನ್ ಹೇಳ್ತೀನೋ ಅದನ್ನ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡು, ಎಕ್ಸ್ಪೆರಿಮೆಂಟ್ ಮಾಡಿ ನಿನಗ್ ಒಪ್ಪಿಗೆ ಅನ್ನಿಸ್ತಾ ಆಮೇಲೆ ಅದನ್ನ ನಂಬು, ನಂಬಿದ್ಯಾ ನಿನಗೆ ರಿಸಲ್ಟ್ ಬಂತ ಆಮೇಲೆ ಅದನ್ನ ಎಕ್ಸ್ಪ್ರೆಸ್ ಮಾಡು ಅಂತ ಹೇಳ್ಬಿಟ್ಟು. ಅಂದ್ರೆ ನಾವು ಇವತ್ತು ಈ ವೇದಿಕೆಯಲ್ಲಿ ಬಹಳಷ್ಟು ವಿಚಾರಗಳನ್ನ ಅರ್ಥ ಮಾಡ್ಕೊಂಡಿದೀವಿ, ಇದೆಲ್ಲವನ್ನು ಕೂಡ ತಾವ್ ಎಕ್ಸ್ಪೆರಿಮೆಂಟ್ ಮಾಡಿ. ಮೊದಲನೇದು
ಸ್ಪಿರಿಚುವಲ್ ಸೈಂಟಿಸ್ಟ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡಿ, ಎಕ್ಸ್ಪೆರಿಮೆಂಟ್ ನಿಮ್ಗೊಂದು ಅನುಭವ ಬರುತ್ತೆ, ಆ ಬರ್ತಕ್ಕಂಥ ಅನುಭವವನ್ನ ಎಕ್ಸ್ಪ್ರೆಸ್ ಮಾಡಿ, ಹಂಚಿದಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಜ್ಞಾನ ಯಾವತ್ತೂ ಕೂಡ ಹಂಚಿದಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಎಕ್ಸ್ಪ್ರೆಸ್ ಮಾಡಿ, ಎಕ್ಸ್ಪ್ರೆಸ್ ಮಾಡೋ ಮುಖಾಂತರ ನಿಮ್ಗೆ ಇನ್ನಷ್ಟು ಎನ್ಲೈಟ್ಮೆಂಟ್ ಅನ್ನೋದು ಬರ್ತಾ ಹೋಗುತ್ತೆ, ಎನ್ಲೈಟ್ಮೆಂಟ್ ಅನ್ನೋದು ಬರ್ತಾ ಹೋಗುತ್ತೆ. ಎಕ್ಸ್ಪೆರಿಮೆಂಟ್ ಎಕ್ಸ್ಪೀರಿಯನ್ಸ್, ಎಕ್ಸ್ಪೆರಿಮೆಂಟ್ ಮಾಡ್ತೀರಾ, ಎಕ್ಸ್ಪೀರಿಯನ್ಸಸ್ ಬರುತ್ತೆ, ಅನುಭವಗಳು ಬರುತ್ತೆ, ಆ ಬರ್ತಕ್ಕಂತ ಅನುಭವಗಳನ್ನ ಎಕ್ಸ್ಪ್ರೆಸ್ ಮಾಡ್ತೀರಾ. ಎಕ್ಸ್ಪ್ರೆಸ್ ಮಾಡಿದಾಗ ಇನ್ನ ಹೆಚ್ಚು ಹೆಚ್ಚು ಜ್ಞಾನ ಬರುತ್ತೆ ನಮ್ಗೆ. ಆ ಹೆಚ್ಚು ಹೆಚ್ಚು ಜ್ಞಾನ ಆಗ್ತಾ ಇರೋದ್ರಿಂದ ನಾವು ಎನ್ಲೈಟ್ಮೆಂಟ್ ಒಂದು ಪುರೋಗಮನದ ಸ್ಥಿತಿ, ಪುರೋಗತಿ ಸ್ಥಿತಿಗೆ ಹೋಗ್ತೀವಿ, ಚೈತನ್ಯದ ಸ್ಥಿತಿಗೆ ಹೋಗ್ತೀವಿ, ಎನ್ಲೈಟ್ಮೆಂಟ್ ಆಗ್ತೀವಿ. ಆ ಎನ್ಲೈಟ್ಮೆಂಟ್ ಆಗೋದ್ರಿಂದ ನಾವು ಎವಾಲ್ವ್ ಆಗ್ತೀವಿ, ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಹೋಗ್ಲಿಕ್ಕೆ ನಮ್ಗೆ ಖಂಡಿತ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಸೊ ಇಷ್ಟು ಹೊತ್ತು ನನಗೆ ತಿಳಿದಿರ್ತಕ್ಕಂಥ ಈ ನಾಲ್ಕು ಪಿಲ್ಲರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಜ್ಞಾನವನ್ನ ಹಂಚ್ಕೊಳ್ಳೋದಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮಹಾವತಾರ್ ಫೌಂಡೇಶನ್ ವೇದಿಕೆ ರಂಗಸ್ವಾಮಿ ಸರ್ ಅವ್ರಿಗೆ, ಮತ್ತು ಕೇಳಿರ್ತಕ್ಕಂಥ ತಮ್ಮೆಲ್ಲಾರ್ಗೂ ಕೂಡ, ಮುಖ್ಯವಾಗಿ ಈ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪತ್ರಿಜಿ ಗುರುಗಳಿಗೆ ಮತ್ತು ಮಹಾವತಾರ್ ಬಾಬಾ ಅವ್ರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ವ್ಯಕ್ತಪಡಿಸ್ತಾ ಎಲ್ಲರಿಗೂ ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಸರ್. ತಮ್ಮ ಅದ್ಭುತವಾದ ಈ ಜ್ಞಾನ ಇವತ್ತು ಧ್ಯಾನದ ಬಗ್ಗೆ, ಸಸ್ಯಾಹಾರ ಬಗ್ಗೆ, ಸಜ್ಜನ ಸಾಂಗತ್ಯ ಬಗ್ಗೆ, ಸ್ವಾಧ್ಯಾಯ ಬಗ್ಗೆ, ಸ್ನೇಹಿತರೆ ತಾವು ಪೂರ್ತಿ ಜ್ಞಾನ ಇದ್ರ ಬಗ್ಗೆ ಕೂಲಂಕಷವಾಗಿ ತಿಳ್ಕೊಂಡಿದ್ರಿ. ಖಂಡಿತವಾಗಿ ಇದು ಪ್ರಾರಂಭ ದಿವಸ ಆದ್ರೂ ಸೊ ನಿಮ್ಗೆ ಇಷ್ಟು ಮಾಹಿತಿ ಅನ್ನೋದು ಸೊ ಇವತ್ತಿನಗೆ ಇವತ್ತು ದಿನಕ್ಕೆ ನಿಮ್ಗೆ ಸಾಕಾಗತ್ತೆ. ಸೊ ಮುಂದಿನ ದಿವಸದಲ್ಲಿ ಹೆಚ್ಚು ಹೆಚ್ಚು ಮಾಹಿತಿ, ಹೆಚ್ಚು ಹೆಚ್ಚು ಜ್ಞಾನ ನಾವು ತಿಳ್ಕೊತಾ ಹೋಗ್ತೀವಿ. ಸೊ ಖಂಡಿತವಾಗಿ ಒಂದೇ ಸರಿ ತುಂಬಿಕೊಂಡ್ರೆ ಅದು ಜೀರ್ಣ ಆಗಲ್ಲ. ಸೊ ಅದಕ್ಕೋಸ್ಕರ ಮೇಡಮ್ ಅವರು ಈ ಈ ಇರುವಂತ ಈ ಸಮಯದಲ್ಲಿ, ಈ ಸ್ವಲ್ಪ ಅವಧಿಯಲ್ಲಿ ಹೆಚ್ಚು ಜ್ಞಾನ ತಮಗೂ ಕೊಡಕ್ಕೆ ಸೊ ಆದಷ್ಟು ಪ್ರಯತ್ನ ಮಾಡಿ ನಿಮ್ಗೆ ಎಲ್ಲಾ ಜ್ಞಾನವನ್ನು ಹಂಚಿದ್ದಾರೆ. ಸೊ ಅದಕ್ಕೋಸ್ಕರ ಮೇಡಮ್ ಮತ್ತೊಂದು ಸರಿ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಸೊ ಯು ಸರ್. ಸ್ನೇಹಿತರೆ, ಈಗ ಮೇಡಮ್ ಅವ್ರು ನಮ್ಗೆ ಧ್ಯಾನ ಮಾಡಿಸ್ಕೊಡ್ತಾರೆ. ಮೇಡಮ್ ಈಗ ಪ್ರಶ್ನೋತ್ತರ ತಗೊಳೋಣ, ಇಲ್ಲಾಂದ್ರೆ ವಿಲ್ ಗೋ ಟು ದ ಮೆಡಿಟೇಷನ್. ಸರ್ ಕ್ವಶನ್ ಆನ್ಸರ್ಸ್ ಒಂದು 10 ಮಿನಿಟ್ಸ್ ತಗೊಳ್ಳೋಣ, ಆಮೇಲೆ ವಿಲ್ ಗೋ ಫಾರ್ ಒನ್ಸ್ ಫಾರ್ ಆಲ್ ಮೆಡಿಟೇಷನ್ಗೆ ಹೋಗೋಣ ಸರ್. ಹೌದಾ, ಓಕೆ. ಹಾಂ ಅಂದ್ರೆ ಸರ್. ಧ್ಯಾನ ಸೊ ಮಾಡಿದ್ರೆ ಏನಾದ್ರೂ ಸ್ವಲ್ಪ ಹಾಂ ಅವಾಗ ಅವಾಗ ಹಾಂ ಸರ್. ಕ್ವಶನ್ಸ್ ಜನರೇಟ್ ಆಗ್ಬೋದಾ ಅಂತ ನೋಡ್ತೀನಿ. ಮೆಡಿಟೇಷನ್ ಡೀಪ್ ಅಲ್ಲಿ ಹೋದ್ರೆ ಹಂಗೆ ಕಂಟಿನ್ಯೂ ಆಗ್ಲಿ ಅನ್ನೋ ಒಂದು ಕಾರಣ ಅಷ್ಟೇ ಸರ್. ಓಕೆ, ಇವತ್ತಿನ ಮಾತ್ರ ಆತರ ಮಾಡಿ ನೆಕ್ಸ್ಟ್ ಹಾಂ ಮಾಡಿ. ಹಾಂ ಸರ್. ವಿಲ್ ಗೋ ಫಾರ್ ಮೆಡಿಟೇಷನ್ ನಾವು. ಓಕೆ, ಅಂಡ್ ಓಕೆ ಸರ್. ಎಂಡ್ ಅಲ್ಲಿ ಸ್ನೇಹಿತರೆ ಪ್ರತಿಯೊಬ್ಬರು ಧ್ಯಾನದಲ್ಲಿ ಈಗ ಭಾಗವಹಿಸಿ ಒಂದು 30 ನಿಮಿಷ ಕಾಲ ಧ್ಯಾನ ಮಾಡಿಸ್ತಾರೆ ಮೇಡಮ್. ಸೊ ಮೇಡಮ್ ಗೈಡೆನ್ಸ್ ಮಾಡ್ತಾ ಹೋಗ್ತಾರೆ. ಸೊ ಆ ಜೊತೆಗೆ ಸ್ವಲ್ಪ ಸಂಗೀತವನ್ನು ನಾವು ನಿಮಗೆ ಅಂದ್ರೆ ಆ್ಯಡ್ ಮಾಡ್ತಾ ಹೋಗ್ತೀವಿ. ಅವಾಗ ಸಂಗೀತ ಜೊತೆಗೆ ಧ್ಯಾನ ಅನ್ನೋದು ಅದ್ಭುತವಾಗಿರುತ್ತೆ. ಒಂದು ಅರ್ಧ ಗಂಟೆ ಕಾಲ ಮಾಡಿ ಆಮೇಲೆ ಪ್ರಶ್ನೋತ್ತರ ಮಾಡಿ. ಓಕೆ ಸರ್. ಓಕೆ, ರೈಟ್. ಮಾಸ್ಟರ್ಸ್ ಎಲ್ಲರೂ ಕೂಡ ಧ್ಯಾನ ಸ್ಥಿತಿಗೆ ಬರೋಣ. ಮಾಸ್ಟರ್ಸ್ ಕೆಳಗಡೆ ಕುತ್ಕೊಳ್ಳಕ್ಕೆ ಸಾಧ್ಯ ಆಗ್ತಕ್ಕಂಥವ್ರು ಪದ್ಮಾಸ್ತನ ಸ್ಥಿತಿ ಅಥವಾ ಕಾಲು ಎರಡು ಕೂಡ ಮಟ್ಟ ಹಾಕೊಂಡು ಕುತ್ಕೊಳ್ತಕ್ಕಂಥದ್ದು ಮಾಡೋಣ. ಸಾಧ್ಯವಾದಷ್ಟು ಬೆನ್ನು ನೇರ ಇರ್ಲಿ. ಬೆನ್ನು ನೇರ ಇರ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತಂದ್ರೆ ಒಂದು ಗೋಡೆ ಸಪೋರ್ಟ್ನ ತಗೊಳ್ಳೋಣ. ಧ್ಯಾನ ಮಾಡೋಕ್ಕೂ ಮುಂಚೆ ಒಂದು ಗ್ಲಾಸ್ ಅಲ್ಲಿ ನೀರನ್ನ ಕುಡಿಯಿರಿ ಮಾಸ್ಟರ್. ಸೊ ಸ್ವಲ್ಪ ವೈಬ್ರೇಷನ್ಸ್ ಎಲ್ಲವೂ ಕೂಡ ಸೆಟ್ಲ್ ಆಗ್ತಕ್ಕಂಥದ್ದನ್ನು, ಮತ್ತೆ ನಿಮ್ಗೆ ಸಾಧ್ಯ ಆದ್ರೆ ಪಕ್ಕದಲ್ಲಿ ನೀರ್ ಬಾಟ್ಲ್ ಇಟ್ಕೊಳ್ಳಿರಿ. ಮತ್ತೆ ಕೈ ಬೆರಳುಗಳು ಎರಡು ಕೂಡ ಹೀಗೆ ಒಂದರಲ್ಲೊಂದು ಜೋಡಿಸ್ಕೊಂಡು ನಮ್ಮ ತೊಡೆ ಮೇಲೆ ಇಟ್ಕೊಳ್ಳೋಣ. ಕನ್ನಡಕ ಧರಿಸಿದ್ರೆ ದಯವಿಟ್ಟು ಕನ್ನಡಕವನ್ನ ತೆಗೆದಿಡಿ ಮಾಸ್ಟರ್ಸ್. ನಿಧಾನವಾಗಿ ಯಾವುದೇ ಒತ್ತಡವಿಲ್ಲದೆ, ಮನಸ್ಸಿಗಾಗ್ಲಿ ಶರೀರಕ್ಕಾಗ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒತ್ತಡ ಇಲ್ಲದೆ, ನೆಮ್ಮದಿಯಾಗಿ ನಮ್ಮ ಎರಡೂ ಕಣ್ಣನ್ನ ಕೂಡ ನಾವು ಕ್ಲೋಸ್ ಮಾಡೋಣ ಮಾಸ್ಟರ್ಸ್. ಸಾಧ್ಯವಾದಷ್ಟು ನಿಮ್ಗೆ ಯಾವ ಪ್ಲೇಸ್ ಕಂಫರ್ಟಬಲ್, ಯಾವ ಪೊಸಿಷನ್ ಕಂಫರ್ಟಬಲ್ ಅದನ್ನ ನೋಡಿ ಕುತ್ಕೊಳ್ಳಿ ಮಾಸ್ಟರ್ಸ್. ಯಾಕಂದ್ರೆ ಮಧ್ಯದಲ್ಲಿ ನೀವು ಧ್ಯಾನದಲ್ಲಿ ಮಧ್ಯದಲ್ಲಿ ಡಿಸ್ಟರ್ಬ್ ಆಗ್ತಕ್ಕಂಥದ್ದು ಬೇಡ. ಧ್ಯಾನದಲ್ಲಿ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಅನುಭವಗಳು ಬರ್ತಾ ಇರತ್ತೆ. ಯಾವುದೇ ಅನುಭವ ಬಂದ್ರೂ ಕೂಡ ಅದನ್ನ ಕೇವಲ ಗಮನಿಸೋ ಪ್ರಯತ್ನ ಮಾಡೋಣ ಅಷ್ಟೇ ಹೊರತು ಕಣ್ಣು ತೆಗೆಯೋದು ಬೇಡ ಮಾಸ್ಟರ್ಸ್. ಸುತ್ತು ಸ್ವಲ್ಪ ಕತ್ತಲೆ ಮಾಡ್ಕೊಳ್ಳಿ, ಅಷ್ಟು ಬೆಳಕು ಬೇಕಾಗಿಲ್ಲ ಮಾಸ್ಟರ್ಸ್. ಸಾಧ್ಯವಾದಷ್ಟು ಹಾ ಸಾಧ್ಯವಾದಷ್ಟು ನಾವು ಲೈಟ್ನ ಆಫ್ ಮಾಡೋಣ ಮಾಸ್ಟರ್ಸ್. ಯಾಕಂದ್ರೆ ಲೈಟ್ ಕಡಿಮೆ ಇದ್ದಾಗ ಇನ್ನಷ್ಟು ಹೆಚ್ಚು ನಮ್ಮ ಒಳಗಡೆ ನಾವು ಪ್ರಯಾಣ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗತ್ತೆ.
ಬರುವ 30 ನಿಮಿಷಗಳ ಕಾಲ ಬಹಳ ಅದ್ಭುತವಾಗಿರ್ತಕ್ಕಂಥ ಆಳವಾಗಿರ್ತಕ್ಕಂಥ ಧ್ಯಾನವನ್ನ ನಾವು ಮಾಡ್ತಾ ಇದ್ದೀವಿ ಮಾಸ್ಟರ್ಸ್. ಸುಖವಾಗಿ ಸ್ಥಿರವಾಗಿ ಧ್ಯಾನದಲ್ಲಿ ಕೂರೋಣ. ಈ ದೇಹವನ್ನ ಸುಖವಾಗಿ ಮನಸ್ಸನ್ನ ಸ್ಥಿರವಾಗಿ ನಾವು ಕೂರಿಸಿ ಆಳವಾಗಿರ್ತಕ್ಕಂತ ಧ್ಯಾನವನ್ನ ನಾವು ಮಾಡ್ತಾ ಇದ್ದೀವಿ ಮಾಸ್ಟರ್ಸ್. ಯಾವುದೇ ರೀತಿಯಾಗಿರ್ತಕ್ಕಂತ ಯೋಚನೆ ಬೇಡ ಮಾಸ್ಟರ್ಸ್, ಒತ್ತಡ ಕೂಡ ಬೇಡ. ನಮ್ಮಲ್ಲಿ ಆಗ್ತಾ ಇರ್ತಕ್ಕಂಥ ಎಲ್ಲಾ ಚಟುವಟಿಕೆಗಳನ್ನ ಗಮನಿಸೋಣ ಅಷ್ಟೇ ಹೊರತು ಯಾವುದೇ ಒತ್ತಡ ತಗೊಳ್ತಕ್ಕಂಥದ್ದು ಬೇಡ ಮಾಸ್ಟರ್ಸ್. ಸಹಜವಾಗಿ ಆಗ್ತಾ ಇರ್ತಕ್ಕಂಥ ನಮ್ಮ ಉಸಿರು, ನಾವು ಮಾಡ್ತಾ ಇರ್ತಕ್ಕಂಥದ್ದು ಆನಾಪಾನ ಸತಿ ಧ್ಯಾನ. ಸಹಜವಾಗಿ ಸರಳವಾಗಿ ನಾವೇನು ಉಸಿರಾಟವನ್ನ ಮಾಡ್ತಾ ಇದ್ದೀವಿ ಆ ಉಸಿರಾಟವನ್ನೇ ನಾವು ಗಮನಿಸೋಣ ಮಾಸ್ಟರ್ಸ್. ಮತ್ತೆ ಮತ್ತೆ ಮಧ್ಯದಲ್ಲಿ ಯೋಚನೆಗಳು ಬಂದಲ್ಲಿ ಸಹ ಆ ಯೋಚನೆಗಳ ಕಡೆಗೆ ನಮ್ಮ ಗಮನವನ್ನ ಹರಿಸದೆ ನಮ್ಮ ಈ ಉಸಿರಾಟವನ್ನೇ ನಾವು ಗಮನಿಸೋಣ ಮಾಸ್ಟರ್ಸ್. ಬಹಳ ಅದ್ಭುತವಾಗಿರ್ತಕ್ಕಂಥ ಧ್ಯಾನವನ್ನ ನಾವು ಮಾಡ್ತಾ ಇದ್ದೀವಿ. ಸಂಗೀತದೊಡನೆ ನಾವು ಈಗ ನಮ್ಮ ಧ್ಯಾನವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಚನೆ ಬಂದ್ರೂ ಆ ಯೋಚನೆನ ಅಲ್ಲಿಗೆ ನಿಲ್ಲಿಸಿ ಅದ್ರ ಕಡೆಗೆ ಗಮನ ಕೊಡೋದು ಬೇಡ ಮಾಸ್ಟರ್ಸ್. ನಮ್ಮ ಸಹಜ ಸರಳವಾಗಿರ್ತಕ್ಕಂಥ ಉಸಿರನ್ನ ಕಡೆಗೆ ಅಷ್ಟೇ ನಾವು ಗಮನವನ್ನ ಕೊಡೋಣ. ಅದ್ಭುತವಾಗಿರ್ತಕ್ಕಂಥ ವಿಶ್ವ ಚೈತನ್ಯ ನಮ್ಮೊಳಗಡೆ ಪ್ರವಾಹ ಮಾಡ್ತಕ್ಕಂಥದ್ದನ್ನ ಗಮನಿಸ್ತಾ ಧ್ಯಾನ ಮಾಡೋಣ ಮಾಸ್ಟರ್ಸ್.
ಧ್ಯಾನ ಸ್ಥಿತಿಯಲ್ಲಿ ಏನೇ ಅನುಭವಗಳು ಬಂದರೂ ಕೂಡ ಅದನ್ನ ತಡೆಬೇಡಿ ಮಾಸ್ಟರ್ಸ್, ಗಮನಿಸ್ತಾ ಬನ್ನಿ. ಹಸಿರಿನೊಟ್ಟಿಗೆ ಅನುಸಂಧಾನವಾಗಿ ಧ್ಯಾನ
ಧ್ಯಾನವನ್ನ ಮುಂದುವರಿಸೋಣ ಮಾಸ್ಟರ್ಸ್. Thank you.
ಯಾವ್ದೇ ಮತ್ತಿಗೆ ಜಾರ್ಬೇಡ ಮಾಸ್ಟರ್ಸ್. ಮಾಡುವಾಗ ಏನೇ ಅನುಭವಗಳು ಬಂದ್ರೂ ಕೂಡ ಅದನ್ನ ಗಮನಿಸೋಣ ಅಷ್ಟೇ, ಒತ್ತಡ ತಗೊಳ್ಳೋದು ಬೇಡ, ಗಾಬರಿ ಆಗೋದು ಬೇಡ ಮಾಸ್ಟರ್ಸ್.
ಅದ್ಭುತವಾದ ಧ್ಯಾನವನ್ನ ಇನ್ನೊಂದು 5 ನಿಮಿಷಗಳ ಕಾಲ ಮುಂದುವರಿಸೋಣ ಮಾಸ್ಟರ್ಸ್. ಯಾವುದೇ ಅನುಭವ ಬಂದ್ರೂ ಕೂಡ ಅದನ್ನ ಗಮನಿಸೋಣ ಮಾಸ್ಟರ್ಸ್. ಮುಗುಳ್ನಗೆಯ ಮಂದಹಾಸದಿಂದ ಈ ಧ್ಯಾನವನ್ನ ನಾವು ಮುಂದುವರಿಸೋಣ. ನಿಧಾನವಾಗಿ ಸಹಜ ಸ್ಥಿತಿಗೆ ಬರ್ತಾ ಇರೋಣ ಮಾಸ್ಟರ್ಸ್. ಧ್ಯಾನ ಸ್ಥಿತಿಯಿಂದ ಕಣ್ ತೆಗಿಯೋದು ಬೇಡ ಮಾಸ್ಟರ್ಸ್ ಈಗ್ಲೆ. ಕೊನೆಯ 2 ನಿಮಿಷ ಮಾಸ್ಟರ್ಸ್. ಬಹಳ ಅದ್ಭುತವಾಗಿರ್ತಕ್ಕಂಥ ಅನಂತವಾಗಿರ್ತಕ್ಕಂಥ ವಿಶ್ವ ಚೈತನ್ಯ ನಮ್ಮ ಸಹಸ್ರಾರ ಚಕ್ರದಿಂದ ನಮ್ಮ ಬ್ರಹ್ಮರಂಧ್ರದಿಂದ ನಮ್ಮ ದೇಹವನ್ನ ಪ್ರವೇಶಿಸಿ ನಮ್ಮ ಪ್ರತಿ ಅಣುವಲ್ಲೂ ತುಂಬಿಕೊಂಡಿದೆ ಮಾಸ್ಟರ್ಸ್. ಆ ಸಂಪೂರ್ಣತೆಯನ್ನ ಗಮನಿಸ್ಕೊಳ್ತಾ ಇರೋಣ. ಗಮನಿಸ್ತಾ ನೆಮ್ಮದಿಯಾಗಿ ಸಹಜ ಸ್ಥಿತಿಗೆ ಬರ್ತಾ ಇರೋಣ ಮಾಸ್ಟರ್ಸ್.
ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ಹಾಗೆ ಕಣ್ಮುಚ್ಕೊಂಡೆ ಗಮನಿಸ್ತಾ ಇರೋಣ. ಕೊನೆಯ ಒಂದು ನಿಮಿಷ ಮಾಸ್ಟರ್ಸ್. ಧ್ಯಾನ ಮಾಡಬೇಕಾದಾಗ ಎಂಥದೇ ಸಂದರ್ಭದಲ್ಲಿ ಧ್ಯಾನ ಮುಕ್ತಾಯ ಆಗೋವರೆಗೂ ಯಾವುದೇ ಕಾರಣಕ್ಕೂ ಕೂಡ ಕಣ್ಣು ತೆಗೆಯೋದು ಬೇಡ ಮಾಸ್ಟರ್ಸ್. ಕೊನೆಯ 30 ಸೆಕೆಂಡ್ಗಳು ಮಾಸ್ಟರ್ಸ್. ಕೊನೆಯ 10 ಸೆಕೆಂಡ್ಗಳು. 10, 9, 8, 7, 6, 5, 4, 3, 2, 1 ಮಾಸ್ಟರ್ಸ್, ಈಗ ನಿಧಾನವಾಗಿ ನಮ್ಮ ಎರಡು ಕೈಗಳನ್ನ ಬಿಡಿಸ್ತಾ ನಮ್ಮ ಎರಡು ಕಣ್ಣುಗಳ ಮೇಲೆ ಇರಿಸೋಣ ಮಾಸ್ಟರ್ಸ್. ಹಾಗೆ ನಮ್ಮ ಕೈ ಹಸ್ತಗಳನ್ನ ನಮ್ಮ ಎರಡು ಕಣ್ಣುಗಳ ಮೇಲೆ ಇರಿಸೋಣ. ಹಾಗೆ 5 ಸೆಕೆಂಡ್ಗಳ ಕಾಲ 5, 4, 3, 2, 1 ಶೂನ್ಯ. ಈಗ ನಮ್ಮ ಕೈ ಹಸ್ತಗಳನ್ನ ನೋಡ್ತಾನೆ ನಿಧಾನವಾಗಿ ನಮ್ಮ ಕಣ್ಣುಗಳ ಎರಡನ್ನ ಕೂಡ ತೆರೆಯೋಣ ಮಾಸ್ಟರ್ಸ್. ಬಹಳ ಅದ್ಭುತವಾಗಿ ಧ್ಯಾನವನ್ನ ಮಾಡಿದೀರಾ. ಈ ಅದ್ಭುತವಾಗಿರ್ತಕ್ಕಂಥ ಧ್ಯಾನಕ್ಕೆ ಸಹಕಾರ ಮಾಡಿರ್ತಕ್ಕಂಥ ಪ್ರಕೃತಿ ಮಾತೆಗೆ, ಆಸ್ಟ್ರಲ್ ಮಾಸ್ಟರ್ಸ್ಗೆ, ಬ್ರಹ್ಮರ್ಷಿ ಪತ್ರೀಜಿಯವರಿಗೆ, ಮಹಾವತಾರ್ ಬಾಬಾಗೆ, ಎಲ್ಲಾರ್ಗು ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ವ್ಯಕ್ತಪಡಿಸ್ತಾ ಚಪ್ಪಾಳೆಯನ್ನ ತಟ್ಟೋಣ ಮಾಸ್ಟರ್ಸ್. ನಿಧಾನವಾಗಿ ಲೈಟ್ಸ್ ಆನ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಹಾಗೆ ನೀರನ್ನ ಕುಡಿಬೇಕು ಅನ್ಸಿದ್ರೆ ನೀರನ್ನ ಕುಡಿಯಿರಿ ಮಾಸ್ಟರ್ಸ್. ಬಹಳ ಅದ್ಭುತವಾಗಿರ್ತಕ್ಕಂಥ ಧ್ಯಾನವನ್ನ ತಾವೆಲ್ಲರೂ ಮಾಡಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಮಾಸ್ಟರ್ಸ್. ಸ್ನೇಹಿತರೆ, ಎಲ್ಲರೂ ಎಚ್ಚರಿಕೆಗೆ ಬನ್ನಿ, ಜಾಗ್ರತೆಗೆ ಬನ್ನಿ. ಎಲ್ಲರೂ ಅದ್ಭುತವಾದ ಸಂಗೀತ ಧ್ಯಾನವನ್ನು ಮಾಡಿದ್ದೀವಿ ಇಷ್ಟವರೆಗೂ. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಸ್ವಲ್ಪ ಒಂದು 10ರಿಂದ 15 ನಿಮಿಷ ಕಾಲ ಪ್ರಶ್ನೋತ್ತರ ಸಮಯ ಇದೆ. ದಯವಿಟ್ಟು ನೀವು ಹ್ಯಾಂಡ್ ರೈಸ್ ಮಾಡಿ, ಯಾರ್ಯಾರು ಮಾತಾಡ್ಬೇಕಂತಿದ್ರೋ, ಯಾರ್ಯಾರಿಗೆ ಸಂಶಯಗಳು, ಪ್ರಶ್ನೆಗಳು, ಮತ್ತೆ ನಿಮ್ಗೆ ಇರುವಂತ ಏನೇ ಅನುಭವ ಆದ್ರೆ ಇವತ್ತು ಕಾರ್ಯಕ್ರಮದಿಂದ ನೀವು ಏನ್ ಅನುಭವ ಆಗಿದೆ, ಅನುಭವ ಹಂಚಿಕೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಮೇಡಮ್ ಮಾತಾಡಿ. ಉಮಾ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡಿ, ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ಮೇಡಮ್. ನಮಸ್ತೆ ಮ್ಯಾಮ್. ತುಂಬಾ ಅದ್ಭುತವಾದಂತ ಧ್ಯಾನ ಜ್ಞಾನ ಕೂಡ ತಾವು ಎಷ್ಟು ಎತ್ತರ ಆಳ ಅಗಲ ಇದ್ರು ಅದ್ರ 10 ಪಟ್ಟು ಜ್ಞಾನವನ್ನ ಇವತ್ತು ನೀವು ನಮ್ಮನ್ನ ಕೊಟ್ಟಿದ್ದೀರ. ಬಹಳಷ್ಟು ಅದ್ಭುತವಾದದ್ದು. ದಿನ ತಾವು ಹೇಳಿದ್ರಿ 4 ಮೆಟ್ಲು, ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ, ಇವೆಲ್ಲವನ್ನು ಉತ್ತಮವಾಗಿ ತಿಳಿಸ್ಕೊಟ್ಟು ದಿನ ಒಂದಿಲ್ಲ ಒಂದ್ ರೀತಿ ತಿಳ್ಕೊತಾ ಇದ್ವಿ. ಭೌತಿಕ, ಮಾನಸಿಕ ಮತ್ತು ಭಾವನಾತ್ಮಕ ಇವೆಲ್ಲವೂ ಕೂಡ ನಮ್ಮನ್ನ ಒಂದು ಸ್ಥಿತಿಗೆ ತರ್ಲಿಕ್ಕೆ ಸಾಧ್ಯತೆ. ಆಮೇಲೆ ಈ ಸ್ಥಿತಿಯಲ್ಲಿ ನಾವು ಎಲ್ಲವನ್ನು ಅನುಸಂಧಾನಗೂಡಿಸ್ಕೊಂಡು ಎಷ್ಟೋ ಮಂದಿ ಶರೀರನೇ ಪದಾರ್ಥ, ಪದಾರ್ಥನೇ ಶರೀರ ಅಂತ ತಿಳ್ಕೊಂಡಿದ್ದಾರೆ. ಆತ್ಮ ಅಲ್ಲ ಶರೀರ ಅಂತ ಹೀಗೆ ಒಬ್ರಿಗೊಬ್ರು ಹೇಳ್ತಾ ಇರ್ತಾರೆ. ಆದ್ರೆ ನಿಜವಾಗಿಯೂ ಕೊನೆಗೂ ಯಾವ್ದು ಬರುತ್ತೆ ಅಂದ್ರೆ ಸತ್ಯಕ್ಕೆ ಸಾವಿಲ್ಲ ಅಂತ ಹೇಳ್ತಾರಲ್ಲ, ಹಾಗ ಧ್ಯಾನವೇ ಉತ್ತಮವಾದಂತ ಮಾರ್ಗ ಅಂತ ತಾವು ಮತ್ತೆ ನಮ್ಗೆ ತಿಳಿಸ್ಕೊಟ್ರಿ. ಅದರಲ್ಲಿ ಈಗ 2-3 ದಿವಸ ಏನಾಗಿತ್ತಂದ್ರೆ 21 ದಿನ ಆದ್ಮೇಲೆ ಮತ್ತೆ ಸ್ವಲ್ಪ ಗ್ಯಾಪ್ ಆದಂಗ ಆಗಿತ್ತು. ಆದ್ರೂ ಕೂಡ ನಾವು ಧ್ಯಾನ ಮಾಡ್ತಿದ್ವಿ, ಧ್ಯಾನ ಬಿಡ್ಲಿಲ್ಲ. ಸರ್ ಹಾಕೊಟ್ಟಂತ ಒಂದು ಸಂಗೀತದ ಪತ್ರಿ, ಗುರುಜಿಯವರು ಹಾಕಿ ಕೊಟ್ಟಂತ ಸಂಗೀತ, ಅದನ್ನ ಹಾಕೊಂಡು ಅಳವಡಿಸ್ಕೊಂಡು
ಧ್ಯಾನವನ್ನು ಮಾಡ್ತಾ ಇದ್ವಿ. ಹಾಗ ಈ ನಮ್ಮ ಕರ್ಮ ಹೆಚ್ಚಾದಂತೆ ಲೆಕ್ಕ ಚುಕ್ತಾ ಮಾಡಲೇಬೇಕಾಗತ್ತೆ ಅಂತ ಹೇಳಿದ್ರಿ ಮೇಡಮ್, ಅದು ನಿಜಾನಾ? ಕರ್ಮ ಮತ್ತು ಕರ್ಮದ ಫಲ, ಕರ್ಮ ಸಿದ್ಧಾಂತ ಪ್ರಕಾರ ನಾವು ಖಂಡಿತ ಏನನ್ನ ಮಾಡಿರ್ತೀವೋ ಆ ಅನುಭವಗಳನ್ನ, ಅದಕ್ಕೆ ಸರಿ ಹೋಗತಕ್ಕಂಥ ಅನುಭವಗಳನ್ನ ಪಡಿಲೇಬೇಕಾಗಿರತ್ತೆ. ಆದ್ರೆ ಆ ಕರ್ಮ ಸಿದ್ಧಾಂತಕ್ಕಿಂತ ಮೀರಿ ಆ ಕರ್ಮ ದಗ್ಧವನ್ನ ನಾವು ಮಾಡ್ಕೊಳ್ಬೇಕು ಅಂತಂದ್ರೆ, ಕರ್ಮ ದಗ್ಧ ಮಾಡ್ಕೊಳ್ಬೇಕು ಅನ್ನೋ ಒಂದು ಸಂದರ್ಭ ಅನ್ನೋದು ಯಾವಾಗ ಬರುತ್ತೆ ಅಂತಂದ್ರೆ, ನಮ್ಮ ಆತ್ಮ ಸಂಸ್ಕಾರವನ್ನ ಹೊಂದಾಗ. ನಾವು ಅಷ್ಟು ಸಾಧನೆಯನ್ನ ಮಾಡಿ ಆ ಆತ್ಮ ಸಂಸ್ಕಾರವನ್ನ ನಾವು ಪಡ್ಕೊಂಡಿದೀವಿ ಅಂತಂದಾಗ, ಈ ಕರ್ಮ ಒಂದು ಸಿದ್ಧಾಂತ, ಕರ್ಮಗಳಿಂದ ನಾವು ಪಡಿತಕ್ಕಂಥ ಒಂದು ಫಲಗಳು ಏನಿದೆ ಅವೆಲ್ಲವನ್ನು ಕೂಡ ನಾವು ದಗ್ಧ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಇರುತ್ತೆ. ಆದ್ರೆ ಅಷ್ಟು ಸಾಧನೆ, ಅಷ್ಟು ಚೈತನ್ಯದ ಸ್ಥಿತಿಗೆ ನಾವು ತಲುಪಬೇಕಾಗಿರುತ್ತೆ. ಬರಬೇಕು ಅಂದಾಗ ಮಾತ್ರ ಹೌದು. ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯತೆ. ಆಮೇಲೆ ಇನ್ನೊಂದು ಏನಂದ್ರೆ ಮೇಡಮ್, ಇನ್ನೊಂದು ಪ್ರಶ್ನೆ ಕೇಳಬಾರ್ದು ಆದ್ರೂ ಕೂಡ ಕೇಳ್ತಾ ಇದ್ದೀನಿ. ಈಗ ಇವತ್ತು ತಾವು ಹೇಳಿದ್ರಿ 4 ಪಿಲ್ಲರ್ಸ್ ಅಂತ ಹೇಳಿದ್ರಿ, ಅದರಲ್ಲಿ ಧ್ಯಾನ ಅದ್ರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ರಿ, ಸಸ್ಯಾಹಾರ ಹೇಗೆ, ಆಮೇಲೆ ಸಜ್ಜನ ಸಾಂಗತ್ಯ ಸ್ವಾಧ್ಯಾಯ, ನಮ್ಮನ್ನು ನಾವೇ ಅರಿತುಕೊಳ್ಬೇಕು, ನಮ್ಮನ್ನು ನಾವೇ ಪ್ರೀತಿಸ್ಬೇಕು, ಪ್ರತಿಯೊಂದು ವಸ್ತುವನ್ನ ಪ್ರೀತಿಸ್ಬೇಕು, ಪ್ರತಿಯೊಂದನ್ನ ಆದರ ಸತ್ಕಾರವನ್ನು ಅವ್ರನ್ನ ಮಾಡ್ಬೇಕು ಅಂತ ತಾವು ಹೇಳಿದ್ರಿ. ಆದ್ರೆ ಇನ್ನೊಂದು ಏನ್ ಮೇಡಮ್ ಅಂದ್ರೆ, ಇವಾಗ ಏನ್ ಹೇಳಿದ್ರಿ ಅಂದ್ರೆ, ತಾವು ಬಳ್ಳುಳ್ಳಿ ಬಡವರ ಕಸ್ತೂರಿ ಅಂತ ಹೇಳ್ತಾರೆ, ಬಡವರ ಕಸ್ತೂರಿ, ಆಮೇಲೆ ಕಡಲೆಕಾಳು ಗೋಡಂಬಿ ಅಷ್ಟು ಮಹತ್ವ ಅಂತ ಹೇಳ್ತಾರೆ. ಆದ್ರೆ ಇವತ್ತು ತಾವು ಹೇಳಿದ್ರಿ ಮೇಡಮ್, ಈ ಬಳ್ಳುಳ್ಳಿ ಉಷ್ಣ, ಈರುಳ್ಳಿ ತಂಪು, ಇದನ್ನ ಉಪಯೋಗ ಮಾಡಬಾರ್ದು ಅಂತ ಹೇಳಿದ್ರೆ ಅದ್ ಹೇಗೆ ಮೇಡಮ್? ಈರುಳ್ಳಿ ಬಗ್ಗೆ ಮಾತಾಡ್ಲಿಲ್ಲ ಅಮ್ಮ, ಆದ್ರೆ ಬೆಳ್ಳುಳ್ಳಿ ಖಂಡಿತ ಸೇವನೆ ಹೇಳಿದ್ದೆ ಮಾಡಬಾರ್ದು ಅಂತ ಹೇಳಿ ಕರಿತೀವಿ. ಬೆಳ್ಳುಳ್ಳಿ ಖಂಡಿತ ಸೇವನೆ ಮಾಡಬಾರ್ದು ಅಂತ ಹೇಳಿ ಒತ್ತಿ ಒತ್ತಿ ಹೇಳ್ತೀವಿ. ಕಾರಣ ಏನು ಅಂತಂದ್ರೆ, ಬೆಳ್ಳುಳ್ಳಿ ನಮ್ಮಲ್ಲಿರ್ತಕ್ಕಂಥ ರಜೋಗುಣಗಳನ್ನ ಪ್ರಚೋದಿಸುತ್ತೆ. ನಮ್ಮಲ್ಲಿ ರಜೋಗುಣಗಳನ್ನ ಪ್ರಚೋದಿಸ್, ಇವಾಗ ನಾವು ಮಾಂಸಾಹಾರವನ್ನ ಸೇವನೆ ಮಾಡಬಾರ್ದು, ಸಸ್ಯಾಹಾರವನ್ನ ಸೇವನೆ ಮಾಡ್ಬೇಕು. ಆದ್ರೆ ಬೆಳ್ಳುಳ್ಳಿಯನ್ನ ಸೇವನೆ ಮಾಡ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ಮನಸ್ಸು ಮತ್ತೆ ಮಾಂಸಾಹಾರದ ಕಡೆಗೆ ಕೊಂಡೊಯ್ತಕ್ಕಂಥದ್ದು ಜಾಸ್ತಿ ಆಗತ್ತೆ. ಜೊತೆ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ರಜೋಗುಣಗಳು, ರಜೋಗುಣಗಳು ಹೇಗಿರುತ್ತೆ, ವಿಪರೀತ ಕ್ರೋಧ ಕೋಪ, ನಾವು ಅರಿಷಡ್ ವರ್ಗಗಳನ್ನೆಲ್ಲವನ್ನು ಕೂಡ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಬೇಕು ಅಂತಂದಾಗ, ಅವನ ಪ್ರಚೋದ ಮಾಡ್ತಕ್ಕಂಥ ಆಹಾರಗಳನ್ನ ನಾವು ಮತ್ತೆ ಸೇವನೆ ಮಾಡಿದೀವಿ ಅಂತಂದಾಗ, ಮತ್ತೆ ನಾವು ಸಾಧನೆ ಕಡೆಗೆ ಕೇಂದ್ರೀಕೃತ ಮಾಡ್ತಕ್ಕಂಥದ್ದು ಹೇಗೆ. ಆಮೇಲೆ ಬೆಳ್ಳುಳ್ಳಿ ಆರೋಗ್ಯಕ್ಕೆ ಹಿತ ಅಂತ ಹೇಳಿ ಮಾತಾಡ್ತೀವಿ. ಆರೋಗ್ಯಕ್ಕೆ ಹಿತ ಅಂತಂದಾಗ ಅದು ಯಾವ ಆರೋಗ್ಯ, ಶಾರೀರಿಕ ಆರೋಗ್ಯನ ಅಥವಾ ಮಾನಸಿಕ ಆರೋಗ್ಯನ ಅಥವಾ ನಮ್ಮ ಆತ್ಮ ಪರವಾಗ. ಆತ್ಮ ಪರವಾಗಿ ಅಂತಂದಾಗ ನಮ್ಗೆ ಬೆಳ್ಳುಳ್ಳಿ ಅವಶ್ಯಕತೆ ಇಲ್ಲ. ನಾವು ಈ ಆತ್ಮ ಚೈತನ್ಯದ ಸ್ಥಿತಿಯಲ್ಲೇ ಶರೀರಕ್ಕೆ ಬರ್ತಕ್ಕಂತ ಎಲ್ಲಾ ರುಗ್ಮಗಳನ್ನ ನಾವು ಪರಿಹಾರ ಮಾಡ್ಕೊಳ್ಬಹುದು, ಬರದೇನೆ ನಾವು ನೋಡ್ಕೊಳ್ಬಹುದು ಅಲ್ವಾ. ಅಂತ ಸಂದರ್ಭದಲ್ಲಿ ನಮ್ಮಲ್ಲಿ ಈ ರಜೋಗುಣಗಳನ್ನ ಪ್ರಚೋದಿಸ್ತಕ್ಕಂಥ ಬೆಳ್ಳುಳ್ಳಿ ಆಗ್ಬೇಕು ನಮ್ಗೆ. ಅಪಮಾನ ಮಾಡಿದಂಗ ಆಗತ್ತೆ ಅದನ್ನ ಉಪಯೋಗ ಮಾಡಿ, ಅದಕ್ಕೆ ಹೌದು, ಅದನ್ನ ಅಪಮಾನ ಮಾಡಿ. ಸಾಧಕರಿಗೆ ಖಂಡಿತವಾಗಿಯೂ ಕೂಡ ಬೆಳ್ಳುಳ್ಳಿ ಅವಶ್ಯಕತೆ ಇಲ್ಲ. ಇದು ನಿಜ ಮೇಡಮ್, 80% ಕಣ್ಣಿನಿಂದ ಶಕ್ತಿಯನ್ನು ಪಡಿತೀವಿ, 10% ಕೈಯಿಂದ ತಗೊಳ್ತೀವಿ, ಇನ್ನು 10% ಕಾಲಿನಿಂದ, ಅಂದ್ರೆ ಇದೇ ರೂಢ ಆಗಿಬಿಟ್ಟಿದೆ ಈಗ. ಹಾಗ ಕೂಡ್ಲಿಲ್ಲ ಅಂದ್ರ ಕಣ್ಣು ಮುಚ್ಚಿ ಕೂಡ್ಲಿಲ್ಲ ಅಂದ್ರ ಈ ಮನಸ್ಸು ಏನೇನೋ ವಿಚಾರಗಳು ಮಾಡ್ತಿರ್ತದೆ. ಆಮೇಲೆ ಇವತ್ತು ಒಂದು ತರದ ಅನುಭವ ಆತು ಮೇಡಮ್, ದಿವಸ ಇದ್ದ ಇರ್ತಾವ, ಆದ್ರೆ ಏನಾಗ್ಬಿಡ್ತು, ಕುತ್ಕೊಂಡಿದ್ವೆಲ್ಲ ಕುತ್ಕೊಂಡಾಗ ಪಕ್ಕಕ್ಕೇನಲ್ಲ ಒಂತ ವಾಣಿ, ಹಸಿರವಾಣಿ, ಧ್ಯಾನ ನಿನಗೆ ಇನ್ನೂ ಬೇಕು, ಇನ್ನೂ ಮಾಡಬೇಕು, ಇನ್ನೂ ಸಾಧನೆ ಬೇಕು, ಇಷ್ಟೇ ಸಾಲಲ್ಲ ಅನ್ನುವಂತ ಒಂದು ಹಸಿರವಾಣಿ ಕೇಳಿದಂಗೆ ಆತು ಮೇಡಮ್. ಅದ್ಭುತವಾಗಿರ್ತಕ್ಕಂಥ ಅನುಭವ. ನೀವು ಸಾಧ್ಯವಾದಷ್ಟು ಬ್ರಹ್ಮ ಮುಹೂರ್ತದಲ್ಲಿ ಅಂದ್ರೆ 3 ರಿಂದ 5 ಅಥವಾ 6 ಗಂಟೆ ತನಕ ಕೂಡ ತಮ್ಮ ಸಾಧನೆಯನ್ನ ಹೆಚ್ಚು ಹೆಚ್ಚು ಮಾಡ್ಕೊಳ್ಳಿ, ನಿಮ್ಗೆ ಇನ್ನಷ್ಟು ಅನುಭವಗಳು ಹೆಚ್ಚಾಗ್ತಾ ಹೋಗುತ್ತೆ ಅಮ್ಮ. ದಿನ 3 ಗಂಟೆಗೆ ಹೇಳ್ತೀನಿ ಮೇಡಮ್, ನಾನು 3 ಗಂಟೆಗೆ ಅದ್ಭುತ ಧ್ಯಾನ ಅದ್ಭುತ. ಮಾಡಿ, ಧ್ಯಾನ ಒಂದು ಸ್ವಲ್ಪ ಬ್ಯಾಕ್ ಪೇನ್ ಇದ್ದ ಕಾರಣ ಸ್ವಲ್ಪ ಬ್ಯಾಕ್ ಪೇನ್ ಇದೆ ಅಂತ ಅನ್ಸ್ಕೊಳಂಗ್ಲ, ಆದ್ರೂ ಸುಮ್ಮನೆ ರೆಸ್ಟ್ ಬೇಕಂತ ನೀವು ಧ್ಯಾನ ರೆಸ್ಟ್. ಮಾಡ್ಬೇಕಾದಾಗ ನಿಮ್ಮ ಆ ಬೆನ್ನ ಕಡೆಗೆ ನಿಮ್ಮ ಶಕ್ತಿಯನ್ನ ಗಮನ ಕೊಟ್ಟು ಕೇಂದ್ರೀಕರಿಸಿ, ನಿಮಗೆ ಆ ನೆಮ್ಮದಿಯಾಗಿ ಆ ಬೆನ್ನು ನೋವು ಕೂಡ ನಿವಾರಣೆ ಆಗ್ತಕ್ಕಂಥದ್ದನ್ನ ನೀವು ಗಮನಿಸ್ತೀರ. ಹೆಚ್ಚಾಗಿ ಬಂದಿಲ್ಲ, ಒಂದ್ ಎದುರಲ್ಲೇ
ತೊಡಗಿಸ್ಕೊಂಡಿರ್ತೀನಿ, ಹೆಚ್ಚಾಗಿ ನಿದ್ರೆಗ್ ಹೋಗಂಗಿಲ್ಲ ಮಾಡೋಂಗ. ರಾತ್ರಿನೇನ 3 ಇಲ್ಲ 4 ತಾಸು ಅಷ್ಟ ನನ್ ನಿದ್ರೆ. ಥ್ಯಾಂಕ್ಸ್ ಮೇಡಮ್, ಒಳ್ಳೆ ಥ್ಯಾಂಕ್ ಯು. ಅನುಭವ. ವಿಶ್ವ ಚೈತನ್ಯನ ನಿಮ್ಮಲ್ಲಿ ಅಡಗಿದ ವಿಶ್ವ ಚೈತನ್ಯ ನಮ್ಗೆ ಇವತ್ತು ವಿಶ್ವ ಚೈತನ್ಯ ನೀವು ಕೊಟ್ಟಾಗ ಆಯ್ತು. ಸಂತೋಷ ಮೇಡಮ್, ತುಂಬಾ ಸಂತೋಷ. ಧನ್ಯವಾದ. ಧನ್ಯವಾದ ಥ್ಯಾಂಕ್ ಯು, ಗುರುಜಿ ಥ್ಯಾಂಕ್ ಯು. ಕೂಡ, ಮೃಗನಾಥ್ ಗುರುಜಿಯವರಿಗೆ ಕೂಡ ಧನ್ಯವಾದ. ಮಂಜುನಾಥ್ ಶೆಟ್ಟಿ ಅವರೇ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಂದು ಡೌಟ್ ಏನಂತ ಹೇಳಿದ್ರೆ, ನಾವು ಧ್ಯಾನ ಮಾಡ್ತೀವಿ, ಆದ್ರೆ ನಾವು ಮಿನಿಮಮ್ ಎಷ್ಟು ಗಂಟೆ, ಪ್ರತಿನಿತ್ಯ 1 ಗಂಟೆ ಧ್ಯಾನ ಮಾಡುವಂತ ವ್ಯಕ್ತಿ ಪ್ರತಿದಿನ ಎಷ್ಟು ಗಂಟೆ ನಿದ್ರೆ ಮಾಡ್ಬೇಕು? ನಾವು ನಮ್ಮ ಈ ಒಂದು ಧ್ಯಾನ ಎಷ್ಟು ಕಾಲ ಮಾಡಬೇಕು ಅಂತಂದಾಗ, ಕನಿಷ್ಠ ಪಕ್ಷ ನಮ್ಮ ವಯಸ್ಸೆಷ್ಟು ಅಷ್ಟು ನಿಮಿಷಗಳ ಕಾಲ ಧ್ಯಾನ ಮಾಡಬೇಕು ಅಂತ ಹೇಳಿ ಹೇಳ್ತೀವಿ. ಆದ್ರೆ ಓಕೆ. ಹೆಚ್ಚು ಹೆಚ್ಚು ಧ್ಯಾನ ಮಾಡಿದಷ್ಟು, ಅಂದ್ರೆ ಕನಿಷ್ಠ ಪಕ್ಷ 3 ಗಂಟೆಗಳ ಕಾಲ ನಾವು ಧ್ಯಾನವನ್ನ ಮಾಡಿದಾಗ ಸಂಪೂರ್ಣ ಲಾಭಗಳನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ಧ್ಯಾನ ಮಾಡೋರು ಎಷ್ಟು ಗಂಟೆಗಳ ಕಾಲ ನಿದ್ದೆ ಮಾಡ್ಬೋದು ಅಂತ ಹೇಳಿ ನೀವು ಪ್ರಶ್ನೆ ಹಾಕಿದಾಗ, ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಈ ಶರೀರದ ಒಂದು ಬೇಡಿಕೆಗಳೇನಿರುತ್ತೆ ಅದೆಲ್ಲವೂ ಕೂಡ ಕ್ರಮೇಣ ಕಡಿಮೆ ಆಗ್ತಾ ಬರ್ತಾ ಇರತ್ತೆ. ಹೆಚ್ಚು ಹೆಚ್ಚು ಆ ಯೋಗ ನಿದ್ರೆಯ ಸ್ಥಿತಿಯಲ್ಲಿರ್ತೀವಿ. ಇವಾಗ ನಿದ್ದೆಯಲ್ಲಿ ನಮ್ಗೆ ಆಗ್ತಕ್ಕಂಥದ್ದು ಏನು ಅಂತ ಹೇಳಿ ನಾವು ಪ್ರಶ್ನೆ ಹಾಕಿ ಅದನ್ನ ಆಳವಾಗಿ ಗಮನಿಸಿದೀವಿ ಅಂತಂದ್ರೆ, ನಮ್ಮ ಈ ಶರೀರದ ಎಲ್ಲ ಅವಯವಗಳಿಗೂ ಕೂಡ ವಿಶ್ರಾಂತಿ ಸಿಗ್ತಾ ಇರತ್ತೆ. ಜೊತೆ ಜೊತೆಗೆ ಬೆಳಗಿಂದ ಸಂಜೆವರೆಗೂ ನಾವು ಏನು ಕೆಲಸಗಳು ಮಾಡಿರ್ತೀವಿ ಆ ಡಿಸ್ಟರ್ಬೆನ್ಸಸ್ ಎಲ್ಲವೂ ಕೂಡ ರಿಲ್ಯಾಕ್ಸ್ ಆಗ್ತಾ ಬರ್ತಾ ಇರತ್ತೆ. ಆದ್ರೆ ಆ ಆಗ್ತಾ ಇರ್ತಕ್ಕಂಥ ಎಲ್ಲಾ ಪ್ರಕ್ರಿಯೆಗಳನ್ನ ನಾವು ನಿದ್ದೆಯಲ್ಲಿ ಗಮನಿಸಿರಲ್ಲ, ಗಮನಿಸಕ್ ಸಾಧ್ಯನೂ ಆಗಲ್ಲ. ಇಲ್ಲ. ಆದ್ರೆ ಧ್ಯಾನದಲ್ಲಿ ಕೂತಾಗ ಇದೇ ಪ್ರಕ್ರಿಯೆನೆ ಆಗ್ತಕ್ಕಂಥದ್ದು. ಶರೀರದ ಅಲಸಿಗೆಗಳು ಕಡಿಮೆ ಆಗ್ತಾ ಇರತ್ತೆ, ಎಷ್ಟೋ ಆಲೋಚನೆಗಳು ನಮ್ಮಲ್ಲಿ ಗುಂಗಲ್ಲಿ ತಿರುಗ್ತಾ ಇರತ್ತೆ ಅದೆಲ್ಲವೂ ಕೂಡ ಕಡಿಮೆ ಆಗ್ತಾ ಬರ್ತಾ ಇರತ್ತೆ. ಆದ್ರೆ ಇದೆಲ್ಲವನ್ನು ಕೂಡ ನಾವು ಅರಿವಿನಿಂದ ಗಮನಿಸ್ತಾ ಇರ್ತೀವಿ. ಅದಕ್ಕೆ ಧ್ಯಾನವನ್ನ ನಾವು ಯೋಗ ನಿದ್ರೆ ಅಂತ ಹೇಳಿ ಕೂಡ ಕರಿತೀವಿ. ಸೊ ಯೋಗ ನಿದ್ರೆಯನ್ನ ಮಾಡಿರ್ತಕ್ಕಂಥ ತಮಗೆ ನಿದ್ದೆಯ ಅವಶ್ಯಕತೆ ಎಷ್ಟು ಅನ್ನೋದು ಧ್ಯಾನ ಹೆಚ್ಚು ಸಾಧನೆ ಮಾಡ್ತಾ ಮಾಡ್ತಾ ಗೊತ್ತಾಗ್ತಾ ಇರತ್ತೆ. ಕನಿಷ್ಠ ಪಕ್ಷ ನಮ್ಗೆ ಒಬ್ಬೊಬ್ಬರ ಶರೀರ ಮತ್ತೆ ಒಬ್ಬೊಬ್ಬರ ಸಾಧನೆ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಕೆಲವರು ಕೇವಲ 1 ಗಂಟೆ ಸಾಧನೆ ಮಾಡ್ತಕ್ಕಂಥದ್ದು, ಅವ್ರು ಇನ್ನ 7-8 ಗಂಟೆ ಕಾಲ ನಿದ್ದೆಯನ್ನ ಮಾಡ್ತಕ್ಕಂಥದ್ದು ಬಯಸ್ತಾರೆ. ಕೆಲವರು ದಿನ ಪೂರ್ತಿ ರಾತ್ರಿ ಪೂರ್ತಿ ಸಾಧನೆ ಮಾಡ್ತಾರೆ ಅಂತವ್ರು ಕೇವಲ 1 ಗಂಟೆ ಅಷ್ಟೇ, ಶರೀರ ಬಹಳಷ್ಟು ಕೂತಿರುತ್ತಲ್ವಾ, ಸೊ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ಲಿ ಅಂತ ಹೇಳ್ಬಿಟ್ಟು 1 ಗಂಟೆ ಕಾಲ ಅಷ್ಟೇ ನಿದ್ದೆ ಮಾಡ್ತಾರೆ. ಹೀಗೆ ಅವರ ಧ್ಯಾನ ಸಾಧನೆ ಮೇಲೆ ಅದು ಡಿಪೆಂಡ್ ಆಗ್ತಾ ಇರತ್ತೆ ಸರ್. ಮೇಡಮ್, ನಿದ್ದೆಗೆ ನಾವು ಒಂದು ಧ್ಯಾನಕ್ಕೆ ಹೇಗೆ ಪೊಸಿಷನ್ ಹೇಳ್ತಿದ್ರು, ನಿದ್ದೆಗೆ ಇದು ಇಂಥದ್ದೇ ಆದ ಪೊಸಿಷನ್ ಅಂತ ಇರುತ್ತೆ, ಅಂದ್ರೆ ಮಲಗಿಯೇ ನಿದ್ದೆ ಮಾಡ್ಬೇಕು ಆ ತರ ಕಂಪಲ್ಸರಿ ಉಂಟಾ ಮೇಡಮ್? ನೀವು ಯೋಗ ನಿದ್ರೆ ಮಾಡ್ತಾ ಇದ್ದೀರಾ ಕೂತು ಅಂತಂದಾಗ ನಾರ್ಮಲ್ ನಿದ್ದೆಗೆ ಪೊಸಿಷನ್ ಮತ್ತೊಂದ್ ತರ ಏನಿರಲ್ಲ. ನೀವು ಏನಿಲ್ಲ. ಹೇಗೆ ನಿಮ್ ಅದು ನಿಮ್ಮ ಒಂದು ಅನುಕೂಲ ಅಥವಾ ನಿಮ್ಮ ಒಂದು ಶರೀರ ಹೇಗೆ ರಿಕ್ವೈರ್ಮೆಂಟ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾ ಮೇಡಮ್, ಮತ್ತೆ ಈಗ ನಾವೀಗ ಓಕೆ ಏನೋ ತಿಳ್ಕೊಂಡಿದ್ವಿ, ಆಧ್ಯಾತ್ಮಿಕದ ಬಗ್ಗೆ ಎಲ್ಲ ಗೊತ್ತು, ಒಳ್ಳೆ ಕೆಲಸ ಮಾಡ್ತೀವಿ, ನಮ್ಗೆ ಪುಣ್ಯ ಬರುತ್ತೆ ಅಂತ ಅನ್ಕೊಂಡ್ರೆ, ಅದೇ ತರ ನಾವು ಮೊದಲು ಹಿಂದೆ ಮಾಡಿರುವಂತ ಪಾಪ ಕರ್ಮ, ಕೆಲವರು ಹೇಳ್ತಾರೆ ನೀನ್ ಮಾಡಿದ ಕರ್ಮ ಅನುಭವಿಸ್ಲೇಬೇಕು, ನೀನ್ ಮುಂದೆ ಯಾವುದೇ ಎಷ್ಟೇ ಒಳ್ಳೆ ಕೆಲಸ ಮಾಡ್ರು ಅದಕ್ಕೆ ಸ್ವಲ್ಪ ಪುಣ್ಯ ಸಿಗುತ್ತೆ ಹೊರತು ಹಿಂದೆ ಮಾಡಿರೋ ಕರ್ಮ ಯಾವ್ದೇ ಕಾರಣಕ್ಕೂ ಪರಿಹಾರ ಆಗುದಿಲ್ಲ, ನೀ ಅನುಭವಿಸ್ಲೇಬೇಕಂತಾರೆ, ಅದು ನಿಜನಾ? ಅದೇ ಪ್ರಶ್ನೆನೇ ಉಮಾ ಅಮ್ಮ ಅವ್ರು ಕೂಡ ಈಗ ಕೇಳಿದ್ದು, ಅದೇ ಸಮಾಧಾನ ಮತ್ತೆ ನಿಮ್ಗೆ ಹೇಳ್ತೀನಿ ನಾನು. ಈ ಪ್ರಪಂಚದಲ್ಲಿ ಈ ಯೂನಿವರ್ಸ್ ಅಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಸಿದ್ಧಾಂತ ಯಾವುದು ಅಂತಂದ್ರೆ ಕರ್ಮ ಸಿದ್ಧಾಂತ. ಅಂದ್ರೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡ್ತೀವಿ ಆ ಕೆಲಸದ ಫಲವನ್ನ ನಾವು ಅನುಭವಿಸ್ಲೇಬೇಕು, ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು. ಆದ್ರೆ ಈ ಕರ್ಮ ಸಿದ್ಧಾಂತಕ್ಕೆ ಕೂಡ ಅತೀತವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಆತ್ಮ ಸಂಸ್ಕಾರವಂತವಾಗ್ತಕ್ಕಂಥದ್ದು. ಆ ಆತ್ಮ ಸಂಸ್ಕಾರವಂತವಾಗ್ತಾ ಇದೆ ಅಂತಂದ್ರೆ ನಾನ್ ಮಾಡಿರ್ತಕ್ಕಂಥ ಕರ್ಮಗಳು ಎಂತಹವು ಮತ್ತೆ ಮುಂದೆ ಮಾಡ್ಬೇಕಾಗಿರ್ತಕ್ಕಂಥ ಕರ್ಮಗಳು ಎಂತವು ಇವೆಲ್ಲವನ್ನು ಕೂಡ ಗಮನವಿಟ್ಟು ಆಯ್ಕೆ ಮಾಡ್ಕೊಳ್ತಾ ನಾನು ಹಿಂದೆ ಮಾಡಿರ್ತಕ್ಕಂಥ ಕರ್ಮದ ಫಲವನ್ನ ದಗ್ಧ ಮಾಡ್ಕೊಳ್ತಕ್ಕಂಥ ಶಕ್ತಿಯನ್ನ ನಾನ್ ಪಡ್ಕೊಳ್ಳಕ್ಕೆ ಸಾಧ್ಯ ಆಗತ್ತೆ. ಅದನ್ನೇ ಆತ್ಮ ಸಂಸ್ಕಾರತೆ ಪಡ್ಕೊಳ್ತಕ್ಕಂಥದ್ದು ಅಂತ ಹೇಳ್ತೀವಿ. ಅದಕ್ಕೆ ಹೆಚ್ಚು ಹೆಚ್ಚು ಸಾಧನೆಯನ್ನ ಮಾಡ್ಬೇಕು. ನಮ್ಮ ನಮ್ಮಲ್ಲಿ ನಮ್ಮನ್ನ ಈ ಮಾಯೆಗೆ ಪ್ರಚೋದನೆ ಮಾಡ್ತಕ್ಕಂಥ ಎಲ್ಲಾ ಅಂಶಗಳನ್ನ ಮೀರಿ ನಾನು ಆ ಸ್ಥಿತಿಯಲ್ಲಿ ಆ ಉತ್ತುಂಗದ ಔನ್ನತ್ಯದ ಸ್ಥಿತಿಯಲ್ಲಿ ನಾನು ಇರಬೇಕಾಗಿರತ್ತೆ. ಅದಕ್ಕೆ ಹೆಚ್ಚು ಹೆಚ್ಚು ಸಾಧನೆಯನ್ನ ಮಾಡ್ಬೇಕು. ಪ್ರತಿಯೊಂದನ್ನ ಕೂಡ ಸಾಕ್ಷೀಭೂತದಿಂದ ಗಮನಿಸ್ತಕ್ಕಂಥ ಶಕ್ತಿಯನ್ನ ಸ್ಥಿತಿಯನ್ನ ನಾನು ಪಡ್ಕೊಳ್ಬೇಕಾಗಿರತ್ತೆ. ಆ ಆತ್ಮ ಸಂಸ್ಕಾರತೆ ಪಡ್ಕೊಂಡಿದ್ದೀನಿ ಅಂತಂದ್ರೆ ಈ ಕರ್ಮದ ಫಲಗಳು ಏನಿದೆ ಅದನ್ನ ದಗ್ಧ ಮಾಡ್ಕೊಳ್ತಕ್ಕಂಥ ಶಕ್ತಿಯನ್ನ ನಾನು ಪಡ್ಕೊಳ್ತೀನಿ. ಅದು ದಗ್ಧ ಮಾಡ್ಕೊಳ್ಳಿಕ್ಕೆ ನೀವು ಹೇಳಿರೋ 4 ಪಿಲ್ಲರ್ ಅಂತ ಹೇಳಿದ್ರೆ, ಅದೇ ಸೃಷ್ಟಿ ಬಿಟ್ಟರೆ ಬೇರೆ ಸ್ಥಿತಿ ಇಲ್ಲ. ಖಂಡಿತ ಖಂಡಿತ ಇವು 4 ಸಾಕು ಸರ್.
ಥ್ಯಾಂಕ್ ಯು, ಇವು ಥ್ಯಾಂಕ್ ಯು ಮೇಡಮ್, ನಾಲ್ಕನ್ನ ಖಂಡಿತ ಫಾಲೋ ಮಾಡಿದ್ರೆ ಖಂಡಿತ ಅದು ಸಾಧನೆ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ರೈಟ್ ಸ್ನೇಹಿತರೆ, ಸೊ ಇನ್ಯಾರು ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ, ಇಲ್ಲಾಂದ್ರೆ ನಿಮ್ಮ ಅನುಭವ ಹಂಚ್ಕೊಳ್ಳಿ. ಈಗ ಇನ್ನೊಂದು 5 ನಿಮಿಷ ಕಾಲ ನಾವು ಮುಕ್ತಾಯ ಮಾಡೋಕ್ಕೆ ಮುಂಚೆ, ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮುಂಚೆ ಒಂದು 5 ನಿಮಿಷ ಕಾಲ ನಿಮ್ಮ ಅನುಭವ ಹಂಚ್ಕೊಳ್ಳಿ. ಇಲ್ಲಾಂದ್ರೆ ಇವತ್ತಿನ ಕಾರ್ಯಕ್ರಮದ ನಿಮ್ಮ ಅನುಭವ ಹೇಗಿತ್ತು, ನಿಮ್ಮ ಧ್ಯಾನ ಹೇಗಿತ್ತು ಅದನ್ನ ಹಂಚ್ಕೊಳ್ಳಿ. ಇಲ್ಲಾಂದ್ರೆ ಪ್ರಶ್ನೆ ಕೇಳಿ. ರೈಸ್ ವೇದವತಿ ಮಾತಾಡಬೇಕು. ವೇದವತಿ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ, ಮಾತಾಡಿ. ಕೇಳಿಸ್ತದ? ಹಾಂ, ಕೇಳಿಸ್ತದೆ, ಮಾತಾಡಿ. ಹಾ, ನಮಸ್ತೆ ಗುರುಜಿ. ನಮಸ್ತೆ. ನಾನು ನಾನು ಇದೇ ಫಸ್ಟ್ ಟೈಮ್, ಇವತ್ತೇ ಫಸ್ಟ್ ಅಟೆಂಡ್ ಮಾಡ್ತಿರೋದು. ಒಳ್ಳೆ ಅನುಭವ ಆಯಿತು. ಅಂದರೆ ಸಾರಿ ಟು ಸೇ, ಈ ಮ್ಯೂಸಿಕ್ಕು ಸ್ವಲ್ಪ ತುಂಬ ಲೌಡ್ ಅನಿಸ್ತು. ನಾನು ಹ್ಯಾಂಡ್ಸ್ ಫ್ರೀ ಬೇರೆ ಹಾಕಿದ್ದೆ, ನನಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗಲಿಲ್ಲ. ತುಂಬ ಲೌಡ್ ಅನಿಸ್ತು, ಸ್ವಲ್ಪ ವಾಲ್ಯೂಮ್ ಕಡಿಮೆ. ನಾನು ಹಂಗೂ ನನ್ನ ಮೊಬೈಲಲ್ಲಿ ಟ್ರೈ ಮಾಡಿದೆ, ಆಗಲಿಲ್ಲ. ಓಕೆ, ಸ್ವಲ್ಪ ಸ್ವಲ್ಪ ಕಡಿಮೆ ಕಡಿಮೆ ಮಾಡಿದ್ರೆ ಇನ್ನೂ ತುಂಬ ಹೌದು ಚೆನ್ನಾಗಿರುತ್ತೆ. ಹೌದು, ಮಾಡೋಣ ಮಾಡ. ಓಕೆ, ಮತ್ತೆ ನಾಳೆ ಏನಿರ್ತದೆ ಪ್ರಾಬ್ಲಮ್? ನಾಳೆ ಕ್ಲಾಸ್, ನಾಳೆ ಕ್ಲಾಸು, ನಾಳೆ ಏನಿರ್ತದೆ ಕ್ಲಾಸ್? ಕ್ಲಾಸ್ ಇರುತ್ತಲ್ಲ, ಸಬ್ಜೆಕ್ಟ್ ಇರುತ್ತೆ, ಮತ್ತೆ ಧ್ಯಾನ ಇರುತ್ತೆ, ಧ್ಯಾನ ಇದೆ. ಆಧ್ಯಾತ್ಮಿಕ ಜ್ಞಾನ ಹಾ, ಆದರೆ ನಿಮಗೆ, ನೀವು ವಾಟ್ಸಪ್ ಅಲ್ಲಿ ಇದ್ದೀರಾ, ವಾಟ್ಸಪ್ ಅಲ್ಲಿ ಇದ್ದೀನಿ. ಮತ್ತೆ ಲಿಸ್ಟ್ ಆಫ್ ದ ಟಾಪಿಕ್ಸ್ ಬಂತಲ್ಲ, ಎವ್ರಿ ಪ್ರತಿಯೊಂದು ದಿವಸ ಟಾಪಿಕ್ಸ್ ಏನೇನಿದೆ ಅಂತ ಲಿಸ್ಟ್ ಇದೆಯಲ್ಲ ಅವರಿಗೆ, ಹೋ ಹೋ, ಗಮನಿಸಿಲ್ಲ, ನೋಡ್ತೇನೆ ನೀವು ನೋಡ್ತೇನೆ. ಗಮನಿಸಬೇಕು, ಗಮನಿಸಬೇಕು, ಖಂಡಿತ ಓಕೆ ಓಕೆ ಗಮನಿಸಬೇಕು, ನಾವು ಹೇರಲ್ಲ, ನೀವೇ ಗಮನಿಸಬೇಕು. ಓಕೆ ಓಕೆ ಓಕೆ, ರೈಟ್, ಥ್ಯಾಂಕ್ಸ್ ಥ್ಯಾಂಕ್ಸ್. ಓಕೆ. ಓಕೆ ರೈಟ್. ಸ್ನೇಹಿತರೆ, ಯಾರಾದ ಪ್ರಶ್ನೆ ಕೇಳ್ತೀರಾ? ಗಾಯತ್ರಿ ಮೇಡಮ್ ಮಾತಾಡಿ. ನಮಸ್ತೆ ಮಾಸ್ಟರ್ ಜಿ. ನಮಸ್ತೆ, ಮಾತಾಡಿ. ಮಾಸ್ಟರ್ ಜಿ, ಈ ಧ್ಯಾನವನ್ನು ಮಾಡಲಿಕ್ಕೆ ನಾವು ಊಟ ಮಾಡಿರ್ತೀವಲ್ಲ, ಅದಕ್ಕೆ ಒಂದು ಸ್ವಲ್ಪ ಸಮಯಾವಕಾಶ ಬೇಕೇನೋ ಅಂತ ನನಗೆ ಅನಿಸ್ಬೇಕು. ಅಂದರೆ ನಾವು ಈಗ ಊಟ ಟೈಮಲ್ಲೇ, ಈಗ ನಾನು 9:30ಗೆ ಆನ್ ಆಗುತ್ತಾ ಇದೆ, ಆದ್ರಿಂದ ಅದೇ ಟೈಮ್ದಲ್ಲೇ ನಾವು ಊಟ ಮಾಡಿರ್ತೀವಿ. ಊಟ ಮಾಡಿದ ಎಷ್ಟು ಸಮಯದ ನಂತರ ನಾವು ಧ್ಯಾನ ಮಾಡಬಹುದು ಅನ್ನೋ ಒಂದು ಸಂಶಯ ನನಗೆ. ಒಂದು ಒಂದು ಅರ್ಧ ಗಂಟೆ ಅಮ್ಮ, ಅರ್ಧ ಗಂಟೆ ವಿರಾಮ, ಅಂದರೆ ಅರ್ಧ ಗಂಟೆ ಗ್ಯಾಪ್ ಇಟ್ಕೊಳ್ಳಿ. ಹ್ಞೂ, ಅರ್ಧ ಗಂಟೆ. ಹೌದು, 30 ನಿಮಿಷ ಇದ್ದರೆ ಸಾಕು, 30 ನಿಮಿಷ ಹೆಚ್ಚಿದ್ರೆ, ಅಂದರೆ ಒಂದು ಒಂದು ಗಂಟೆ ಕಾಲ ಇದ್ದರೆ ತುಂಬ ಒಳ್ಳೆಯದು, ಪೂರ್ತಿ ಜೀರ್ಣ ಆಗಿರ್ತದೆ. ಅರ್ಧ ಗಂಟೆ ಅಂತೂ ಮಿನಿಮಮ್, ಕನಿಷ್ಠ ಪಕ್ಷ. ಅರ್ಧ. ಹ್ಞೂ, ಸ್ವಲ್ಪ ನಿಮ್ಮ ತುಂಬಾ ಒಳ್ಳೆ ಬಗ್ಗೆ ಅನುಭವ ಆಯ್ತು ಮಾಸ್ಟರ್ ಜಿ ನನಗೆ. ಹೌದಾ? ಹ್ಮ್. ಇವಾಗ ಆದ್ರೆ ಇನ್ನೂ ಮೊದಲನೇ ಕ್ಲಾಸ್ ಇದು, ಮೊದಲನೇ ದಿವಸ ಹಾ, ಧ್ಯಾನ. ಮೊದ್ಲೇ ಕ್ಲಾಸ್ ಇದೆ ನನಗೆ. ಕಾನ್ಸಂಟ್ರೇಷನ್ ಕೊಡಕ್ ಆಗಿಲ್ಲ ನನ್ಗೆ ಇನ್ನೂ, ಇದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸ್ತು. ಆದ್ರೂ ತುಂಬಾ ಒಳ್ಳೆ ಅನುಭವ ಮಾಸ್ಟರ್ ಎಸ್ ಜಿ. ಎಸ್ ಎಸ್, ಒಳ್ಳೆಯದು. ಇನ್ನು ಮುಂದೆ ಥ್ಯಾಂಕ್ ಮುಂದೆ ಯು ಜಿ. ಎವ್ರಿ ಡೇ ನೀವು ಪಾರ್ಟಿಸಿಪೇಟ್ ಮಾಡ್ತೀರಲ್ಲ, ಇನ್ನೂ ಹೆಚ್ಚಾಗುತ್ತೆ, ಒಳ್ಳೆ ಸೊ ಅಭ್ಯಾಸ, ಒಳ್ಳೆ ಆಳವಾದ ಅಭ್ಯಾಸ ಆಗತ್ತೆ ಧ್ಯಾನ. ಹ್ಮ್, ರೈಟ್ ಆಯ್ತು ಮಾಸ್ಟರ್. ರೈಟ್. ಸ್ನೇಹಿತರೆ, ಸೊ ಇನ್ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ರೈಟ್, ಪ್ರತಿಭಾ ಮೇಡಮ್ ಮಾತಾಡಿ. ಪ್ರತಿಭಾ ಅವರೇ ಮಾತಾಡಿ, ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. ಪ್ರತಿಭಾ ಅವರೇ, ನಿಮ್ದು ಅನ್ಮ್ಯೂಟ್ ಆಗ್ತಾ ಇಲ್ಲ, ಹ್ಯಾಂಡ್ ರೈಸ್ ಮಾಡಿದ್ರೆ ಅನ್ಮ್ಯೂಟ್ ಆಗ್ತಾ ಇಲ್ಲ. ಆಮೇಲೆ ಮೃತ್ಯುಂಜಯ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. ಸರ್ ನಮಸ್ಕಾರ. ನಮಸ್ಕಾರ, ಮಾತಾಡಿ. ಸರ್, ಇದು ಪ್ರೈಮಡು ಮೆಡಿಟೇಷನ್ ಸೆಂಟರ್ ಅಂತ ಇದೆಯಲ್ಲ, ಹ್ಮ್, ಇದು ಏನು ರೆಪಿಟೇಷನ್ ಮೇಲೆ ಕೂತ್ಕೊಂಡು ನಾವು ಮೆಡಿಟೇಷನ್ ಮಾಡಬೇಕಾ ಹೇಗೆ ಏನದು, ಸ್ವಲ್ಪ ಕಾನ್ಸೆಪ್ಟ್ ಹೇಳ್ತೀರಾ ಸರ್? ಮಾತಾಡಿ. ಅದೇ ಇವಾಗ ಪಿರಮಿಡ್ ಮೆಡಿಟೇಷನ್ ಸೆಂಟರ್ ಅಂದ್ರೆ ನಾವು ಪಿರಮಿಡ್ ಶೇಪ್ ಅಲ್ಲಿ ಇರುತ್ತಲ್ಲ,
ಆ ಇದರಲ್ಲಿ ಕುತ್ಕೊಬೇಕಾ ಅಥವಾ ಏನು ಅಂತ ನಂಗೆ ಅರ್ಥ ಆಗ್ತೈತೆ. ಸರ್, ಪಿರಮಿಡ್ ಮೆಡಿಟೇಷನ್ ಸೆಂಟರ್ ಅಂತಂದಾಗ ಪಿರಮಿಡ್ ಅನ್ನ ಬಳಸ್ಕೊಂಡು ನಾವು ಧ್ಯಾನ ಮಾಡ್ಬೇಕು ಅನ್ನೋದೇ ಉದ್ದೇಶ. ಸೊ ಪಿರಮಿಡ್ ಮೆಡಿಟೇಷನ್ ಸೆಂಟರ್ ಅನ್ನೋದನ್ನ ನೀವು ಗಮನಿಸಿದೀರಾ ಅಂತಂದ್ರೆ, ಪಿರಮಿಡ್ ಒಳಗಡೆ ಅದೇನ್ ಸ್ಪೇಸ್ ಇರುತ್ತೆ ಅಲ್ಲಿ ಒಳಗಡೆ ಹೋಗಿ ನಾವು ಧ್ಯಾನ ಮಾಡ್ತಕ್ಕಂಥದ್ದು. ನಮ್ಗೆ ಹತ್ರದಲ್ಲಿ ಪಿರಮಿಡ್ ಮೆಡಿಟೇಷನ್ ಸೆಂಟರ್ಸ್ ಯಾವ್ದು ಇಲ್ಲ, ಬಟ್ ನಮ್ಮ ಹತ್ರ ಪಿರಮಿಡ್ ಇದೆ ಅಂತಂದ್ರೆ ಆ ಪಿರಮಿಡ್ ಕ್ಯಾಪ್ ಫಾರ್ಮ್ ಅಲ್ಲಿ ಬರುತ್ತೆ ನಮ್ಗೆ, ಕ್ರಿಸ್ಟಲ್, ಪಿರಮಿಡ್ ಕ್ರಿಸ್ಟಲ್ ಫಾರ್ಮ್ ಅಲ್ಲಿ ಬರುತ್ತೆ. ಸೊ ಪಿರಮಿಡ್ ಕ್ರಿಸ್ಟಲ್ ನ ನಾವು ಕೈಯಲ್ಲಿ ಇಟ್ಟು ಧ್ಯಾನ ಮಾಡ್ಬೋದು, ಅಥವಾ ಪಿರಮಿಡ್ ಕ್ಯಾಪ್ ನ ನಾವು ತಲೆಗೆ ಧರಿಸಿ ಧ್ಯಾನ ಮಾಡ್ತಕ್ಕಂಥದ್ದು. ಯಾಕೆ ಪಿರಮಿಡ್ ಬಳಸ್ತಕ್ಕಂಥದ್ದು ಧ್ಯಾನದಲ್ಲಿ ಅಂತಂದಾಗ, ಪಿರಮಿಡ್ ನಮ್ಮ ಧ್ಯಾನಕ್ಕೆ ಕೆಟಲಿಸ್ಟ್ ಇದ್ದ ಹಾಗೆ ಸರ್, ವೇಗವರ್ಧಕ ಇದ್ದ ಹಾಗೆ. ಅಂದ್ರೆ ನಾವು 3 ಗಂಟೆಗಳ ಕಾಲ ಕೂತು ಧ್ಯಾನ ಮಾಡ್ತೀವಿ, ಮಾಡಿದಾಗ ಪಡ್ಕೊಳ್ತಕ್ಕಂಥ ಆ ಶಕ್ತಿ ಏನಿದೆ, ಅದೇ ಶಕ್ತಿಯನ್ನ ಪಿರಮಿಡ್ ಧರಿಸಿ ನಾವು 1 ಗಂಟೆಗಳ ಕಾಲ ಧ್ಯಾನ ಮಾಡಿದ್ರೆ ಪಡ್ಕೊಳ್ತೀವಿ ಸರ್, 1:3 ratio ಅಂತ ಹೇಳಿ ಹೇಳ್ಬೋದು. ಅಂದ್ರೆ 1 ಗಂಟೆ ಕಾಲ ನಾನು ಪಿರಮಿಡ್ ನ ಧರಿಸಿ ಏನು ಧ್ಯಾನ ಮಾಡಿ ಶಕ್ತಿನ ಪಡ್ಕೊಳ್ತೀನಿ, ಅದು ಪಿರಮಿಡ್ ಓಕೆ ಇಲ್ಲದೆ ಧ್ಯಾನ ಮಾಡಿದಾಗ ನನಗೆ ಕನಿಷ್ಠ ಪಕ್ಷ 3 ಗಂಟೆಗಳಾದ್ರೂ ಬೇಕಾಗತ್ತೆ. ಅಂದ್ರೆ ಅಷ್ಟು ಫಾಸ್ಟ್ ಆಗಿ ಆ ಪಿರಮಿಡ್ ನ ಡಿವೈನ್ ಆಂಗಲ್ ಏನಿರುತ್ತೆ, ಆ ಡಿವೈನ್ ಆಂಗಲ್ ಅಷ್ಟು ಫಾಸ್ಟ್ ಆಗಿ ಎಫೆಕ್ಟಿವ್ ಆಗಿ ನಮ್ಗೆ ಆ ವಿಶ್ವ ಚೈತನ್ಯದ ಶಕ್ತಿಯನ್ನ ಪ್ರವಾಹ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸರ್. ಅದಕ್ಕೆ ಓಕೆ ಪಿರಮಿಡ್ ನ ಬಳಸ್ತಕ್ಕಂಥ ಪಿರಮಿಡ್ ಮೆಡಿಟೇಷನ್ ಸೆಂಟರ್ ಅಂತಂದಾಗ ಪಿರಮಿಡ್ ನ ಬಳಸಿ ಧ್ಯಾನ ಮಾಡ್ತಕ್ಕಂಥದ್ದು ಅನ್ನೋದು ಸರ್ ಉದ್ದೇಶ ಅರ್ಥ. ಓಕೆ ಇಲ್ಲೆಲ್ಲಿ ಬೆಂಗಳೂರಲ್ಲಿ ಎಲ್ಲಾದರೂ ಇದೆ ಮೇಡಮ್ ಆ ಥರ ಪಿರಮಿಡ್? ಇದೆ ಸರ್, ಇದೆ ಸರ್. ಓಕೆ ನೀವು ಯಾವ ಏರಿಯಾ ಅಲ್ಲಿ ಇರ್ತೀರಾ ಸರ್? ನಾವು ಇಲ್ಲಿ ಸರ್ಜಾಪುರ ರೋಡಲ್ಲೇ ಇರೋದು. ಸರ್ಜಾಪುರ ರೋಡ್ ಅಲ್ಲಿ. ಮಹಾದಾರ್ ಫೌಂಡೇಶನ್ಗೆ ಬನ್ನಿ, ಮಹಾದಾರ್ ಫೌಂಡೇಶನ್ ಹತ್ರ ಆಗುತ್ತೆ ಅವ್ರಿಗೆ. ಎಲ್ಲಿ ಸರ್? ಮಹಾದಾರ್ ಫೌಂಡೇಶನ್ ಈಗ ಈ ಈ ಈ ಕಾರ್ಯಕ್ರಮ ಆಯೋಜಿಸಿರೋದು ಮಹಾದಾರ್ ಫೌಂಡೇಶನ್ನೇ. ಮಹಾದಾರ್ ಫೌಂಡೇಶನ್ನು ಬ್ಯಾಂಗ್ಳೂರು ವೈಟ್ ಫೀಲ್ಡ್ ಹತ್ರ, ಓಕೆ ಚನ್ನಸಂದ್ರ ವೈಟ್ ಫೀಲ್ಡ್ ಹತ್ರ. ನೀವು ಸರ್ಜಾಪುರ ಅಂದರೆ ಹಾಗೆ ಬರ್ಬೋದು, ಓಕೆ ಚಿಕ್ಕ ತಿರುಪತಿ ಮೇಲೆ ಬರ್ಬೋದು. ಬಂದರೆ ಈ ತಿರುಮಲ್ ಚೆಟ್ಟಡಿ ಕ್ರಾಸ್ ಅಂತ ಬರುತ್ತೆ, ಅಲ್ಲಿ ನಮ್ದು ಸಂಸ್ಥೆ ಇರೋದು ಮಹಾತಾರ್ ಓಕೆ ಫೌಂಡೇಶನ್ನು. ಮಹಾತಾರ್ ಪಿರಮಿಡ್ ಸೆಂಟರ್ ಅಂತ ಇದೆ ಅಲ್ಲಿ. ಸೊ ಅಲ್ಲಿ ನೀವು ಧ್ಯಾನ ಮಾಡ್ಬೋದು, ಎಷ್ಟು ಗಂಟೆ ಬೇಕಾದ್ರೆ ಎಷ್ಟು ಗಂಟೆ ಮಾಡ್ಬೋದು. ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾವು ಓಪನ್ ಇರುತ್ತೆ ಸೆಂಟರು. ಓಕೆ, ಓಕೆ ನೀವು ಅದು ಅನುಭವ ಪಡೆಯಬಹುದು ಅಲ್ಲಿ ಬಂದರೆ. ಖಂಡಿತವಾಗಿ ಸರ್, ಖಂಡಿತವಾಗಿ. ಎಸ್, ಥ್ಯಾಂಕ್ ಅದು ಯು ಸರ್. ಅಡ್ರೆಸ್ ಹಾಕ್ತೀವಿ, ಸ್ಥಳ ಗೂಗಲ್ ನಕ್ಷೆ ಎಲ್ಲ ಹಾಕ್ತೀವಿ, ಅದ್ರ ಪ್ರಕಾರ ಬನ್ನಿ ಯಾವಾಗ ನೀವು. ಸೊ ಪ್ರತಿ ದಿವಸ 7 ದಿವಸನೂ ಓಪನ್ ಇರುತ್ತೆ ಸೆಂಟರ್. ಓಕೆ ಸರ್. ಸರ್ ಒನ್ ಮೋರ್ ಥಿಂಗು, ಇಲ್ಲಿ ಕನಕಪುರ ರೋಡ್ದಲ್ಲಿ ಒಂದು ಪಿರಮಿಡ್ ಸೆಂಟರ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ, ಹೌದು ಅದು ನಿಮ್ದೇನಾ ಸರ್ ಅದು? ಹೌದು ಹೌದು, ನಮ್ಮ ಮಾತೃ ಸಂಸ್ಥೆ ಇದೆಲ್ಲ. ನಾವು ಮಾತೃ ಫೌಂಡೇಶನ್ ಇಂಥದ್ದೆಲ್ಲ ಡಿಫ್ರೆಂಟ್ ಫೌಂಡೇಶನ್ಸ್ ಎಲ್ಲ ನಾವು ನಿರ್ವಹಿಸ್ಕೊಂತೀವಿ. ಬಟ್ ಆದರೆ ನಮ್ಮದು ಮಾತೃ ಸಂಸ್ಥೆ ಅಂದರೆ ಪೇರೆಂಟಲ್ ಆರ್ಗನೈಸೇಷನ್ ಅಂದರೆ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್, ಅದಕ್ಕೆ ಸಂಬಂಧಿತ ಎಲ್ಲ ಒಂದೇ, ಎಲ್ಲ ಒಂದೇ. ಹೌದಾ? ಓಕೆ ಓಕೆ ಓಕೆ, ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೈಟ್, ಥ್ಯಾಂಕ್ ಯು. ಪ್ರತಿಭಾ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. ನಿಮ್ದು ಅನ್ಮ್ಯೂಟ್ ಆಗ್ತಾ ಇಲ್ಲ ಮೇಡಮ್. ರೈಟ್, ಅನ್ನಪೂರ್ಣ ಮಾತಾಡಿ, ಅನ್ನಪೂರ್ಣ ಮೇಡಮ್ ಮಾತಾಡಿ. ಸೊ ಧ್ವನಿ ಬರ್ತಾ ಇಲ್ಲಮ್ಮ ಅನ್ನಪೂರ್ಣಮ್ಮ. ವೇದವತಿ, ವೇದವತಿ ಮಾತಾಡಿ. ಈ ಹುಬ್ಬಳ್ಳಿಯಲ್ಲಿ ನಿಮ್ ಸೆಂಟರ್ ಏನಾದ್ರೂ ಇದೆಯಾ? ಯಾವುದಮ್ಮ ಹುಬ್ಬಳ್ಳಿ? ಹುಬ್ಬಳ್ಳಿಯಲ್ಲಿ ಇದೆ ಇದೆ, ಹುಬ್ಳಿ ಸೆಂಟರ್ ಇದೆ. ಎಲ್ಲಿದೆ? ಅದು ಅಡ್ರೆಸ್ ಬೇಕಂದ್ರೆ ನೀವು ವಾಟ್ಸಪ್ ಮಾಡಿ, ಅಡ್ಮಿನ್ ನಂಬರ್ಗೆ ವಾಟ್ಸಪ್ ಮಾಡಿ, ನಾನು ಕಳ್ಸಿಕೊಡ್ತೀನಿ. ಓಕೆ, ಓಹ್ ಸರಿ ಸರಿ ಸರಿ. ರೈಟ್. ಮತ್ತೆ ನಾವು ಆ ಪಿರಮಿಡ್ ಒಳಗಡೆ ಇದ್ದೀವಿ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಮಾಡ್ಬೋದಲ್ವಾ? ಏನ್ ಇಮ್ಯಾಜಿನ್ ಮಾಡ್ಕೊಂತೀರಿ? ನಾವು ಪಿರಮಿಡ್ ಒಳಗಡೆ ಕೂತಿದ್ದೀವಿ ಅಂತ ಇಮ್ಯಾಜಿನ್ ಮಾಡಿಕೊಂಡು ಮಾಡ್ಬೋದು. ಎಸ್, ಮಾಡ್ಕೋಬಹುದು. ನಿಮ್ಮ ಹಾ ಇಮ್ಯಾಜಿನೇಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಆಳವಾದ ಇರ್ತದೆ ನಿಮ್ಮ ಇಮ್ಯಾಜಿನೇಷನ್ ಅಂತ, ಅದ್ರ ಮೇಲೆ ಕೆಲಸ ಮಾಡುತ್ತೆ ಅದು. ಓಕೆ, ಹಾ ಹಾ ಅದೇ. ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್. ನಿಮಗೆ ಸಂಶಯ ಬಂದರೆ ಅದು ಹೊರಟೋಗ್ತದೆ ಅಷ್ಟೇ. ಹಾ ಸರಿ. ಅದೇ, ರೈಟ್ ಮತ್ತೆ ರೈಟ್. ಶೈಲಜಾ ಮೇಡಮ್ ಮಾತಾಡಿ. ನಮಸ್ಕಾರ ಶೈಲಜಾ ಸರ್. ಮೇಡಮ್, ಹಾಂ ಮೇಡಮ್. ಧಾರವಾಡದಿಂದ ಮಾತಾಡ್ತಿರೋದ ಸರ್. ಧಾರವಾಡದಲ್ಲಿ ಸೆಂಟರ್ ಎಲ್ಲ ಇದೆ ಅಂತ ಇದ್ರೆ ತಿಳಿಸ್ತೀರಾ ಸರ್? ಇರ್ತದೆ ಇರ್ತದೆ ಮೇಡಮ್, ಖಂಡಿತ. ನೀವು ಏನೇ ಇಂಥ ಪ್ರಶ್ನೆಗಳಿದ್ದರೆ ದಯವಿಟ್ಟು
ಅಡ್ಮಿನ್ ನಂಬರ್ಗೂ ಮೆಸೇಜ್ ಮಾಡಿ, ವಾಟ್ಸಪ್ ಮೆಸೇಜ್ ಮಾಡಿ, ಯಾವಾಗ ನಮ್ಮ ಎಂಪ್ಲಾಯೀಸ್ ನೋಡ್ತಾರೋ ಅದು ಖಂಡಿತವಾಗಿ ನಿಮ್ಗೆ ಕಳಿಸ್ಕೊಡ್ತಾರೆ. ಹ್ಞೂ, ಓಕೆ. ಅಡ್ಮಿನ್ ಅವ್ರಿಗೆ ಮಾಡ್ಬೇಕ್ರಿ ಸರ್? ಹೌದು, ಅಡ್ಮಿನಲ್ಲಿ ಯಾರು ಹ್ಞೂ ಮಾಡಿ. ಹ್ಞೂ ಥ್ಯಾಂಕ್ ಯು ಸರ್. ರೈಟ್ ರೈಟ್. ಸೊ ಮೇಡಮ್, ಈಗ ಪ್ರಶ್ನೆಗಳು ಅನ್ನಪೂರ್ಣ ಅವರು ಮಾತಾಡ್ಬೇಕು. ಮಾತಾಡಿ ನಮಸ್ತೆ ಸರ್. ಮಾತಾಡಿ. ಅದು ಮೆಡಿಟೇಷನ್ ಮಾಡುವಾಗ ಕೈ ಲಾಕ್ ಮಾಡ್ಕೊಂಡ್ರೆ ಯೂನಿವರ್ಸಿಗೆ ಕನೆಕ್ಟ್ ಆಗ್ತೀವ ನಾವು? ಮೆಡಿಟೇಷನ್ ಅಲ್ಲಿ ಕೈ ಲಾಕ್ ಮಾಡ್ಕೊಳ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ, ನಮ್ಗೆ ಎನರ್ಜಿ ಸರ್ಕಲ್ ಕ್ರಿಯೇಟ್ ಆಗ್ಬೇಕು ಅಂತ ಮ್ಯಾಮ್. ಸೊ ನಾವ್ ಎಷ್ಟೋ ಎನರ್ಜಿನ ಪಡ್ಕೊಳ್ತಾ ಇರ್ತೀವಿ ವಿಶ್ವದಿಂದ, ಮೆಡಿಟೇಷನ್ ಆ ಧ್ಯಾನ ಸ್ಥಿತಿಯಲ್ಲಿ ಕುತ್ಕೊಂಡು ಕೈನ ನಾವು ಲಾಕ್ ಮಾಡಿಲ್ಲ ಅಂತಂದ್ರೆ, ನಮ್ಮ ಈ ಬೆರಳು ಟಿಪ್ಸ್, ಕೈ ಬೆರಳು ಟಿಪ್ಸ್ ಇಂದ ಎನರ್ಜಿ ಹಾಗೆ ನಮ್ಮ ದೇಹದಿಂದ ಹೊರಗಡೆ ಹೊರಟೋಗ್ಬಿಡತ್ತೆ. ಸೊ ಅದು ಹೋಗ್ಬಾರ್ದು, ನಮ್ಮಲ್ಲೇ ನಿಕ್ಷಿಪ್ತವಾಗ್ಬೇಕು ಅನ್ನೋ ಒಂದು ಕಾರಣಕ್ಕೆ ಕೈನ ಲಾಕ್ ಮಾಡ್ಕೊಂಡು ಕುತ್ಕೊಳ್ತಕ್ಕಂಥದ್ದು, ಅದೊಂದು ಎನರ್ಜಿ ಸರ್ಕಲ್ ನ ಕ್ರಿಯೇಟ್ ಮಾಡುತ್ತೆ ಮ್ಯಾಮ್. ಓಕೆ. ಆಮೇಲೆ ನಾನು ಕಾಲ್ ಚಾಚ್ಕೊಂಡು ಕುತ್ಕೊಂಡಿದ್ದೆ, ನಂಗೆ ಕಾಲ್ ಮಾಡಿಸ್ಕೊಳ್ಳಿ ಕಷ್ಟ ಆಗತ್ತೆ ಅಂತ, ಪರವಾಗಿಲ್ವಾ? ಅಂತ ಸಂದರ್ಭದಲ್ಲಿ ಚೇರ್ ಅಲ್ಲಿ ಕುತ್ಕೊಳ್ಳಿ. ನೀವು ಚೇರ್ ಅಲ್ಲಿ ಹಾ ಕುತ್ಕೊಂಡು ಪಾದ ಇರುತ್ತಲ್ಲ, ಒಂದು ಪಾದಕ್ಕೂ ಇನ್ನೊಂದು ಪಾದಕ್ಕೂ ಹೀಗೆ, ಒಂದು ಪಾದದ ಮೇಲೆ ಇನ್ನೊಂದು ಪಾದ ಹೀಗೆ ಲಾಕ್ ಮಾಡ್ಕೊಂಡು ಕುತ್ಕೊಳ್ಳಿ. ಕ್ರಾಸ್ ಮಾಡಿ ಹಾ ಕುತ್ಕೋಬೇಕು. ಹೌದು. ಹಾ ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ. ಇಲ್ಲಿ ಹುಬ್ಳಿಯಲ್ಲಿ ಎಲ್ಲಿದೆ ಮೇಡಮ್ ಅದು? ನಾನು ಹುಬ್ಳಿಯಲ್ಲಿ ಇರೋದು. ಸರ್, ಅವರು ಗ್ರೂಪ್ ಅಲ್ಲಿ ಆ ಇನ್ಫಾರ್ಮೇಶನ್ ಪೋಸ್ಟ್ ಮಾಡ್ತಾರೆ, ಅಡ್ಮಿನ್ ನಂಬರ್ ಅಂತ ಹೇಳಿ ಇರುತ್ತೆ ಅಲ್ವಾ, ಆ ಅಡ್ಮಿನ್ ನಂಬರ್ ಗೆ ಮೆಸೇಜ್ ಮಾಡಿ ಮ್ಯಾಮ್, ಎಲ್ಲಿ ಇದೆ ಏನು ಅದ್ರ ಲೊಕೇಶನ್ ಶೇರ್ ಮಾಡ್ತೀವಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸೊ ಕೊನೆಯದಾಗಿ ಮೇಡಮ್, ನೀವು ಮಾತಾಡ್ಬೇಕಾ? ಹ್ಯಾಂಡ್ ರೈಸ್ ಮಾಡಿದ್ರಿ, ದಯವಿಟ್ಟು ಮಾತಾಡಿ. ಕೊನೆಯ ಪ್ರಶ್ನೆ. ಸರ್, ಹಾಂ ಧಾರವಾಡದಲ್ಲಿ ಇಲ್ಲ, ಹುಬ್ಳಿಯಲ್ಲಿ ಸಬ್ ಜೈಲ್, ಹುಬ್ಳಿಯಲ್ಲಿ ಸಬ್ ಜೈಲ್ ಮಂಜುನಾಥ್ ನಗರದಲ್ಲಿ ಇದೆ ಸರ್, ಗುಡ್ಡದ ಮೇಲೆ ಇದೆ. ಹಾಂ, ಹೇಳಿ ಮಾ, ಹೇಳಿ. ಧಾರವಾಡದಲ್ಲಿ ಇನ್ನೂ ಆಗಿಲ್ಲ ಸರ್, ಮಾಡೋರು ಇದ್ದಾರೆ. ಹಾಂ ಆ ಹಾಂ ಹುಬ್ಳಿಯಲ್ಲಿ ಮಾತ್ರ ಮಂಜುನಾಥ್ ನಗರ ಸಬ್ ಜೈಲ್ನಲ್ಲಿ ಹ್ಮ್ ಗುಡ್ಡದ ಮೇಲೆ ಇದೆ ಸರ್. ಹ್ಮ್ ಓಕೆ. ಅಲ್ಲಿಗೆ ಅಡ್ರೆಸ್ ಅಡ್ರೆಸ್ ನಿಮ್ಮ ಹತ್ರ ಶೇಖರಣೆ ಆಗಿದ್ರೆ ಕಳಿಸಿ. ಹ್ಮ್ ಅಷ್ಟು ಸರಿಯಾಗಿ ಅಂದ್ರೆ ಬರೀ ಇಷ್ಟಷ್ಟು ಕೇಳಿದ್ ಹೇಳಿದ್ರಿ, ಹ್ಮ್ ಮಂಜುನಾಥ್ ನಗರ ಹ್ಮ್ ಸಬ್ ಜೈಲ್ ಹತ್ರ ಸರಿ ಇದೆ ಸರಿ, ಅಂತ ಹೇಳಿದ್ರಿ. ಆಯ್ತು ಆಯ್ತು. ಅಂದ್ರೆ ಅವ್ರು ಬರೀ ಉಳ್ಕಿದ ದಿವಸ ಯಾರು ಇರಂಗ, ಕೆಲವರು ಅಷ್ಟೇ ಇರ್ತಾರಂತೆ, ಸಂಡೆ ಹಾಂ ಮಾತ್ರ ವಿಶೇಷವಾಗಿ ಎಲ್ಲರೂ ಇರ್ತಾರಂತೆ ಅಲ್ಲಿ. ರೈಟ್. ಥ್ಯಾಂಕ್ ಯು. ಮೃತ್ಯುಂಜಯ್, ಮೃತ್ಯುಂಜಯ್ ಮಾತಾಡಿ. ಹಾಂ ಸರ್ ನಮಸ್ಕಾರ. ಇಲ್ಲ, ಅದು ಮೇಡಮ್ ಅವರು ಹ್ಯಾಂಡ್ ಸೇರ್ಸ್ಕೋಬೇಕಂತ ಕೇಳ್ತಿರಲ್ಲ, ನಾನು ಹಾಂ ಆ ಟೈಮಲ್ಲಿ ಇರಲಿಲ್ಲ. ಯಾವ ತರ ಅದನ್ನ ಹ್ಯಾಂಡ್ ಅಂದ್ರೆ ಕೈಯನ್ನು ಸ್ವಲ್ಪ ಅದನ್ನ ಬೆಳಗ್ಗೆ ಲಾಕ್ ಮಾಡ್ಕೋಬೇಕಂತ ಸ್ವಲ್ಪ ತಿಳಿಸ್ಕೊಡ್ತೀರಾ? ಸರ್, ಎರಡು ಕೈ ಇರುತ್ತಲ್ಲ ಬೆರಳುಗಳು, ಹಿಂಗೆ ಒಂದ್ರಲ್ಲಿ ಒಂದು ಜೋಡಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಸರ್. ಓಕೆ ಓಕೆ ಓಕೆ, ಅಷ್ಟು ಮಾಡಿ ಅದು ತೊಡೆ ಮೇಲೆ ಇಟ್ಕೊಂಡ್ಬಿಟ್ಟು ನಾವು ಧ್ಯಾನ ಮಾಡ್ಬೇಕು ಮೇಡಮ್. ಹೌದು, ಹೌದು ಹೌದು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಹೌದು ಹೌದು. ಅನಸೂಯ ಮಾತಾಡಿ, ಅನಸೂಯ. ಸರ್, ನನ್ಗೊಂದು ಡೌಟು. ಧ್ಯಾನ ಮಾಡ್ಬೇಕಾದ್ರೆ ನಾವು ಧ್ಯಾನ ಮಾಡಿದ್ವಾ ನಿದ್ದೆ ಮಾಡಿದ್ವಾ ಗೊತ್ತಾಗತ್ತೆ? ನಂಗೆ ನಿದ್ದೆ ಬಂದಂಗ ಆಯ್ತು, ಮ್ಯೂಸಿಕ್ ನಿಲ್ ಆಫ್ ಆದ ತಕ್ಷಣ ಎಚ್ಚರ ಆದಂಗ ಆಯ್ತು. ಆ ಧ್ಯಾನನ ಇಲ್ಲ ನಿದ್ದೆ ಮಾಡಿದ್ವಾ ಅಂತ ಕನ್ಫ್ಯೂಸ್ ಆಯ್ತು ಅದಕ್ಕೋಸ್ಕರ. ಅದಕ್ಕೆ ನೀವು ಧ್ಯಾನ ಸಾಧನೆ ಮಾಡ್ತಾ ಮಾಡ್ತಾ ನೀವೇ ಪ್ರಶ್ನೆ ಹಾಕೊಂಡಾಗ ನೀವು ಧ್ಯಾನ ಮಾಡ್ತಾ ಇದ್ದೀರಾ ಅಥವಾ ನಿದ್ದೆ ಮಾಡ್ತಾ ಇದ್ದೀರಾ ಅನ್ನೋ ಸಮಾಧಾನ ನಿಮ್ಮ ಅಂತರಂಗದಿಂದ ಬರುತ್ತೆ ಮ್ಯಾಮ್. ಮತ್ತೆ ಮುಖ್ಯವಾಗಿ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಧ್ಯಾನ ಮಾಡೋದನ್ನ ಶುರು ಮಾಡಿದಾಗ ನಮ್ಗೆ ನಿದ್ದೆ ಮಾಡ್ತಾ ಏನು ಯೋಚನೆ ಮಾಡೋದ್ ಬೇಡ, ನಿದ್ದೆ ಬರೋಕೆ ಬಿಡಿ, ಆಮೇಲೆ ಪುನಃ ಎಚ್ಚರಿಕೆ ಆಗುತ್ತೆ, ಹಾಗೆ ಮತ್ತೆ ಧ್ಯಾನವನ್ನ ಕಂಟಿನ್ಯೂ ಮಾಡಿ. ಧ್ಯಾನ ಹೇಗೆ ಅಂತಂದ್ರೆ, ಮೊದಲು ನಮ್ಮ ಶರೀರ ಅಲ್ಲಿ ಆಗಿರ್ತಕ್ಕಂಥ ಅಸ್ತವ್ಯಸ್ತಗಳನ್ನ ನಿವಾರಣೆ ಮಾಡ್ತಾ ಬರುತ್ತೆ. ಧ್ಯಾನ ಮಾಡಕ್ ಕೂತಾಗ ನಿದ್ದೆ ಯಾಕೆ ಬರುತ್ತೆ ಅನ್ನೋ ಒಂದು ಪ್ರಶ್ನೆ ಕೇಳಿದಾಗ, ನಾವು ನಮ್ಮ ಶರೀರಕ್ಕೆ ವಿಶ್ರಾಂತಿಯನ್ನ ನೀಡಿರಲ್ಲ, ಬಹಳಷ್ಟು ಒತ್ತಡ ಕೆಲಸ ಮತ್ತೊಂದು ಇನ್ನೊಂದೆಲ್ಲ ನೀಡಿರ್ತೀವಿ, ಶರೀರಕ್ಕೆ ವಿಶ್ರಾಂತಿನೇ ಇರಲ್ಲ. ಸೊ ಧ್ಯಾನ ಮಾಡಕ್ ಪ್ರಾರಂಭ ಮಾಡಿದಾಗ ಆ ಶರೀರಕ್ಕೆ ವಿಶ್ರಾಂತಿಯನ್ನ ನೀಡ್ತಾ ಬರುತ್ತೆ, ಪ್ರತಿಯೊಂದು ಕೂಡ ರಿಲ್ಯಾಕ್ಸ್ ಆಗ್ತಾ ಬರುತ್ತೆ. ರಿಲ್ಯಾಕ್ಸ್ ಆಗಿ ಎಲ್ಲ ನಮ್ಮ ಶರೀರ ಕಂಫರ್ಟಬಲ್ ಆಗಿದೆ ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ಸ್ಟೇಜ್ಗೆ, ನೆಕ್ಸ್ಟ್ ಸ್ಥಿತಿಗೆ ತಗೊಂಡು ಹೋಗುತ್ತೆ ನಮ್ಮನ್ನ. ಸೊ ಅದಕ್ಕೆ ಫಸ್ಟ್ ಆಕಳಿಗೆ ಬರ್ತಕ್ಕಂಥದ್ದಾಗಿರ್ಬಹುದು,
ಅಥವಾ ನಿದ್ದೆ ಬಂದಂಗ ಆಗ್ತಕ್ಕಂಥದ್ದಾಗಿರ್ಬಹುದು, ಅಥವಾ ಮೈ ಕೆರೆತ ನವೆ ಆದಂಗ ಆಗ್ತಕ್ಕಂಥದ್ದು, ಅಥವಾ ಮೈ ಕೈ ನೋವು, ಕಾಲು ನೋವು, ಕೈ ನೋವು ಬರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಹೇಗೆ ಅಂತಂದ್ರೆ ನಮ್ಮಲ್ಲಿ ಅಡ್ಕೊಂಡಿರ್ತಕ್ಕಂಥ ಇದೆಲ್ಲವೂ ಕೂಡ ಹೊರತೆಗೆದು ನಿರ್ಮೂಲನೆ ಮಾಡಿ ನಮ್ಮನ್ನ ಶರೀರ ಪರವಾಗಿ ಮತ್ತು ಮಾನಸಿಕ ಪರವಾಗಿ ಮತ್ತು ಭಾವನಾ ಪರವಾಗಿ ಅತ್ಯುತ್ತಮವಾದ ಸ್ಥಿತಿಗೆ ತಗೊಂಡು ಹೋಗಿ ಅನುಸಂಧಾನ ಮಾಡ್ತಾ ನಮ್ಮೊಳಗಡೆ ಪ್ರಯಾಣ ಮಾಡ್ಕೊಡೋದಕ್ಕೆ ನಮ್ಗೆ ಧ್ಯಾನ ಅವಕಾಶ ಮಾಡಿಕೊಡುತ್ತೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಓಕೆ ಮೇಡಮ್, ಸೊ ಈಗ ಮುಕ್ತಾಯ ಮಾಡೋಣ ಮೇಡಮ್. ಸೊ ಐ ಥಿಂಕ್ ಎಸ್ ಪ್ರಶ್ನೆಗಳು ಸೊ ಭಾಳ ಉತ್ತಮವಾದ ಪ್ರಶ್ನೆಗಳು ಮತ್ತು ಉತ್ತರಗಳು ಸಿಗ್ತಿವೆ ಇವತ್ತು. ಸ್ನೇಹಿತರೆ ಈಗ ಸಮಯ ಆಗಿದೆ, ಸೊ ಮುಕ್ತಾಯ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಸೊ ಮೇಡಮ್, ಸೊ ತುಂಬ ಧನ್ಯವಾದ ತಮಗೆ. ಸೊ ಅದ್ಭುತವಾದ ಜ್ಞಾನ ಮತ್ತು ಪ್ರಶ್ನೋತ್ತರ ಸಮಯ ನಡೆಸಿಕೊಟ್ಟಿದ್ದಕ್ಕೂ ಸೊ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಸ್ನೇಹಿತರೆ ತಾವೆಲ್ಲರಿಗೂ ಸೊ ತುಂಬ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಈ ಕಾರ್ಯಕ್ರಮ ಭಾಗವಹಿಸಿದ ಎಲ್ಲರಿಗೂ. ಸೊ ಮತ್ತೆ ಈ ಕಾರ್ಯಕ್ರಮ ಆಯೋಜಿಸಿರೋದು ಮಹಾತಾರ ಫೌಂಡೇಶನ್ ಇಂದ ಬ್ಯಾಂಗ್ಳೂರಲ್ಲಿ ವೈಟ್ ಫೀಲ್ಡ್ ಅಲ್ಲಿದೆ ನಮ್ಮ ಕೇಂದ್ರ. ಸೊ ಖಂಡಿತವಾಗಿ ಮುಂದಿನ ದಿವಸದಲ್ಲಿ ಹೆಚ್ಚು ಮಾಹಿತಿ ತಮಗೆಲ್ಲರೂ ಹಂಚ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಸೊ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಶುಭರಾತ್ರಿ ಮಾಸ್ಟರ್ಸ್.